ವಿರಕ್ತ್ಯಾ ಭಜದಮಲಜನೋನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌ ಧತ್ಯ ಭೂತ್ಯಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖ ಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈ ಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ತಸ್ಮಾತ್ ಪ್ರಾಮಾಣ್ಯ ಶಂಕಾಯಾಃ ಬೀಜಂ ಭರ್ಜಿತಮತ್ರತೇ ನಿರ್ಬೀಜಾ ಸಾಲತಾ ಗರ್ಭಾಂ ಶ್ರಾವೇಣೈವ ಗತಾ ಭವತ್. ಹತ್ತಿರದಲ್ಲಿರುವ ವಸ್ತುವನ್ನು ನೋಡಿದಾಗ ಜ್ಞಾನದ ಪ್ರಾಮಾಣ್ಯ ವಿಷಯದಲ್ಲಿ ಸಂದೇಹ ಎಂಬತಕ್ಕಂಥದ್ದು ಬರೋದಿಲ್ಲ. ಅದರಿಂದ ಎಲ್ಲಿ ದೋಷ ಎಂಬತಕ್ಕಂಥದ್ದಿರುತ್ತೋ ಅಂಥ ಕಡೆಯಲ್ಲಿ ಜ್ಞಾನದ ಪ್ರಾಮಾಣ್ಯ ವಿಷಯದಲ್ಲಿ ಸಂದೇಹ ಎಂಬತಕ್ಕಂಥದ್ದು ಬರುತ್ತೆ. ದೂರಸ್ಥತ್ವಾದಿ ದೋಷ ಇಲ್ಲ ಅಂತಾದರೆ ಜ್ಞಾನವನ್ನು ಗ್ರಹಿಸುವಂತಹ ಸಾಕ್ಷಿಯು ಪ್ರಾಮಾಣ್ಯವನ್ನು ಕೂಡ ಗ್ರಹಿಸುತ್ತೆ ಅಂತ ಎಲ್ಲ ಕಡೆಯಲ್ಲಿಯೂ ಪ್ರಾಮಾಣ್ಯ ಶಂಕ, ಜ್ಞಾನದವು ಪ್ರಮಾಣವೋ ಅಪ್ರಮಾಣವೋ ಎಂಬತಕ್ಕಂಥ ಶಂಕ ಎಲ್ಲ ಕಡೆಯಲ್ಲಿಯೂ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಾಮಾಣ್ಯ ಶಂಕಾಯಾಹ ಬೀಜಂ ಅಂತ, ಜ್ಞಾನವು ಪ್ರಮಾಣವೋ ಅಪ್ರಮಾಣವೋ ಎಂಬತಕ್ಕಂತಹ ಈ ಸಂದೇಹಕ್ಕೆ ಬೇಕಾಗಿರ್ತಕ್ಕಂತಹ ಯಾವ ಒಂದು ಕಾರಣ ಇದೆ ಅದು ನಿರ್ಣಾಯಕ ಅಭಾವ, ಸಹಕೃತವಾಗಿರ್ತಕ್ಕಂತಹ ಸಾಧಾರಣ ಧರ್ಮಜ್ಞಾನ. ನಿರ್ಣಯ ಮಾಡಲಿಕ್ಕೆ ಸಹಕಾರಿ ಇರಬಾರದು, ಸಾಧಾರಣ ಧರ್ಮಜ್ಞಾನ ಇರಬೇಕು. ಆಗ ಸಂಶಯ ಎಂಬತಕ್ಕಂಥದ್ದು ಬರುತ್ತೆ. ಎದುರುಗಡೆ ಇರುವಂತಹ ವಸ್ತುವನ್ನು ನೋಡಿದಾಗ ಅದು ಎತ್ತರವಾಗಿದೆ ಎಂಬತಕ್ಕಂತಹ ಆ ಧರ್ಮವನ್ನು ನಾವು ಕಾಣ್ತೇವೆ. ಅದರಲ್ಲಿ ಎತ್ತರ ಎಂಬತಕ್ಕಂಥದ್ದು ಸಾಧಾರಣ ಧರ್ಮ. ಅದು ಯಾವುದರಲ್ಲಿದೆ? ಪುರುಷನಲ್ಲೂ ಇದೆ, ಮತ್ತು ಮರದ ಕೊಂಬಿನಲ್ಲೂ ಇದೆ. ಆದರೆ ಮರ ಅಂತ ತೀರ್ಮಾನ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಪುರುಷ ಅಂತ ತೀರ್ಮಾನ ಮಾಡಲಿಕ್ಕೂ ನಿರ್ಣಯ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಹಕಾರಿ ಇಲ್ಲ. ಅವಾಗೇನು ಬರುತ್ತೆ? ಸಂಶಯ ಎಂಬತಕ್ಕಂಥದ್ದು ಬರುತ್ತೆ. ಹೀಗೆ ನಿರ್ಣಾಯಕ ಅಭಾವ ಸಹಕೃತವಾಗಿರುವಂತಹ ಸಾಧಾರಣ ಧರ್ಮಜ್ಞಾನ ಎಂಬತಕ್ಕಂಥದ್ದು ಸಂಶಯಕ್ಕೆ ಕಾರಣ. ಇಲ್ಲಿ ಅಂತಹ ಸಂಶಯಕ್ಕೆ ಕಾರಣ ಎಂಬತಕ್ಕಂಥದ್ದು ಇಲ್ಲ. ಬೀಜ ಅಂದರೆ ಕಾರಣ, ಆ ಕಾರಣ ಎಂಬತಕ್ಕಂಥದ್ದು ಇಲ್ಲ. ಆದ್ದರಿಂದ ಈ ಅವರು ಆಲಂಕಾರಿಕವಾಗಿ ಹೇಳ್ತಾರೆ ವಾದಿರಾಜತೀರ್ಥ ಶ್ರೀಪಾದಂಗಳವರು, ಬಳ್ಳಿ ಬೆಳಿಬೇಕು ಅಂತಾದರೆ ಬೀಜ ಬೇಕು. ಬೀಜ ಇದ್ದಾಗ ಬೀಜದಿಂದ ಲತೆ ಬಳ್ಳಿ ಕ್ರೀಪರ್ ಎಂಬತಕ್ಕಂಥದ್ದು ಬೆಳೀಲಿಕ್ಕೆ ಸಾಧ್ಯ. ಆದರೆ ಬೀಜವೇ ಇಲ್ಲ ಅಂತಾದರೆ ಬಳ್ಳಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸಂದೇಹ ಎಂಬತಕ್ಕಂಥದ್ದು ಬಳ್ಳಿಯಂತೆ. ಅದಕ್ಕೆ ಬೀಜ ಸಾಧಾರಣ ಧರ್ಮಜ್ಞಾನ, ನಿರ್ಣಾಯಕ ಅಭಾವ ಸಹಕೃತವಾಗಿರ್ತಕ್ಕಂಥ ಸಾಧಾರಣ ಧರ್ಮಜ್ಞಾನ. ಆ ಬೀಜ ಎಂಬತಕ್ಕಂಥದ್ದು ಇಲ್ಲ, ಅದರಿಂದ ಸಂದೇಹ ಎಂಬತಕ್ಕಂತಹ ಬಳ್ಳಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಿರ್ಬೀಜ ಲತಾ ಗರ್ಭಸ್ರಾವೇಣೈವ ಗತಾ, ಬೀಜ ಇಲ್ಲದೇ ಇರುವಂತಹ ಬಳ್ಳಿ ಅದು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಜ್ಞಾನ ವಿಷಯದಲ್ಲಿ ಪ್ರಮಾಣವೋ ಅಪ್ರಮಾಣವೋ ಎಂಬತಕ್ಕಂಥ ಸಂದೇಹ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಂ, ಗರ್ಭಸ್ರಾವ ಅಂತಂದರೆ ಗರ್ಭದಲ್ಲೇ ಸತ್ತು ಹೋಯಿತು ಅಂತ, ಗರ್ಭದಲ್ಲೇ ಬಿದ್ದು ಹೋಯಿತು ಅಂತ. ಹಾಂ, ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ. ತಸ್ಮಾತ್ ಸಮೀಪದ ವಸ್ತುವನ್ನು ನೋಡಿದಾಗ ಸಂಶಯ ಇಲ್ಲದೇ ಇರುವುದರಿಂದ ಅತ್ರ ಸಮೀಪದಲ್ಲಿರುವಂತಹ ವಸ್ತುವಿನ ಜ್ಞಾನದಲ್ಲಿ ತೇ ನಿನಗೆ
ಪ್ರಾಮಾಣ್ಯ ಶಂಕಾಯಾಹ, ಪ್ರಾಮಾಣ್ಯ ಸಂದೇಹಕ್ಕೆ ಬೀಜಂ ಕಾರಣ ಎಂಬತಕ್ಕಂಥದ್ದು ಭರ್ಜಿತಂ, ಹುರಿಯಲ್ಪಟ್ಟಿದೆ. ಅಂದರೆ ಬೀಜವನ್ನು ಹುರಿದಾಗ ಅದರಿಂದ ಮೊಳಕೆ ಎಂಬತಕ್ಕಂಥದ್ದು ಬರಲ್ಲ. ಬೀಜವನ್ನು ಭೂಮಿಯಲ್ಲಿ ಹಾಕಿದ್ರೆ ಅದರಿಂದ ಮೊಳಕೆ ಬರುತ್ತೆ. ಅದೇ ಬೀಜವನ್ನು ಹುರಿದು ಆಮೇಲೆ ಭೂಮಿಯಲ್ಲಿ ಹಾಕಿದ್ರೆ ಅದರಿಂದ ಸಸ್ಯ ಎಂಬತಕ್ಕಂಥದ್ದು ಹುಟ್ಟೋದಿಲ್ಲ. ಅದರಿಂದ ಇಲ್ಲಿ ಶಂಕಾಯಾಹ ಬೀಜಂ, ಸಂದೇಹದ ಕಾರಣವಾಗಿರ್ತಕ್ಕಂಥದ್ದು ಅದು ಭರ್ಜಿತಂ, ಹುರಿಯಲ್ಪಟ್ಟಿದೆ ಅಂತ ಹೇಳ್ತಾರೆ. ಸ ಆ ಸಂದೇಹ ಎಂಬತಕ್ಕಂತಹ ಲತೆಯು ನಿರ್ಬೀಜ, ಕಾರಣ ಇಲ್ಲದ್ದಾಗಿ ಗರ್ಭಸ್ರಾವೇಣೈವ, ಗರ್ಭಸ್ರಾವದಿಂದಲೇ ಗತ, ಸತ್ತು ಹೋಗಿದ್ದಾಗಿ ಭವತು, ಆ ಅಭವತ್ ಆಯಿತು. ತಸ್ಮಾತ್ ಸಮೀಪದಲ್ಲಿರುವ ವಸ್ತುವಿನ ಜ್ಞಾನವು ಜ್ಞಾನದಲ್ಲಿ ಸಂದೇಹ ಇಲ್ಲದೇ ಇರುವುದರಿಂದ ಅತ್ರ ಈ ಸಮೀಪದಲ್ಲಿರುವಂತಹ ವಸ್ತುವಿನ ಜ್ಞಾನದಲ್ಲಿ ತೇ ನಿನಗೆ ಪ್ರಾಮಾಣ್ಯ ಶಂಕಾಯಾಹ, ಪ್ರಾಮಾಣ್ಯ ಸಂದೇಹಕ್ಕೆ ಬೀಜಂ ಕಾರಣವು ಭರ್ಜಿತಂ, ಹುರಿಯಲ್ಪಟ್ಟಿದೆ. ಸಾ ಲತ ಆ ಸಂದೇಹ ಎಂಬತಕ್ಕಂತಹ ಬಳ್ಳಿಯು ನಿರ್ಬೀಜ, ಕಾರಣ ಇಲ್ಲದ್ದಾಗಿ ಗರ್ಭಸ್ರಾವೇಣೈವ, ಗರ್ಭಸ್ರಾವದಿಂದಲೇ ಗತ ಅಭವತ್, ಸತ್ತು ಹೋಯಿತು. ಇಬ್ಬರದ್ದು ಹೌದು, ಹೌದು. ಗರ್ಭದಲ್ಲೇ ಹೋಗಬೇಕು ಅಂತ ಆ ಮಗುವಿನ ಪಾಪ ಇದೆ, ಅಂತಹ ಮಗುವನ್ನು ಕಳ್ಕೊಳ್ಳಿಕ್ಕೆ ಬೇಕಾದ ಪಾಪ ಇವರಿಗಿದೆ. ಗರ್ಭದಲ್ಲೇ ಕಳ್ಕೊಳ್ಳಿಕ್ಕೆ ಬೇಕಾದ ಪಾಪ ಇವರಿಗಿದೆ. ಅಂದರೆ ಇಬ್ಬರದ್ದು ಸೇರಿ ಅಷ್ಟೇ, ಗರ್ಭದಲ್ಲಿ ದುಃಖ ಅನುಭವಿಸಬೇಕು, ಅನುಭವಿಸಿ ಹೊರಟೋಗುತ್ತೆ. ಅದೇ ಎಲ್ಲೆಲ್ಲಿ ಸಂದೇಹ ಬರುತ್ತೆ ಅಲ್ಲಿ ಅದಕ್ಕೆ ಕಾರಣ ಎಂಬತಕ್ಕಂಥದ್ದು ಇರುತ್ತೆ, ದೋಷ ಎಂಬತಕ್ಕಂಥದ್ದು ಇರುತ್ತೆ. ಕಾರಣ ಯಾವುದು? ದೋಷ. ಹಾಗಾದರೆ ದೋಷ ಇದ್ದಲ್ಲಿ ಮಾತ್ರ ಸಂದೇಹ ಬರುತ್ತೆ, ದೋಷ ಇಲ್ಲ ಅಂತಾದರೆ ಸಂದೇಹ ಬರಲ್ಲ. ಆದ್ದರಿಂದ ಹತ್ತಿರದಲ್ಲಿರುವಂಥ ವಸ್ತುವಿನ ಜ್ಞಾನ ವಿಷಯದಲ್ಲಿ ಸಂದೇಹ ಇಲ್ಲ, ಆದ್ದರಿಂದ ಪ್ರಾಮಾಣ್ಯಂ ಸ್ವತಃ ಅಂತ ಹೇಳಬೇಕು ಅಂತ ಅದನ್ನೇ ಅನೇಕ ರೀತಿಯಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಸಮೀಪಸ್ಥ ಘಟಜ್ಞಾನ ಪ್ರಾಮಾಣ್ಯ ಸಂಶಯ ಅಭಾವಂ ಉಪಸಂಹರತಿ ಅಂತ, ಹತ್ತಿರದಲ್ಲಿರುವಂತಹ ಘಟಜ್ಞಾನ ಅದರ ಪ್ರಾಮಾಣ್ಯ, ಅದರಲ್ಲಿ ಸಂಶಯ ಇಲ್ಲ. ಹತ್ತಿರದಲ್ಲಿರುವಂತಹ ವಸ್ತುವಿನ ಜ್ಞಾನ ಬಂದಾಗ ಜ್ಞಾನದ ಪ್ರಾಮಾಣ್ಯ ವಿಷಯದಲ್ಲಿ ಸಂದೇಹ ಇಲ್ಲ ಅನ್ನೋದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ತಸ್ಮಾತ್ ಎಂಬತಕ್ಕಂಥ ಶ್ಲೋಕದಿಂದ ಶಂಕಾಬೀಜಂ ಅಂತಿದೆ ಅಲ್ಲಿ. ಯಾವುದು ಶಂಕಾಬೀಜ? ಅದನ್ನು ಹೇಳ್ತಾರೆ, ಪ್ರಾಮಾಣ್ಯ ಶಂಕಾಯಾಹ ಬೀಜಂ ಅಂತ ಮೂಲದಲ್ಲಿದೆ. ಆ ಸಂದೇಹ ಬರಲಿಕ್ಕೆ, ಪ್ರಮಾಣವೋ ಅಪ್ರಮಾಣವೋ ಎಂಬತಕ್ಕಂತಹ ಸಂದೇಹ ಬರಲಿಕ್ಕೆ ಕಾರಣ ಯಾವುದು? ಅದನ್ನು ಹೇಳ್ತಾರೆ, ನಿರ್ಣಾಯಕ ಅಭಾವ ಸಹಕೃತ ಸಾಧಾರಣ ಧರ್ಮ ದರ್ಶನ ರೂಪಂ ಅಂತ. ಎಲ್ಲ ಕಡೆಯಲ್ಲಿಯೂ ಸಂದೇಹ ಬರಲಿಕ್ಕೆ ಕಾರಣ ಇದೆ. ನಿರ್ಣಯ ಮಾಡಲಿಕ್ಕೆ ಬೇಕಾದ ಸಹಕಾರಿ ಇರಬಾರದು, ಮತ್ತು ಎರಡರಲ್ಲೂ ಅನುಗತವಾಗಿರತಕ್ಕಂಥ ಒಂದು ಧರ್ಮ ಅದು ತಿಳಿದು ಬರಬೇಕು. ಇಂತಹ ಜ್ಞಾನ ಬಂದಾಗ ಅದೇನಾಗುತ್ತೆ? ಸಂಶಯಕ್ಕೆ ಕಾರಣವಾಗುತ್ತೆ. ನಿರ್ಣಾಯಕ ಅಭಾವ, ನಿರ್ಣಯ ಮಾಡಲಿಕ್ಕೆ ಸಹಕಾರಿ ಇರಬಾರ್ದು. ತತ್ಸಹಕೃತವಾಗಿರ್ತಕ್ಕಂತಹ ಸಾಧಾರಣ ಧರ್ಮ, ಎರಡರಲ್ಲೂ ಇರತಕ್ಕಂತಹ ಧರ್ಮ, ಆ ಜ್ಞಾನ ಬಂತು ಅಂತಂದರೆ ಆವಾಗ ಸಂದೇಹ ಬರುತ್ತೆ. ಇದೇ ಸಂದೇಹಕ್ಕೆ ಕಾರಣ. ಸಾ ಅಂತಿದೆ, ಸಾಲತ ಅಂದರೆ ಅಂದರೆ ಸಂದೇಹ ಎಂಬತಕ್ಕಂತಹ ಬಳ್ಳಿ ಅಂತ ಆಲಂಕಾರಿಕವಾಗಿ ಹೇಳ್ತಾ ಇದ್ದಾರೆ. ಲತಾ ಇವ, ಲತಾ ಗರ್ಭಸ್ರಾವೇಣ ಇವ, ಲತಾದಂತೆ ಅಂತ ಗರ್ಭಸ್ರಾವೇಣ ಇವ, ಯಾಕೆ ಬೀಜಾಭಾವೇನ ಇತ್ತು. ಆ ಸಂದೇಹ ಹುಟ್ಟಲಿಕ್ಕೆ ಕಾರಣ ಎಂಬತಕ್ಕಂಥದ್ದು ಇಲ್ಲ, ಅದರಿಂದಾಗಿ ಆ ಸಂದೇಹ ಎಂಬತಕ್ಕಂಥದ್ದು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ.
ದೋಷಶಂಕಾಕೃತೋಪ್ಯೇಷು ನ ಸ್ಯಾತ್ ಪ್ರಾಮಾಣ್ಯ ಸಂಶಯ ಸಮೀಪಸ್ಥಘಟಾದ್ಯರ್ಥ ಜ್ಞಾನೇಶು ಕುತ ಏವ ಸಾ. ಪ್ರತ್ಯಕ್ಷ ಅದು ದೋಷಜನ್ಯವಾಗಿದೆ ಎಂಬತಕ್ಕಂತಹ ಶಂಕೆ ಇದೆ ಅಂತಾದರೆ, ಪ್ರತ್ಯಕ್ಷ ಬಂದಾಗ ಆ ಪ್ರತ್ಯಕ್ಷವು ದೋಷಜನ್ಯವಾಗಿದೆಯೋ ಏನೋ ಎಂಬುದಾಗಿ ಸಂಶಯ ಎಂಬತಕ್ಕಂಥದ್ದು ಬಂದಿದೆ ಅಂತಾದರೆ ಆಗ ಪ್ರಾಮಾಣ್ಯ ಸಂಶಯ ಎಂಬತಕ್ಕಂಥದ್ದು ಬರುತ್ತೆ. ಅಯಂಘಟಃ ಜ್ಞಾನ ಬಂತು. ಜ್ಞಾನ ಬಂದಾಗ ಈ ಜ್ಞಾನವು ಪ್ರತ್ಯಕ್ಷದಿಂದ ಬಂದಿರೋದು. ನಾವು ನೋಡಿ ಇದು ಘಟ ಎಂಬುದಾಗಿ ತಿಳಿದಿದ್ದೇವೆ. ಆಗ ಈ ಜ್ಞಾನವು ದೋಷದಿಂದ ಹುಟ್ಟಿದೆಯೋ ಏನೋ ಎಂಬುದಾಗಿ ನಮಗೆ ಸಂದೇಹ ಬಂತು ಅಂತಾದರೆ ಆವಾಗ ಈ ಜ್ಞಾನವು ಪ್ರಮಾಣ ಹೌದೋ ಅಲ್ವೋ ಎಂಬತಕ್ಕಂಥ ಸಂದೇಹ ಬರುತ್ತೆ. ಎಲ್ಲಿ ದೋಷಜನ್ಯತ್ವ ಸಂದೇಹ ಎಂಬತಕ್ಕಂಥದ್ದಿರುತ್ತೋ ಅಲ್ಲಿ ಪ್ರಾಮಾಣ್ಯ ಸಂದೇಹ ಎಂಬತಕ್ಕಂಥದ್ದು ಬರುತ್ತೆ ಎಂಬುದಾಗಿ ಉಪಪಾದನೆ ಮಾಡ್ತಾ ಇದ್ದಾರೆ. ದೋಷಶಂಕಾಕೃತ ಅಪಿ ಯೇಷು ನ ಸ್ಯಾತ್ ಪ್ರಾಮಾಣ್ಯ ಸಂಶಯ. ಹತ್ತಿರದಲ್ಲಿರತಕ್ಕಂತಹ ವಸ್ತುವಿನ ಜ್ಞಾನದಲ್ಲಿ ಪ್ರಾಮಾಣ್ಯ ಸಂಶಯ ಎಂಬತಕ್ಕಂಥದ್ದು ಇರೋದಿಲ್ಲ. ಯಾಕೆ ಪ್ರಾಮಾಣ್ಯ ಸಂದೇಹ ಎಂಬತಕ್ಕಂಥದ್ದು ಬರೋದಿಲ್ಲ ಅಂತಂದರೆ ಅಲ್ಲಿ ದೋಷದ ಸಂದೇಹ ಎಂಬತಕ್ಕಂಥದ್ದಿಲ್ಲ. ಹತ್ತಿರದಲ್ಲಿರುವಂತಹ ವಸ್ತುವಿನ ಜ್ಞಾನ ಇದು ದೋಷದಿಂದ ಹುಟ್ಟಿದೆಯೋ ಏನೋ ಎಂಬತಕ್ಕಂಥ ಸಂದೇಹ ಇಲ್ಲ. ಆದ್ದರಿಂದಾಗಿ ಎಲ್ಲಿ ದೋಷದಿಂದ ಹುಟ್ಟಿದೆಯೋ ಎಂಬತಕ್ಕಂಥ ಸಂದೇಹ ಇಲ್ಲವೋ ಅಲ್ಲಿ ಈ ಜ್ಞಾನವು ಪ್ರಮಾಣ ಹೌದೋ ಅಲ್ಲೋ ಎಂಬತಕ್ಕಂಥ ಸಂದೇಹ ಬರೋದಿಲ್ಲ. ಅದನ್ನು ಹೇಳ್ತಾರೆ, ಸಮೀಪಸ್ಥ ಘಟಾತ್ಯರ್ಥೇಶು ಕುತಯೇವ ಸ. ಹತ್ತಿರದಲ್ಲಿರತಕ್ಕಂತಹ ವಸ್ತುವಿನ ಜ್ಞಾನ ಎಂಬತಕ್ಕಂಥದ್ದು ಬಂದಿದೆ ಅಂತಾದರೆ ಅದರಲ್ಲಿ ದೋಷ ಇದೆಯೋ ಏನೋ ಎಂಬತಕ್ಕಂಥ ಸಂದೇಹ ಇದೆಯಾ ಇಲ್ಲವೇ ಇಲ್ಲ? ಯಾಕೆ ನಮಗೆ ವಸ್ತು ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ, ಆದ್ದರಿಂದಾಗಿ ಅಲ್ಲಿ ದೋಷ ಇದೆಯೋ ಏನೋ ಎಂಬತಕ್ಕಂಥ ಸಂದೇಹ ಇಲ್ಲ. ದೋಷ ಇದೆಯೋ ಏನೋ ಎಂಬುದಾಗಿ ಸಂದೇಹ ಇಲ್ಲ ಅಂತಾದರೆ ಹತ್ತಿರದಲ್ಲಿರುವಂಥ ವಸ್ತುವಿನ ಜ್ಞಾನ ಬಂದಾಗ ಆ ಜ್ಞಾನದಲ್ಲಿ ಇದು ಪ್ರಮಾಣ ಹೌದೋ ಅಲ್ಲೋ ಎಂಬತಕ್ಕಂಥ ಸಂದೇಹವು ಇರೋದಿಲ್ಲ. ಯೇಷು ಹತ್ತಿರದಲ್ಲಿರುವಂತಹ ವಸ್ತುಗಳ ಜ್ಞಾನಗಳಲ್ಲಿ ದೋಷಶಂಕಾಕೃತ ಅಪಿ ದೋಷಗಳ ಸಂದೇಹ ನಿಮಿತ್ತವಾಗಿಯೂ ಪ್ರಾಮಾಣ್ಯ ಸಂಶಯ ಪ್ರಾಮಾಣ್ಯದ ಸಂದೇಹವು ನ ಸ್ಯಾತ್ ಬರುವುದಿಲ್ಲ. ಯಾಕೆಂದರೆ ಸಮೀಪಸ್ಥ ಘಟಾದ್ಯರ್ಥ ಜ್ಞಾನೇಶು ಹತ್ತಿರದಲ್ಲಿರುವಂತಹ ಘಟಾದಿ ವಿಷಯಕವಾಗಿರ್ತಕ್ಕಂತಹ ಜ್ಞಾನದಲ್ಲಿ ಸಾಶಂಕ ದೋಷ ಸಂದೇಹವು ಕುತಃ ಏವ ಹೇಗೆ ಬರಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಯೇಷು ಹತ್ತಿರದಲ್ಲಿರುವಂತಹ ವಸ್ತುಗಳ ಜ್ಞಾನದಲ್ಲಿ ದೋಷ ಶಂಕಾಕೃತ ಅಪಿ ದೋಷದ ಸಂದೇಹ ನಿಮಿತ್ತವಾಗಿಯೂ ಪ್ರಾಮಾಣ್ಯ ಸಂಶಯ ಪ್ರಾಮಾಣ್ಯದ ಸಂದೇಹವು ನ ಸ್ಯಾತ್ ಬರುವುದಿಲ್ಲ. ಏಕೆಂದರೆ ಸಮೀಪಸ್ಥ ಘಟಾದ್ಯರ್ಥ ಜ್ಞಾನೇಶು ಹತ್ತಿರದಲ್ಲಿರುವಂತಹ ಘಟಾದಿ ವಿಷಯಕವಾದ ಜ್ಞಾನಗಳಲ್ಲಿ ಸಾ ಶಂಕ ಆ ದೋಷ ಸಂದೇಹವು ಕುತಯೇವ ಇರಲಿಕ್ಕೆ ಹೇಗೆ ಸಾಧ್ಯ? ನಾನು ದೋಷಜನ್ಯತ್ವ ಶಂಕೆಯ ಪ್ರತ್ಯಕ್ಷತ್ವ ಪ್ರತ್ಯಕ್ಷಸ್ಯ ದುರ್ಬಲತ್ವೇ ಜಾತೆ ಪ್ರಾಮಾಣ್ಯ ಸಂಶಯ ಸ್ಯಾತ್. ಪ್ರತ್ಯಕ್ಷವು ದೋಷಜನ್ಯವೋ ಏನೋ ಎಂಬುದಾಗಿ ಸಂದೇಹ ಬಂದಾಗ ಜ್ಞಾನದಲ್ಲಿ ಪ್ರಾಮಾಣ್ಯ ಸಂದೇಹ ಎಂಬತಕ್ಕಂಥದ್ದು ಬರಬಹುದಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ದೋಷಜನ್ಯತ್ವ ಶಂಕೆಯ ಪ್ರತ್ಯಕ್ಷಸ್ಯ ಎದುರುಗಡೆ ಇರತಕ್ಕಂತಹ ವಸ್ತುವಿನ ಜ್ಞಾನವು ಪ್ರತ್ಯಕ್ಷದಿಂದ ಬಂದಾಗ ಆ ಪ್ರತ್ಯಕ್ಷವು ದೋಷದಿಂದ ಜನ್ಯವಾಗಿದೆಯೋ ಏನೋ ದೋಷದಿಂದ ಬಂದಿದೆಯೋ ಏನೋ ದೋಷದಿಂದ ಹುಟ್ಟಿದೆಯೋ ಏನೋ ಎಂಬತಕ್ಕಂತಹ ಸಂದೇಹದಿಂದ ಅದು ದುರ್ಬಲ ಆಗಿದೆ ಅಂತಾದರೆ ಆಗ ಜ್ಞಾನ ಪ್ರಾಮಾಣ್ಯದಲ್ಲಿ ಸಂಶಯ ಎಂಬತಕ್ಕಂಥದ್ದು ಬರಬಹುದಲ್ಲ. ಪ್ರಾಮಾಣ್ಯ ಸಂಶಯ ಸ್ಯಾತ್ ಅಂತಂದರೆ ಇತ್ಯತಃ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ದೋಷಶಂಕ ಅಂತ. ಯೇಷು ಜ್ಞಾನೇಶು ದೋಷಶಂಕಾಕೃತ ಪ್ರಾಮಾಣ್ಯ ಸಂಶಯ ಇತಿ ಸಂಬಂಧ
ಈ ಶ್ಲೋಕದಲ್ಲಿ ಅನ್ವಯ ಹೇಗೆ ಅದನ್ನು ಹೇಳ್ತಾರೆ. ಯೇಷು ಅಂದರೆ ಜ್ಞಾನೇಶು ಅಂತ ಅರ್ಥ. ಈ ಜ್ಞಾನಗಳಲ್ಲಿ, ಈ ಜ್ಞಾನ ಅಂತಂದರೆ ಯಾವ ಜ್ಞಾನ? ಹತ್ತಿರದಲ್ಲಿರುವಂತಹ ವಸ್ತುವಿನ ಜ್ಞಾನಗಳಲ್ಲಿ. ದೋಷಶಂಕಾಕೃತ ಅಂದರೆ ದೋಷ ಇದೆಯೋ ಏನೋ ಎಂಬತಕ್ಕಂತಹ ನಿಮಿತ್ತಕವಾದ ಪ್ರಾಮಾಣ್ಯ ಸಂಶಯ, ಇದು ಪ್ರಮಾಣ ಹೌದೋ ಅಲ್ವೋ ಎಂಬತಕ್ಕಂಥ ಸಂಶಯ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕುತೋನ, ಯಾಕೆ ಹತ್ತಿರದಲ್ಲಿರತಕ್ಕಂಥ ವಸ್ತುವಿನ ಜ್ಞಾನದಲ್ಲಿ ದೋಷ ಇದೆಯೋ ಏನೋ ಎಂಬತಕ್ಕಂಥ ಸಂದೇಹದಿಂದ ಈ ಜ್ಞಾನವು ಪ್ರಮಾಣ ಹೌದೋ ಅಲ್ಲೋ ಎಂಬತಕ್ಕಂಥ ಸಂದೇಹ ಯಾಕೆ ಬರಬಾರದು ಅಂತಂದರೆ, ಅದಕ್ಕೆ ಹೇಳ್ತಾರೆ ಸಮೀಪಸ್ಥ ಅಂತ. ಹೇತುಗರ್ಭಂ ವಿಶೇಷಣಂ, ಈ ವಿಶೇಷಣ ಎಂಬತಕ್ಕಂಥದ್ರಲ್ಲಿ ಯಾಕೆ ದೋಷ ಶಂಕ ಎಂಬತಕ್ಕಂಥದ್ದಿಲ್ಲ ಅದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಯತಃ ಘಟಾದಯ ಸಮೀಪಸ್ಥಃ, ನಮಗೆ ಜ್ಞಾನ ಬಂದಿದೆಯಲ್ಲ ಘಟಾದಿಗಳ ಜ್ಞಾನ, ಅದಕ್ಕೆ ವಿಷಯವಾಗಿರ್ತಕ್ಕಂತಹ ಘಟಾದಿಗಳಿದೆಯಲ್ಲ ಅದೆಲ್ಲವೂ ಕೂಡ ಸಮೀಪಸ್ಥಃ ಹತ್ತಿರದಲ್ಲಿದ್ದಾವೆ. ಅತಃ ದೂರತ್ವಾದಿ ದೋಷಾಭಾವಾತ್, ಹತ್ತಿರದಲ್ಲಿರೋದ್ರಿಂದಾಗಿ ಅದರಲ್ಲಿ ದೂರದಲ್ಲಿ ಇದೆ ಎಂಬತಕ್ಕಂಥ ದೋಷ ಎಂಬತಕ್ಕಂಥದ್ದು ಇಲ್ಲ. ಆದ್ದರಿಂದ ಸಮೀಪಸ್ಥ ಘಟಾದ್ಯರ್ಥ ಜ್ಞಾನೇಶು, ಹತ್ತಿರದಲ್ಲಿರುವಂತಹ ಘಟಾದಿ ವಿಷಯಕವಾಗಿರ್ತಕ್ಕಂತಹ ಜ್ಞಾನಗಳಲ್ಲಿ ದೋಷಶಂಕ ಶಂಕಾಕುತ ಏವ, ಆ ದೋಷಶಂಕೆ ಬರಲಿಕ್ಕೆ ಹೇಗೆ ಸಾಧ್ಯ? ದೋಷಶಂಕೆ ಯಾವಾಗ ಬರ್ತಿತ್ತು? ಆ ವಸ್ತು ಎಂಬತಕ್ಕಂಥದ್ದು ದೂರದಲ್ಲಿದೆ ಅಂತಾಗಿದ್ದರೆ ಆವಾಗ ದೂರಸ್ತತ್ವ ಎಂಬತಕ್ಕಂತಹ ದೋಷ ಇರೋದ್ರಿಂದಾಗಿ ದೋಷ ಅಲ್ಲಿ ದೋಷಶಂಕ ಎಂಬತಕ್ಕಂಥದ್ದು ಬರ್ಬೋದಾಗಿತ್ತು. ಆದರೆ ಈ ವಸ್ತು ಹತ್ತಿರದಲ್ಲಿರೋದ್ರಿಂದಾಗಿ ಅದು ದೂರಸ್ತತ್ವ ದೋಷವುಳ್ಳದ್ದೋ ಎಂಬತಕ್ಕಂಥ ಸಂದೇಹವು ಕೂಡ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನ ಕುತೋಪಿ ಇತ್ಯರ್ಥ, ಯಾವ ರೀತಿಯಿಂದಲೂ ದೋಷ ಶಂಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ತತ್ಸನ್ನಿಕೃಷ್ಟ ದೃಷ್ಟಾರ್ಥ ಜ್ಞಾನಮಾನತ್ವ ಸಂಶಯ ಅಜಾನತಾಂ ಜಾನತಾಂ ವಾ ನಾಸ್ತಿ ಚಕ್ಷುಷ್ಮತಾಂ ಸತಾಂ. ಇಷ್ಟತನಕ್ಕೆ ಹೇಳಿರತಕ್ಕಂತಹ ಪ್ರಾಮಾಣ್ಯ ಸ್ವತಸ್ತ್ವ ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಏನಂತ, ಸನ್ನಿಕೃಷ್ಟ ದೃಷ್ಟಾರ್ಥ ಜ್ಞಾನಮಾನತ್ವ ಸಂಶಯ ಅಜಾನತಾಂ ಜಾನತಾಂ ವಾ ಚಕ್ಷುಷ್ಮತಾಂ ಸತಾಂ ನಾಸ್ತಿ. ಯಾರಿಗೆ ಕಣ್ಣಿದೆಯೋ ಅಂತಹ ಸಜ್ಜನರಿಗೆ, ಕಣ್ಣುಳ್ಳಂತಹ ಸಜ್ಜನರಿಗೆ ಹತ್ತಿರದಲ್ಲಿರತಕ್ಕಂತಹ ವಸ್ತುವಿನ ಜ್ಞಾನದ ಸಂಶಯ ಎಂಬತಕ್ಕಂಥದ್ದು ಅದು ಇಲ್ಲವೇ ಇಲ್ಲ. ಜಾನತಾಂ ಅಜಾನತಾಂ ವಾ ಅಂತ, ಯಾರಿಗೆ ಜ್ಞಾನ ಇದೆಯೋ, ಜ್ಞಾನಿಗಳಾಗಿದ್ದಾರೋ ಅವರಿಗೂ ಅಥವಾ ಅಜ್ಞಾನಿಗಳೇ ಆಗಿರಬಹುದು ಅವರಿಗೂ ಕೂಡ ಹತ್ತಿರದಲ್ಲಿರುವಂತಹ ವಸ್ತುವಿನ ಜ್ಞಾನ ಬಂದಾಗ ಅಲ್ಲಿ ಸಂಶಯ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಅದರಿಂದ ಏನಾಯಿತು? ಆ ವಸ್ತುವಿನ ಜ್ಞಾನ ಬಂದಾಗ ಜ್ಞಾನದಲ್ಲಿ ಸಂಶಯ ಇಲ್ಲಾದ್ದರಿಂದಾಗಿ ಆ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾಗುತ್ತೆ. ಆ ಜ್ಞಾನದಲ್ಲಿ ಪ್ರಾಮಾಣ್ಯ ಗೃಹೀತವಾದ್ದರಿಂದ ಜ್ಞಾನಕ್ಕೆ ಪ್ರಾಮಾಣ್ಯಂ ಸ್ವತಃ, ಜ್ಞಪ್ತೌ ಪ್ರಾಮಾಣ್ಯಂ ಸ್ವತಃ ಎಂಬುದಾಗಿ ಹೇಳಬೇಕು. ತತ್ ಆದ್ದರಿಂದ ಸನ್ನಿಕೃಷ್ಟ ದೃಷ್ಟಾರ್ಥ ಜ್ಞಾನಮಾನತ್ವ ಸಂಶಯ, ಹತ್ತಿರದಲ್ಲಿರುವಂತಹ ಇಂದ್ರಿಯಕ್ಕೆ ವಿಷಯವಾಗಿರತಕ್ಕಂತಹ ವಸ್ತುವಿನ ಜ್ಞಾನದ ಪ್ರಾಮಾಣ್ಯ ಸಂದೇಹವು ಚಕ್ಷುಷ್ಮತಾಂ ಕಣ್ಣುಳ್ಳಂತಹ ಅಜಾನತಾಂ ಅಜ್ಞಾನಿಗಳಿಗೆ, ಜ್ಞಾನತಾಂ ಜ್ಞಾನಿಗಳಾದಂತಹ ಸತಾಂ ಸಜ್ಜನರಿಗೆ ನಾಸ್ತಿ ಬರುವುದಿಲ್ಲ. ತತ್ ಆದ್ದರಿಂದ ಸನ್ನಿಕೃಷ್ಟ ದೃಷ್ಟಾರ್ಥ ಮಾನತ್ವ ಸಂಶಯ, ಹತ್ತಿರದಲ್ಲಿರುವಂತಹ ಇಂದ್ರಿಯಗಳಿಗೆ ವಿಷಯವಾಗಿರತಕ್ಕಂತಹ ವಸ್ತುವಿನ ಜ್ಞಾನದ ಪ್ರಾಮಾಣ್ಯ ಸಂದೇಹವು ಚಕ್ಷುಷ್ಮತಾಂ ಕಣ್ಣಿರುವಂತಹ ಅಜಾನತಾಂ ಅಜ್ಞಾನಿಗಳಿಗೆ, ಜಾನತಾಂ ಜ್ಞಾನಿಗಳಾದಂತಹ ಸತಾಂ ಸಜ್ಜನರಿಗೆ ನ ಅಸ್ತಿ ಬರುವುದಿಲ್ಲ. ಜ್ಞಪ್ತಿ ಅಂತಂದರೆ ಪ್ರಾಮಾಣ್ಯದ ಜ್ಞಾನ, ಪ್ರಾಮಾಣ್ಯ ಉತ್ಪತ್ತಿಯಾಗೋದು, ಪ್ರಾಮಾಣ್ಯದ ಜ್ಞಾನ ಬರೋದು. ಜ್ಞಪ್ತಿ ಅಂದರೆ ಜ್ಞಾನ ಅಂತ ಅರ್ಥ. ಜ್ಞಾನದಲ್ಲಿ ಪ್ರಾಮಾಣ್ಯದ ಜ್ಞಾನ ಬರುವ ವಿಷಯದಲ್ಲಿ ನಾವೇನು ಸ್ವತಃ ಅಂತ ಹೇಳ್ತೇವೆ. ಯಾವಾಗ ಜ್ಞಾನ ಬಂತೋ ಆಗ
ಜ್ಞಾನವನ್ನು ಗ್ರಹಿಸುವಂತಹ ಸಾಕ್ಷಿ ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ. ಇದಂ ಪುಸ್ತಕಂ ಜ್ಞಾನ ಬಂತು. ಅವಾಗ ಪುಸ್ತಕ ಜ್ಞಾನ ಬಂದದ್ದು ಹೇಗೆ? ಇಂದ್ರಿಯ ಸನ್ನಿಕರ್ಷದಿಂದ. ಈ ಜ್ಞಾನ ಬಂದಿದೆ ಅಂತ ಸಾಕ್ಷಿ ಗ್ರಹಿಸುತ್ತೆ, ಈ ಜ್ಞಾನ ಬಂದಿದೆ ಅಂತ ಸಾಕ್ಷಿ ಗ್ರಹಿಸುತ್ತೆ. ಈ ಜ್ಞಾನ ಬಂದಿದೆ ಅಂತ ಗ್ರಹಿಸಬೇಕಾದರೆ ಇಲ್ಲಿರುವಂಥ ಪ್ರಾಮಾಣ್ಯವನ್ನು ಕೂಡ ಸಾಕ್ಷಿ ಗ್ರಹಿಸುತ್ತೆ. ಇದನ್ನೇ ಜ್ಞಪ್ತೌ ಸ್ವತಸ್ತ್ವ, ಪ್ರಾಮಾಣ್ಯ ಸ್ವತಸ್ತ್ವ ಎಂಬುದಾಗಿ ಹೇಳ್ತಾರೆ. ಜ್ಞಾನವನ್ನು ಗ್ರಹಿಸುವಂತಹ ಸಾಕ್ಷಿಯು ದೂರಸ್ಥತ್ವಾದಿ ದೋಷ ಇಲ್ಲದೇ ಇದ್ದಾಗ ಆ ಜ್ಞಾನದ ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ. ಅಜ್ಞಾನಿಗಳಿಗೂ ಬರಲ್ಲ ಅಂತ. ಹತ್ತಿರದಲ್ಲಿರ್ತಕ್ಕಂತಹ ವಸ್ತುವಿನ ಜ್ಞಾನ ಬಂದಾಗ ಅಜ್ಞಾನಿಗಳಿಗೂ ಕೂಡ ಸಂದೇಹ ಬರಲ್ಲ. ಜ್ಞಾನಿಗಳಿಗೆ ಬರಲ್ಲ ಬಿಡ್ರಿ, ಅಜ್ಞಾನಿಗಳಿಗೆ ಏನೂ ಗೊತ್ತಿಲ್ಲಲ್ಲ, ಅವರಿಗೂ ಕೂಡ ಹತ್ತಿರದಲ್ಲಿರುವಂಥ ವಸ್ತುವಿನ ಜ್ಞಾನ ಬಂದಾಗ ಸಂದೇಹ ಬರಲ್ಲ. ಅದರಿಂದ ಏನಾಯಿತು? ಅಲ್ಲಿಯೂ ಕೂಡ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಅಜ್ಞಾನಿಗಳಿಂದಲೂ ಗ್ರಹಿಸಲ್ಪಟ್ಟಿದೆ. ಅಜ್ಞಾನಿಗಳಿಗೂ ಜ್ಞಾನ ಪ್ರಾಮಾಣ್ಯ ಗೃಹೀತವಾಗಿದೆ. ಅದಕ್ಕೋಸ್ಕರ ಅಜಾನತಾಂ ಅಂತ ಹೇಳಿದ್ದಾರೆ. ಉಕ್ತಂ ಅರ್ಥಂ ಉಪಸಂಹರತಿ ಪ್ರಾಮಾಣ್ಯಂ ಸ್ವತಃ ಅಂತ ಹೇಳಿದರು. ಆ ಅರ್ಥವನ್ನೀಗ ಹತ್ತಿರದಲ್ಲಿರುವಂಥ ವಸ್ತುವಿನ ಜ್ಞಾನ ಬಂದಾಗ ಅಲ್ಲಿ ಸಂದೇಹ ಎಂಬತಕ್ಕಂಥದ್ದು ಬರೋದಿಲ್ಲ ಎಂಬ ವಿಷಯವನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ತತ್ ಅಂದರೆ ತಸ್ಮಾತ್ ಅಂತರ್ಥ. ಸನ್ನಿಕೃಷ್ಟಾರ್ಥ ಜ್ಞಾನಮಾನತ್ವ ಸಂಶಯ ಅಂತಿದೆ. ಅಲ್ಲಿ ಸಮಾಸ ಹೇಗೆ ಮಾಡಬೇಕು ಅದಕ್ಕೆ ಹೇಳ್ತಾರೆ. ಸನ್ನಿಕೃಷ್ಟಾಶ್ಚತೆ ದೃಷ್ಟಾರ್ಥಾಶ್ಚ. ಹತ್ತಿರದಲ್ಲಿರುವ ದೃಷ್ಟಾರ್ಥ ಇಂದ್ರಿಯ ಸನ್ನಿಕರ್ಷಕ್ಕೆ ವಿಷಯವಾಗಿರ್ತಕ್ಕಂತಹ ವಸ್ತುಗಳು ಅಂತ ಅರ್ಥ. ದೃಷ್ಟಾರ್ಥ ಅಂತಂದರೆ ಇಂದ್ರಿಯ ಗೋಚರವಾಗಿರ್ತಕ್ಕಂತಹ ವಿಷಯಗಳು ಅಂತ ಅರ್ಥ. ಅಜಾನತಾಂ ಅಜ್ಞಾನಿನಾಂ. ಅಜಾನತಾಂ ಅಂದರೆ ಅಜ್ಞಾನಿಗಳಿಗೆ, ಜಾನತಾಂ ಅಂದರೆ ಜ್ಞಾನಿಗಳಿಗೆ. ಜ್ಞಾನಿಗಳಿಗಾಗಲಿ ಅಜ್ಞಾನಿಗಳಿಗಾಗಲಿ ಹತ್ತಿರದಲ್ಲಿರುವಂತಹ ವಸ್ತುವಿನ ಜ್ಞಾನ ಬಂದಾಗ ಸಂದೇಹ ಎಂಬತಕ್ಕಂಥದ್ದು ಇರೋದಿಲ್ಲ, ಅಜ್ಞಾನಿಗಳಿಗೂ ಇರಲ್ಲ ಅಂತ ಅರ್ಥ. ಚಕ್ಷುಷ್ಮತಾಂ ಅಂತ ಹೇಳಿದ್ದಾರೆ, ಕಣ್ಣುಳ್ಳವರಿಗೆ ಅಂತ. ಅದ್ಯಾಕೆ? ಇತ್ಯನೇನ ಸ್ಯಾತ್ ಕಥಂಚಿತ್ ಸಂಶಯ ಅಂಧಾನಾಮಿತಿ ಸೂಚಯತಿ. ಕುರುಡರಿಗೆ ಬೇಕಾದರೆ ವಸ್ತುವಿನ ಜ್ಞಾನ ಬಂದಾಗ ಸಂಶಯ ಬರಬಹುದು. ಕುರುಡರಿಗೆ ವಸ್ತುವಿನ ಜ್ಞಾನ ಬಂದಾಗ ಸಂಶಯ ಬರಬಹುದು. ಆದರೆ ಕಣ್ಣುಳ್ಳವರಿಗೆ ಹತ್ತಿರದಲ್ಲಿರುವಂಥ ವಸ್ತುವಿನ ಜ್ಞಾನ ಬಂದಾಗ ಯಾವತ್ತೂ ಸಂಶಯ ಎಂಬತಕ್ಕಂಥದ್ದು ಬರೋದಿಲ್ಲ. ಅಜ್ಞಾನಿಯೇ ಆಗಿರಲಿ ಜ್ಞಾನಿಯೇ ಆಗಿರಲಿ, ಕಣ್ಣುಳ್ಳಂತಹ ವ್ಯಕ್ತಿಗಳಿಗೆ ಹತ್ತಿರದಲ್ಲಿರುವ ವಸ್ತುವಿನ ಜ್ಞಾನ ಬಂದಾಗ ಸಂಶಯ ಎಂಬತಕ್ಕಂಥದ್ದು ಬರೋದಿಲ್ಲ. ದೋಷಶಂಕಾಹಿ ಪ್ರಾಮಾಣ್ಯ ಸಂಶಯ ತದ್ವಿಪರ್ಯಯ ಲಕ್ಷಣ ಫಲ ಬಲ ಕಲ್ಪ್ಯ ಅಂತ. ಎಲ್ಲಿ ದೋಷ ಇದೆ, ದೋಷ ಸಂದೇಹ ಇದೆ ಎಂಬತಕ್ಕಂಥದ್ದು ಎಲ್ಲಿ ನಾವು ತೀರ್ಮಾನ ಮಾಡಬಹುದು? ಎಲ್ಲಿ ಪ್ರಾಮಾಣ್ಯ ಸಂಶಯ ಬರುತ್ತೋ, ಎಲ್ಲಿ ಪ್ರಾಮಾಣ್ಯ ಸಂಶಯ ಬರುತ್ತೋ, ಪ್ರಾಮಾಣ್ಯ ಸಂಶಯ ಬಂದಿದೆ ಅಂತಂದರೆ ಅಲ್ಲಿ ದೋಷ ಶಂಕಾ ಇದೆ ಅಂತ ಕಲ್ಪನೆ ಮಾಡಬಹುದು. ಹಾಗೆ ಅಲ್ಲಿ ಅಪ್ರಾಮಾಣ್ಯ ಜ್ಞಾನ ಬಂದಿದೆ ಅಂತಾದರೆ ಪ್ರಾಮಾಣ್ಯ ಸಂಶಯ ತದ್ವಿಪರ್ಯಯ, ಪ್ರಾಮಾಣ್ಯ ವಿಪರ್ಯಯ ಜ್ಞಾನ ಅಂದರೆ ಅಪ್ರಾಮಾಣ್ಯ ಜ್ಞಾನ ಎಂಬತಕ್ಕಂಥದ್ದು ಬಂದಿದೆ ಅಂತಾದರೆ ಇಂತಹ ಫಲ ಇದ್ದಾಗ, ಅಪ್ರಾಮಾಣ್ಯ ಜ್ಞಾನ ಬಂದಾಗ ಅಥವಾ ಪ್ರಾಮಾಣ್ಯದ ಸಂದೇಹ ಬಂದಾಗ ಏನು ಹೇಳ್ಬೋದು? ಅಲ್ಲಿ ದೋಷ ಇದೆ ಎಂಬುದಾಗಿ ಹೇಳ್ಬೋದು, ದೋಷ ಶಂಕೆ ಮಾಡ್ಬೋದು. ಅಂದರೆ ಕಾರ್ಯ ಇದೆ ಅಂತಾದರೆ ಕಾರಣ ಇರಲೇಬೇಕು. ಕಾರ್ಯ ಯಾವುದು? ಪ್ರಾಮಾಣ್ಯ ಸಂಶಯ ಅಥವಾ ಪ್ರಾಮಾಣ್ಯದ ವಿಪರೀತ ಜ್ಞಾನ, ಇದು ಕಾರ್ಯ. ಫಲ ಇದಿದೆ ಅಂತಾದರೆ ಕಾರಣ ಇರಲೇಬೇಕು. ಕಾರಣ ಯಾವುದು? ದೋಷ ಶಂಕ ಎಂಬತಕ್ಕಂಥದ್ದು. ಅಂದರೆ ದೋಷ ಶಂಕ ಎಂಬತಕ್ಕಂಥದ್ದು ಕಾರ್ಯವನ್ನು ಇಟ್ಟುಕೊಂಡು ನಾವು ಇದೆ ಅಂತ ತೀರ್ಮಾನ ಮಾಡಬೇಕು. ಇಲ್ಲಿಗ ಪ್ರಾಮಾಣ್ಯ ಸಂಶಯ ಇಲ್ಲ. ಪ್ರಾಮಾಣ್ಯ ಸಂಶಯ ಎಲ್ಲಿ? ಹತ್ತಿರದಲ್ಲಿರುವಂಥ ವಸ್ತುವಿನ ಜ್ಞಾನ ಬಂದಾಗ ಪ್ರಾಮಾಣ್ಯ ಸಂಶಯ ಇಲ್ಲ. ಅದರಿಂದ ಕಾರ್ಯ ಇಲ್ಲ. ಅದರಿಂದ ಏನು ಹೇಳಬೇಕು? ಕಾರಣ ಇಲ್ಲ. ಯಾವುದು ಕಾರಣ? ದೋಷ ಶಂಕ ಎಂಬತಕ್ಕಂಥದ್ದು ಇಲ್ಲ. ದೋಷಶಂಕಾ ಹಿ ಪ್ರಾಮಾಣ್ಯ ಸಂಶಯ ತದ್ವಿಪರ್ಯಯ, ಪ್ರಾಮಾಣ್ಯ ವಿಪರ್ಯಯ ಲಕ್ಷಣ ಫಲ ಬಲ ಕಲ್ಪ್ಯ. ಈ ಫಲವನ್ನು ಇಟ್ಟುಕೊಂಡು ನಾವು ಆ ದೋಷಶಂಕ ಇದೆ ಎಂಬುದಾಗಿ ತೀರ್ಮಾನ ಮಾಡಬೇಕು. ಆದರೆ ಇಲ್ಲಿ ಪ್ರಾಮಾಣ್ಯ ಸಂಶಯವೂ ಇಲ್ಲ,
ವಿಪರ್ಯ ಎಂಬತಕ್ಕಂಥದ್ದು ಇಲ್ಲ, ಆದ್ದರಿಂದ ದೋಷ ಶಂಕಾ ಕಲ್ಪನೆ ಮಾಡಲಿಕ್ಕೆ ಬರೋದಿಲ್ಲ. ಫಲಂಚ ನ ಕೇಶಾಮಪಿ ಅಸ್ತಿ ಇತಿ ಭಾವ. ಏತಾದೃಶ ಫಲ ಪ್ರಾಮಾಣ್ಯ ಸಂಶಯ ಪ್ರಾಮಾಣ್ಯ, ಹತ್ತಿರದಲ್ಲಿರುವಂಥ ವಸ್ತುವಿನ ಜ್ಞಾನ ಬಂದಾಗ ಇದು ಅಪ್ರಮಾಣ ಅಂತ ಯಾರಿಗಾದರೂ ಅನಿಸುತ್ತಾ? ಇಲ್ಲ. ಅದರಿಂದ ಅಪ್ರಾಮಾಣ್ಯ ಜ್ಞಾನವೂ ಇಲ್ಲ, ಪ್ರಾಮಾಣ್ಯ ಸಂಶಯವೂ ಇಲ್ಲ. ಆದ್ದರಿಂದಾಗಿ ದೋಷ ಶಂಕ ಎಂಬತಕ್ಕಂಥದ್ದನ್ನು ಕಲ್ಪನೆ ಮಾಡಲಿಕ್ಕೆ ಬರೋದಿಲ್ಲ. ಪ್ರಾಮಾಣ್ಯ ವಿಪರ್ಯಯ ತತ್ ಅಂದರೆ ಹಿಂದೆ ಬಂದದ್ದು ಪ್ರಾಮಾಣ್ಯ, ತದ್ವಿಪರ್ಯಯ ಅಂತಂದರೆ ಪ್ರಾಮಾಣ್ಯದ ವಿಪರ್ಯಯ. ಪ್ರಾಮಾಣ್ಯದ ವಿಪರ್ಯಯ ಅಂದರೆ ಪ್ರಾಮಾಣ್ಯ ವಿರುದ್ಧವಾದದ್ದು, ಪ್ರಾಮಾಣ್ಯ ವಿರುದ್ಧವಾದದ್ದು ಅಪ್ರಾಮಾಣ್ಯ. ಹತ್ತಿರದಲ್ಲಿರುವಂತಹ ವಸ್ತುವಿನ ವಿಷಯದ ಜ್ಞಾನದಲ್ಲಿ ಯಾರಿಗೂ ಕೂಡ ಅಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದು ಆಗಿಲ್ಲ. ಇದು ಪ್ರಮಾಣ ಅಂತಲೇ ನಿಶ್ಚಯ ಆಗಿದೆ ಅಷ್ಟೇ ಹೊರತು ಇದು ಅಪ್ರಮಾಣ ಅಂತ ಯಾರಿಗೂ ನಿಶ್ಚಯ ಆಗಿಲ್ಲ. ಅದರಿಂದ ಅಪ್ರಾಮಾಣ್ಯ ಇಲ್ಲ, ಆದ್ದರಿಂದಾಗಿ ಅದಕ್ಕೆ ಕಾರಣವಾಗಿರ್ತಕ್ಕಂಥ ದೋಷ ಶಂಕೆಯನ್ನು ಕಲ್ಪನೆ ಮಾಡಲಿಕ್ಕೆ ಬರೋದಿಲ್ಲ. ಹೌದು. ನಾಯಂಘಟ ಇತಿ ಪ್ರೋಕ್ತೆ ಭವತ್ಯೇವೇತಿ ಯತ್ ಪುನಃ ಭವಂತಿ ಪ್ರತಿವಕ್ತಾರಃ ತತ್ರ ಕಿಂ ಕಾರಣಂ ವದ. ಇಲ್ಲಿ ಪ್ರಾಮಾಣ್ಯ ಸಂಶಯ ಇಲ್ಲ, ಪ್ರಾಮಾಣ್ಯ ಸಂಶಯ ಇಲ್ಲ, ಹತ್ತಿರದಲ್ಲಿರುವಂತಹ ವಸ್ತುವಿನ ಜ್ಞಾನ ಬಂದಾಗ ಪ್ರಾಮಾಣ್ಯ ಸಂಶಯ ಇಲ್ಲ ಅನ್ನೋದು ಅನುಭವ ಸಿದ್ಧ ಅಂತ ತೋರಿಸ್ತಾ ಇದ್ದಾರೆ. ಹತ್ತಿರದಲ್ಲಿರುವಂತಹ ವಸ್ತುವಿನ ಜ್ಞಾನ ಬಂದಾಗ ಪ್ರಾಮಾಣ್ಯ ಸಂಶಯ ಇಲ್ಲ ಅನ್ನೋದು ಎಲ್ಲರ ಅನುಭವಕ್ಕೂ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಇದು ಘಟ ಅಂತ, ಇದು ಪುಸ್ತಕ ಜ್ಞಾನ ಬಂತು ನೋಡಿದವರಿಗೆ, ಇದೇನು ಅಂತ ತಿಳಿತು, ಪುಸ್ತಕ ಅಂತ ತಿಳಿತು. ಆಗ ನಾನು ಹೇಳಿದೆ ಇದು ಪುಸ್ತಕ ಅಲ್ಲ ಅಂತ. ನೋಡಿದವರೆಲ್ಲ ಏನು ಹೇಳ್ತಾರೆ, ಇದನ್ನು ಪುಸ್ತಕವೇ ಆಗಿದೆ ಅಂತ ಹೇಳಿದೆ. ಭವತ್ಯೇವ ನ ಸಂಶಯ. ಒಂದು ವೇಳೆ ಹತ್ತಿರದಲ್ಲಿರುವಂತಹ ವಸ್ತುವಿನ ಪ್ರಾಮಾಣ್ಯದಲ್ಲಿ ಸಂದೇಹ ಇದೆ ಅಂತಾಗಿದ್ದರೆ ಆವಾಗ ಇದು ಪುಸ್ತಕ ಅಲ್ಲ ಅಂತ ಹೇಳಿದಾಗ ಹೌದೋ ಏನೋ, ಪುಸ್ತಕ ಅಲ್ವೋ ಏನೋ ಅಂತ ಹೇಳಬೇಕಾಗಿತ್ತು. ಯಾರಾದರೂ ಹೇಳ್ತಾರ? ಇಲ್ಲ, ಹತ್ತಿರದಲ್ಲಿರುವಂತಹ ಪುಸ್ತಕವನ್ನು ನೋಡಿದಾಗ ಇದು ಪುಸ್ತಕವೇ ಆಗಿದೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಏನರ್ಥ? ಅಲ್ಲಿ ಪ್ರಾಮಾಣ್ಯ ಸಂಶಯ ಎಂಬತಕ್ಕಂಥದ್ದು ಇಲ್ಲ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಅದರಿಂದ ಇದು ಪುಸ್ತಕವೇ ಆಗಿದೆ ಅಂತ ಹೇಳ್ತಾರಲ್ಲ, ಇದಕ್ಕೇನು ಕಾರಣ? ನೋಡಿದರೂ ಪುಸ್ತಕ ಜ್ಞಾನ ಬಂತು, ಏನಿದು ಅಂತ ಕೇಳಿದಾಗ ಪುಸ್ತಕ ಅಂತ ಹೇಳಿದ್ರು, ಅದಕ್ಕೆ ಇನ್ನೊಬ್ಬ ಅಪಲಾಪ ಮಾಡ್ದ, ಅಲ್ಲ ಅದು ಪುಸ್ತಕ ಅಲ್ಲ ಅಂತ. ಆದರೆ ಹತ್ತಿರದಲ್ಲಿರುವಂತಹ ಪುಸ್ತಕವನ್ನು ನೋಡಿರ್ತಕ್ಕಂತಹ ವ್ಯಕ್ತಿಗಳೇನು ಹೇಳ್ತಾರೆ? ಇದು ಪುಸ್ತಕವೇ ಆಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಪುಸ್ತಕವೇ ಆಗಿದೆ ಅಂತ ಅವರು ಒತ್ತಿ ಹೇಳಬೇಕಾದ್ರೆ ಅದಕ್ಕೆ ಕಾರಣ ಇರಬೇಕು. ಏನು ಕಾರಣ ಅದು, ಅದನ್ನು ಹೇಳ್ರಿ ಏನು ಕಾರಣ? ಅಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯ ಆಗಿರುತ್ತೆ. ಹಾಗಾದರೆ ಹತ್ತಿರದಲ್ಲಿರುವಂಥ ವಸ್ತುವಿನ ಜ್ಞಾನ ಬಂದಾಗ ಪ್ರಾಮಾಣ್ಯವು ಅಲ್ಲಿ ನಿಶ್ಚಯ ಆಗೇ ಇರುತ್ತೆ. ಯತ್ ಯಾವ ಕಾರಣದಿಂದ ನಾಯಂಘಟ ಹತ್ತಿರದಲ್ಲಿ ನೀನು ನೋಡಿರ್ತಕ್ಕಂಥದ್ದು ಘಟ ಅಲ್ಲ ಇತಿ ಈ ರೀತಿಯಲ್ಲಿ ಪ್ರೋಕ್ತೆ ಹೇಳಲ್ಪಟ್ಟಾಗ ಭವತ್ಯೇವ ಇದು ಘಟವೇ ಆಗಿದೆ ಇತಿ ಈ ರೀತಿಯಾಗಿ ಪುನಃ ಮತ್ತೆ ಪ್ರತಿವಕ್ತಾರಃ ಉತ್ತರವನ್ನು ಕೊಡ್ತಕ್ಕಂಥವರು ಭವಂತಿ ಆಗುತ್ತಾರೆ. ತತ್ರ ಈ ವಿಷಯದಲ್ಲಿ ಕಿಂ ಏನು ಕಾರಣಂ ಕಾರಣ ವದ ಹೇಳು. ಅವ್ರು ಹೇಳ್ತಾರಲ್ಲ ಉತ್ತರ ಕೊಡ್ತಾರಲ್ಲ ಇದು ಘಟವೇ ಆಗಿದೆ ಅಂತ, ಆ ಉತ್ತರ ಕೊಡಲಿಕ್ಕೆ ಕಾರಣ ಏನು ಹೇಳು. ಯತ್ ಯಾವ ಕಾರಣದಿಂದ ನಾಯಂಘಟ ಹತ್ತಿರದಲ್ಲಿರುವಂತಹ ಘಟವನ್ನು ನೋಡಿದಾಗ ಇನ್ನೊಬ್ಬ ಇದು ಘಟ ಅಲ್ಲ ಇತಿ ಈ ರೀತಿಯಲ್ಲಿ ಪ್ರೋಕ್ತೆ ಹೇಳಿದಾಗ ಭವತ್ಯೇವ ಇದು ಘಟವೇ ಆಗಿದೆ ಇತಿ ಈ ರೀತಿಯಾಗಿ ಪ್ರತಿವಕ್ತಾರಹ ಹತ್ತಿರದಲ್ಲಿರುವಂತಹ ಘಟವನ್ನು ನೋಡಿರ್ತಕ್ಕಂಥವರು ಉತ್ತರ ಕೊಡ್ತಕ್ಕಂಥವರಾಗಿ ಭವಂತಿ ಆಗ್ತಾ ಇದ್ದಾರೆ. ತತ್ರ ಈ ರೀತಿಯಲ್ಲಿ ಉತ್ತರ ಕೊಡಲಿಕ್ಕೆ ಕಿಂ ಕಾರಣಂ ಕಾರಣ ಏನು ವದ ಹೇಳು.
ಉಕ್ತಂ ಪ್ರಾಮಾಣ್ಯ ಸಂಶಯಾಭಾವಂ ಅನುಭವಾರೂಢಂ ಕರೋತಿ. ಹತ್ತಿರದಲ್ಲಿರುವಂತಹ ವಸ್ತುವಿನ ಜ್ಞಾನ ಬಂದಾಗ ಅಲ್ಲಿ ಪ್ರಾಮಾಣ್ಯ ಸಂಶಯ ಇಲ್ಲ ಅಂತ ಉಕ್ತಂ ಹಿಂದೆ ಹೇಳಿದರು. ಉಕ್ತಂ ಪ್ರಾಮಾಣ್ಯ ಸಂಶಯ ಅಭಾವಂ, ಹತ್ತಿರದಲ್ಲಿರುವಂತಹ ವಸ್ತುವಿನ ಜ್ಞಾನ ಬಂದಾಗ ಅಲ್ಲಿ ಪ್ರಾಮಾಣ್ಯ ಸಂಶಯ ಇಲ್ಲ ಅಂತ ಹೇಳಿದರು. ಅದನ್ನು ಅನುಭವಾರೂಢಂ ಕರೋತಿ, ಎಲ್ಲರ ಅನುಭವಕ್ಕೂ ಇದು ಬಂದಿದೆ ಎಂಬತಕ್ಕಂಥದ್ದನ್ನು ತೋರಿಸ್ತಾ ಇದ್ದಾರೆ. ನಾಯಮಿತಿ ಅತ್ರ ಅಯಂಗಟಃ ಇತಿ ಜ್ಞಾನೇ ಜಾತೆ, ಹತ್ತಿರದಲ್ಲಿರುವಂತಹ ವಸ್ತುವನ್ನು ನೋಡಿ ಇದು ಘಟ ಎಂಬುದಾಗಿ ಜ್ಞಾನ ಬಂದಾಗ, ನಾತ್ರ ಘಟಃ ಇತಿ ಕೇನಚಿತ್ ಧೂರ್ತೇನ ಪ್ರೋಕ್ತೆ. ಯಾವನೋ ಒಬ್ಬ ಕೆಟ್ಟವನು ದುಷ್ಟ, ಅವನೇನು ಮಾಡ್ತಾನೆ, ಇದು ಘಟ ಅಲ್ಲ ಎಂಬುದಾಗಿ ಅವನು ಹೇಳಿದರೆ, ಕೇನಚಿತ್ ಧೂರ್ತೇನ ಪ್ರೋಕ್ತೆ, ಯಾರೋ ಒಬ್ಬ ಇವನ ಪರೀಕ್ಷೆ ಮಾಡಬೇಕು ಎಂಬುದಾಗಿ ಅವನು ಸ್ವಲ್ಪ ಧಾರ್ಷ್ಟ್ಯದಿಂದ ದುಷ್ಟತನದಿಂದ ಇದು ಘಟ ಅಲ್ಲ ಎಂಬುದಾಗಿ ಹೇಳಿದರೆ, ಅಯಂಘಟೋಭವತ್ಯೇವ ಇದು ಘಟವೇ ಆಗಿದೆ ಇತಿ ಪುನಃ ಪ್ರತಿವಕ್ತಾರಃ ಭವಂತಿ ಲೋಕಾಃ, ಜನರು ಇದು ಘಟ ಆಗೇ ಆಗಿದೆ ಎಂಬುದಾಗಿ ಉತ್ತರ ಕೊಡ್ತಾರೆ. ತಸ್ಮಾತ್ ಏತಾದೃಶ ಸ್ಥಳೆ, ಈ ಹತ್ತಿರದಲ್ಲಿರುವಂತಹ ವಸ್ತುವಿನ ಜ್ಞಾನ ಬಂದಂತಹ ಸ್ಥಳದಲ್ಲಿ ಜ್ಞಾನ ಪ್ರಾಮಾಣ್ಯ ಸಂಶಯ, ಜ್ಞಾನದ ಪ್ರಾಮಾಣ್ಯ ಸಂಶಯವು ಸಂಶಯ ಸರ್ವಾನುಭವ ವಿರುದ್ಧ, ಅಲ್ಲಿ ಸಂಶಯ ಇದೆ ಎಂಬತಕ್ಕಂಥದ್ದು ಎಲ್ಲರ ಅನುಭವಕ್ಕೂ ವಿರುದ್ಧವಾಗಿರ್ತಕ್ಕಂಥದ್ದು. ಯಾಕೆ ಅವರೇನು ಉತ್ತರ ಕೊಡ್ತಾರೆ, ಇದು ಘಟವೇ ಆಗಿದೆ ಅಂತ ಹೇಳ್ತಾರೆ. ಒಂದು ವೇಳೆ ಇದು ಘಟ ಅಲ್ಲ ಅಂತ ಹೇಳಿದಾಗ ಅವರು ಘಟವೇ ಆಗಿದೆ ಅಂತ ಒತ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಪ್ರಾಮಾಣ್ಯ ಸಂಶಯ ಇದ್ದಿದ್ದರೆ ಏನು ಹೇಳ್ತಾ ಇದ್ರು, ಘಟ ಅಲ್ವೋ ಏನೋ ಅಂತ ಹೇಳಬೇಕಾಗಿತ್ತು. ಹಾಗೆ ಯಾರೂ ಹೇಳೋದಿಲ್ಲ, ಮತ್ತೇನು ಹೇಳ್ತಾರೆ, ಇದು ಘಟವೇ ಆಗಿದೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದಾಗಿ ಅಂತಹ ಕಡೆಯಲ್ಲಿ ಜ್ಞಾನ ಪ್ರಾಮಾಣ್ಯ ಸಂಶಯ ಎಂಬತಕ್ಕಂಥದ್ದು ಸರ್ವಾನುಭವ ವಿರುದ್ಧ, ಎಲ್ಲರ ಅನುಭವಕ್ಕೆ ವಿರುದ್ಧವಾಗಿದೆ ಇತಿ ಭಾವ. ತತ್ರ ಅಂತಿದೆ ಏವಂ ಪ್ರತಿವಚನೆ ಅಂತ, ತತ್ರ ಅಂತಿದೆ ಶ್ಲೋಕದಲ್ಲಿ. ಅದಕ್ಕೇನರ್ಥ, ಈ ರೀತಿಯಲ್ಲಿ ಉತ್ತರ ಕೊಡಲಿಕ್ಕೆ ಕಿಂ ಕಾರಣಂ ವದ ಅಂತ, ಅವರು ಇದು ಘಟವೇ ಆಗಿದೆ ಎಂಬುದಾಗಿ ಉತ್ತರ ಕೊಡ್ತಾರೆ, ಈ ರೀತಿ ಉತ್ತರ ಕೊಡಲಿಕ್ಕೆ ಏನು ಕಾರಣ ಅದನ್ನು ಹೇಳು. ಯದ್ಯರ್ಥೇ ತತ್ರ ವಿಶ್ವಾಸ ತರ್ಹಿ ತೇನ ಚ ಸಾಕ್ಷಿಣ ಗ್ರಹಣೇನ ತರಾಂ ತಸ್ಯ ವಿಘ್ನೋದ್ವೈ ಮಾತುರೋಹ್ಯಸೌ. ಹತ್ತಿರದಲ್ಲಿರುವಂತಹ ವಸ್ತುವನ್ನು ನೋಡಿ ಇದು ಘಟ ಅಂತೇಳಿದಾಗ, ಇನ್ನೊಬ್ಬ ಘಟ ಅಲ್ಲ ಅಂತ ಹೇಳಿದಾಗ ಇದು ಘಟವೇ ಆಗಿದೆ ಎಂಬುದಾಗಿ ಉತ್ತರವನ್ನು ಕೊಡ್ತಾರೆ ಅಂತಾದರೆ, ಅವಾಗೇನರ್ಥ, ಅಲ್ಲಿ ಜ್ಞಾನ ಪ್ರಾಮಾಣ್ಯ ಸಂಶಯ ಇಲ್ಲ ಅಂತ ಅರ್ಥ. ಅವರು ಇದು ಘಟವೇ ಆಗಿದೆ ಅಂತ ಉತ್ತರ ಕೊಡ್ತಾರೆ ಅಂತಂದರೆ ಜ್ಞಾನ ಪ್ರಾಮಾಣ್ಯದಲ್ಲಿ ಸಂಶಯ ಎಂಬತಕ್ಕಂಥದ್ದು ಇಲ್ಲ ಅಂತ ಹೇಳಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಯದ್ಯರ್ಥೇ ಅಂತ, ಒಂದು ವೇಳೆ ಹತ್ತಿರದಲ್ಲಿರುವಂತಹ ವಸ್ತು ಅದನ್ನು ನೋಡಿರ್ತೇವೆ, ಆ ವಸ್ತು ಇದೇ ಆಗಿದೆ ಎಂಬುದಾಗಿ ವಸ್ತು ಸ್ವರೂಪದ ವಿಷಯದಲ್ಲಿ ನಮಗೆ ವಿಶ್ವಾಸ ಇದೆ ಅಂತಾದರೆ, ಆ ವಸ್ತು ಅದೇ ಆಗಿದೆ ಎಂಬುದನ್ನು ಒತ್ತಿ ಹೇಳ್ತೇವಲ್ಲ, ಹಾಗಾದರೆ ಆ ವಸ್ತುವಿನ ಸ್ವರೂಪದ ವಿಷಯದಲ್ಲಿ ನಮಗೆ ವಿಶ್ವಾಸ ಇದೆ ಅಂತಾದರೆ, ಆವಾಗ ಘಟದಲ್ಲಿ ಅಯಂ ಘಟ ಜ್ಞಾನ ಬಂತು, ಇದು ಘಟ ಅಂತ ಹೇಳ್ತೇವೆ. ಇದು ಘಟ ಅಂದರೆ ಏನರ್ಥ, ಘಟದಲ್ಲಿ ಘಟತ್ವ ಎಂಬತಕ್ಕಂಥ ಧರ್ಮವು ಇದೆ ಅಂತ ಅರ್ಥ. ಘಟತ್ವ ಎಂಬತಕ್ಕಂಥ ಧರ್ಮ ಇದ್ದರೆ ಅದು ಘಟವೇ ಆಗಿರುತ್ತೆ ಅಂತ ಅರ್ಥ. ಅದೇ ಇದಂ ರಹಿತಂ ಜ್ಞಾನ ಬಂತು, ಅಲ್ಲಿ ಯಾವುದಿರೋದು ಇದಂ, ಇದಂ ಅಂದರೆ ಯಾವುದು, ಶುಕ್ತಿ, ಅದರಲ್ಲಿ ರಜತತ್ವ ಧರ್ಮ ಇದೆಯಾ, ಇಲ್ಲ. ಅದರಿಂದ ಇದಂ ಎಂಬತಕ್ಕಂತಹ ಪ್ರತೀತವಾದ ವಸ್ತುವಿನಲ್ಲಿ ರಜತತ್ವ ಇದೆಯೋ ಇಲ್ಲವೋ ಅಂತ ಸಂದೇಹ ಬರ್ಬೋದು, ದೂರಸ್ಥವಾಗಿರ್ತಕ್ಕಂಥದ್ದಾದ. ಆದರೆ ಇದು ಘಟ ಅಂತ ಜ್ಞಾನ ಬಂದಾಗ ಈ ಘಟದಲ್ಲಿ ಏನಿದೆ, ಘಟತ್ವ ಇದೆ. ಅಯಂಘಟ ಜ್ಞಾನ ಬಂತು ಅಂತಂದರೆ ಈ ಜ್ಞಾನದ ಆಕಾರವನ್ನು ಘಟತ್ವ ಪ್ರಕಾರಕ ಘಟತ್ವವದ್ ವಿಶೇಷ್ಯಕ ಜ್ಞಾನ ಅಂತ ಹೇಳ್ತಾರೆ. ಅಯಂಘಟ ಜ್ಞಾನ ಬಂದರೆ ಇದು
ಘಟತ್ವವು ಪ್ರಕಾರತೆಯ ತೋರ್ತಾ ಇದೆ. ಘಟತ್ವವತ್ ಘಟತ್ವವುಳ್ಳದ್ದು ಈ ಜ್ಞಾನದಲ್ಲಿ ವಿಶೇಷ್ಯವಾಗಿದೆ. ಅಯಂಘಟ ಜ್ಞಾನ ಬಂದಾಗ ಘಟ ಅಂತ ಹೇಳ್ತೇವೆ. ಘಟ ಅಂದರೆ ಏನದು? ಘಟತ್ವ ಉಳ್ಳದ್ದು ಅಂತ. ಹಾಗಾದರೆ ಘಟತ್ವವು ಘಟದಲ್ಲಿದೆ ಅಂತ. ಹಾಗಾದರೆ ಘಟತ್ವ ಎಂಬತಕ್ಕಂಥದ್ದು ಅಲ್ಲಿ ಪ್ರಕಾರತೆಯ ತೋರ್ತಕ್ಕಂಥದ್ದು. ಯಾವ ಧರ್ಮವನ್ನು ಜ್ಞಾನವು ಅಲ್ಲಿದೆ ಅಂತ ಗ್ರಹಿಸ್ತಾ ಇದೆಯೋ ಅದನ್ನು ಪ್ರಕಾರ ಅಂತ ಹೇಳ್ತಾರೆ. ಘಟದಲ್ಲಿ ಯಾವ ಧರ್ಮ ಇದೆ ಅಂತ ಗ್ರಹಿಸ್ತಾ ಇದೆ, ಘಟತ್ವ ಇದೆ ಅಂತ ಹೇಳ್ತಾ ಇದೆ, ಆದ್ದರಿಂದ ಅದನ್ನು ಪ್ರಕಾರ ಅಂತ ಹೇಳ್ತಾರೆ. ಹಾಗಾದರೆ ಘಟದಲ್ಲಿ ಘಟತ್ವವು ಪ್ರಕಾರತೆಯ, ಜ್ಞಾನದಲ್ಲಿ ಘಟತ್ವವು ಪ್ರಕಾರತೆಯ ತೋರ್ತಾ ಇದೆ. ಹಾಗೆ ಘಟತ್ವ ಎಲ್ಲಿದೆ? ಘಟದಲ್ಲಿದೆ, ಅದನ್ನು ವಿಶೇಷ ಅಂತ ಕರೀತಾರೆ. ಆ ಪ್ರಕಾರೀಭೂತವಾದ ಧರ್ಮ ಎಲ್ಲಿದೆ ಅಂತ ಆ ಜ್ಞಾನವು ಗ್ರಹಿಸ್ತಾ ಇದೆಯೋ ಅದನ್ನೇನಂತ ಕರೀತಾರೆ? ವಿಶೇಷ ಅಂತ ಕರೀತಾರೆ. ಈ ಘಟತ್ವ ಎಂಬತಕ್ಕಂಥದ್ದು ಎಲ್ಲಿದೆ? ಘಟದಲ್ಲಿದೆ ಅಂತ. ಹಾಗಾದರೆ ಘಟ ಎಂಬತಕ್ಕಂಥದ್ದು ವಿಶೇಷ. ಹಾಗಾದರೆ ಈ ಜ್ಞಾನವನ್ನು ಏನಂತ ಹೇಳ್ತೇವೆ? ಘಟತ್ವ ಪ್ರಕಾರಕ ಘಟತ್ವವತ್ ವಿಶೇಷಕ ಜ್ಞಾನ ಎಂಬುದಾಗಿ ಅಂತ ಹೇಳ್ತಾರೆ. ಘಟತ್ವವು ಪ್ರಕಾರತೆಯ ತೋರ್ತಾ ಇದೆ. ಅಂದರೆ ಈ ಜ್ಞಾನವು ಘಟದಲ್ಲಿ ಘಟತ್ವ ಎಂಬತಕ್ಕಂಥದ್ದು ಇರುವಂಥ ಧರ್ಮ ಎಂಬುದಾಗಿ ಗ್ರಹಿಸ್ತಾ ಇದೆ. ಜ್ಞಾನ ಗ್ರಹಿಸ್ತಾ ಇದೆ. ಹಾಗೆ ಆ ಘಟತ್ವ ಎಲ್ಲಿದೆ ಅಂತ ಗ್ರಹಿಸ್ತಾ ಇದೆ? ಘಟದಲ್ಲಿ ಇದೆ ಅಂತ ಗ್ರಹಿಸ್ತಾ ಇದೆ. ಆದ್ದರಿಂದ ಘಟತ್ವವತ್ತಾದ ಘಟ ಅದು ವಿಶೇಷ. ಹೀಗೆ ಘಟತ್ವ ಪ್ರಕಾರಕ ಘಟತ್ವವತ್ ಘಟ ವಿಶೇಷಕ ಜ್ಞಾನ ಎಂಬುದಾಗಿ ಇದನ್ನು ಕರೀತಾರೆ. ಘಟತ್ವ ಉಳ್ಳದ್ದು ಘಟದಲ್ಲಿ ಘಟವು ವಿಶೇಷ ಅಂತಂದರೆ ಆ ಘಟ ಏನಾಗಿದೆ? ಘಟತ್ವವತ್ ಆಗಿದೆ, ಘಟತ್ವ ಉಳ್ಳದ್ದಾಗಿದೆ, ಘಟತ್ವ ಧರ್ಮ ಉಳ್ಳದ್ದಾಗಿದೆ. ಅಂದರೆ ಇದು ಯಥಾರ್ಥ ಅಂತ ಅರ್ಥ. ಅದೇನೆ ಅಯಥಾರ್ಥ ಅಂತ ಆಗಿಬಿಟ್ರೆ, ಅಯಥಾರ್ಥ ಜ್ಞಾನದಲ್ಲಿ ಆಗಬೇಕಾದರೆ ಅದು ತತ್ಪ್ರಕಾರಕತ್ವ ಗ್ರಹಿಸುತ್ತೆ. ಇದಂ ರಜತಂ, ರಜತತ್ವ ಪ್ರಕಾರತೆಯ ಗ್ರಹಿಸುತ್ತೆ. ಆದರೆ ರಜತತ್ವವತ್ ರಜತ ವಿಶೇಷಕ ಅಲ್ಲ. ಯಾಕೆ? ಅಲ್ಲಿ ರಜತ ಇಲ್ಲ, ಆದ್ದರಿಂದ ಅದರ ರಜತತ್ವ ಇಲ್ಲ. ಅಂದರೆ ರಜತತ್ವ ಉಳ್ಳದ್ದು ಎಂಬತಕ್ಕಂಥದ್ದು ವಿಶೇಷ ಆಗಲಿಲ್ಲ. ಎಲ್ಲಿ ಇದಂ ರಹಿತಂ ಜ್ಞಾನ ಬಂದಾಗ ಅಲ್ಲಿ ರಜತತ್ವವನ್ನು ಪ್ರಕಾರತೆಯ ತೋರಿಸುತ್ತೆ, ಗ್ರಹಿಸ್ತಾ ಇದೆ ಜ್ಞಾನ. ಇಲ್ಲೂ ಕೂಡ ರಜತತ್ವ ಪ್ರಕಾರ, ಆದರೆ ರಜತತ್ವವತ್ ರಜತ ವಿಶೇಷ ಅಲ್ಲ. ವಿಶೇಷ ಇದೆ ಅಲ್ಲಿ ಶುಕ್ತಿ, ಆದರೆ ಅಲ್ಲೇನಿಲ್ಲ, ರಜತತ್ವ ಇಲ್ಲ. ಅಂದರೆ ರಜತತ್ವವತ್ ರಜತತ್ವ ಉಳ್ಳ ಧರ್ಮಿ ಇಲ್ಲ ಅಲ್ಲಿ. ಆ ಧರ್ಮಿಯಲ್ಲಿ ರಜತತ್ವ ರೂಪ ಧರ್ಮ ಇಲ್ಲ. ಅಂದರೆ ತದ್ವತಿ ತತ್ಪ್ರಕಾರಕತ್ವ ಇದು ಯಥಾರ್ಥ, ತದಭಾವತಿ ತತ್ಪ್ರಕಾರಕತ್ವ ಅಯಥಾರ್ಥ. ಯಥಾರ್ಥ ಜ್ಞಾನದ ಲಕ್ಷಣ ತದ್ವತಿ ತತ್ಪ್ರಕಾರಕತ್ವ, ಅಯಥಾರ್ಥದ ಲಕ್ಷಣ ತದಭಾವತಿ ತತ್ಪ್ರಕಾರಕತ್ವ. ಆದ್ದರಿಂದ ತದಭಾವತಿ ಅಂತಂದರೆ ತದ್ವತ್ ವಿಶೇಷಕ ಆಗೋದಿಲ್ಲ. ಕೇಳಲ್ಲ, ಶಬ್ದ ಇದೆ. ಎಲ್ಲಿ? ಅದೇ ಆವಾಗ ಅದೇ ಬಾಧಕ ಜ್ಞಾನ ಬಂದಾಗ ಇದು ಅಪ್ರಮಾಣ ಅಂತ ಬರುತ್ತೆ. ಆಯ್ತಾ? ಅದಕ್ಕೆ ಮೊದಲು ಇದಂಬರಹಿತ ಶುಕ್ತಿಯನ್ನು ನೋಡಿ ಇದಂಬರಹಿತ ಜ್ಞಾನ ಬಂದರೂ ಕೂಡ ಮನಸ್ಸು ಇದು ಪ್ರಮಾಣ ಅಂತ ಗ್ರಹಿಸಿಬಿಟ್ಟಿರುತ್ತೆ, ಸಾಕ್ಷಿ ಗ್ರಹಿಸಿರಲ್ಲ. ಮನಸ್ಸು ಪ್ರಮಾಣ ಅಂತ ಗ್ರಹಿಸಿರುತ್ತೆ, ಆದ್ದರಿಂದಲೇ ತೆಗೆದುಕೊಳ್ಳೋಕೆ ಹೋಗೋದು. ಹಾಂ, ಅದು ಹಾಂ ದೋಷವಶ ಮನಸ್ಸು ಗ್ರಹಿಸಿರುತ್ತೆ, ಆದರೆ ಸಾಕ್ಷಿ ಗ್ರಹಿಸಿಲ್ಲ. ಹಾಂ ಗ್ರಹಿಸಿದೆ. ಅಂದರೆ ಜ್ಞಾನ ಬರಬೇಕಾದ್ರೆ ಯಾವುದು ಧರ್ಮಿ ಅಂತ ಹೇಳ್ತೇವೋ ಅದನ್ನು ವಿಶೇಷ ಅಂತ ಹೇಳ್ತೇವೆ. ಆ ಧರ್ಮಿಯಲ್ಲಿ ಯಾವ ಧರ್ಮ ತೋರುತ್ತೋ ಅದನ್ನು ಪ್ರಕಾರ ಅಂತ ಹೇಳ್ತೇವೆ. ಹಾಗಾದರೆ ಅಯಂಘಟ ಜ್ಞಾನ ಬಂದಾಗ ಘಟ ಎಂಬತಕ್ಕಂಥದ್ದು ವಿಶೇಷ. ಯಾಕೆ? ಘಟ ಅದು ಘಟತ್ವ ಉಳ್ಳದ್ದು, ಅದನ್ನು ವಿಶೇಷ ಅಂತ ಕರೀತಾರೆ. ಆ ಜ್ಞಾನದಲ್ಲಿ ಘಟತ್ವ ಅದು ಘಟದಲ್ಲಿದೆ ಅಂತ ತೋರ್ತಾ ಇದೆ. ಅಂದರೆ ಘಟತ್ವ ಎಂಬತಕ್ಕಂಥದ್ದೇನು?
ಪ್ರಕಾರ ಅಂತ ಹೇಳ್ತಾರೆ. ಇದನ್ನೇ ಘಟತ್ವ ಪ್ರಕಾರಕ ಘಟತ್ವವತ್ ಘಟ ವಿಶೇಷಕ ಜ್ಞಾನ. ಹಾಗೆಯೇ ಈ ಜ್ಞಾನವನ್ನು ಸಾಕ್ಷಿ ಗ್ರಹಿಸ್ತಾ ಇದೆ. ಅಯಂಘಟ ಜ್ಞಾನವಂತಲ್ಲ, ಈ ಜ್ಞಾನವನ್ನು ಸಾಕ್ಷಿ ಗ್ರಹಿಸಿದರೆ ಅದನ್ನೇನಂತ ಕರೀತಾರೆ, ಅನುವ್ಯವಸಾಯ ಅಂತ ಕರೀತಾರೆ ಅದನ್ನು, ಅನುವ್ಯವಸಾಯ ಅಂತ. ಅಯಂಘಟ ಅಂತ ಜ್ಞಾನ ಬಂತು, ಈ ಜ್ಞಾನ ಬಂದಿದೆ ಅಂತ ಸಾಕ್ಷಿ ಗ್ರಹಿಸಿದೆ, ಇದು ಪ್ರಮಾಣ ಅಂತ ಗ್ರಹಿಸಿದೆ, ಇದನ್ನು ಅನುವ್ಯವಸಾಯ ಎಂಬುದಾಗಿ ಕರೀತಾರೆ. ಹೀಗೆ ಜ್ಞಾನದಲ್ಲಿಯೂ ಕೂಡ ಘಟತ್ವ ಪ್ರಕಾರಕತ್ವ ಘಟತ್ವದ ವಿಶೇಷಕತ್ವ ಉಂಟು. ಅಂತಹ ಜ್ಞಾನ ಅದನ್ನು ಸಾಕ್ಷಿ ಗ್ರಹಿಸಿದೆ, ಆದ್ದರಿಂದ ಆ ಸಾಕ್ಷಿಯು ಕೂಡ ಆ ಜ್ಞಾನದಲ್ಲಿ ಘಟತ್ವ ಪ್ರಕಾರಕತ್ವ ಘಟತ್ವವತ್ ಘಟ ವಿಶೇಷಕತ್ವವನ್ನು ಅನುವ್ಯವಸಾಯ ಕೂಡ ಗ್ರಹಿಸಿದೆ. ಆದ್ದರಿಂದಾಗಿ ಅವರು ಹೇಳ್ತಾರೆ, ಈ ವಸ್ತುವಿನಲ್ಲಿ ಇದೆಯೋ ಅಲ್ಲಿ ಘಟತ್ವವತ್ವ, ಘಟತ್ವ ಎಂಬತಕ್ಕಂಥದ್ದು ಇದೆಯೋ ಇಲ್ಲೋ ಎಂಬತಕ್ಕಂಥ ಸಂಶಯ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಜ್ಞಾನದಲ್ಲಿಯೂ ಕೂಡ ಘಟತ್ವ ಎಂಬತಕ್ಕಂಥದ್ದು ಪ್ರಕಾರತೆಯ ತೋರಿದೆ, ಆ ಘಟತ್ವ ಎಂಬತಕ್ಕಂಥದ್ದು ವಿಶೇಷದಲ್ಲಿದೆ ಎಂಬುದಾಗಿ ಜ್ಞಾನ ಗ್ರಹಿಸಿದೆ. ಹಾಗೆ ಆ ಜ್ಞಾನದ ಜ್ಞಾನ ಸಾಕ್ಷಿ ಅದು ಗ್ರಹಿಸಿರ್ತಕ್ಕಂಥದ್ದು. ಆ ಅನುವ್ಯವಸಾಯದಲ್ಲಿಯೂ ಕೂಡ ಏನು ತಿಳಿದು ಬರ್ತಾ ಇದೆ, ಘಟತ್ವದಲ್ಲಿ ಘಟತ್ವ ಪ್ರಕಾರವಾಗಿದೆ ಅಂತ ತಿಳಿದು ಬರ್ತಾ ಇದೆ, ಮತ್ತು ಘಟತ್ವವು ಘಟದಲ್ಲಿದೆ ಎಂಬುದಾಗಿ ಘಟತ್ವವತ್ ಘಟ ವಿಶೇಷಕ ಎಂಬುದಾಗಿ ಕೂಡ ಗ್ರಹಿಸ್ತಾ ಇದೆ. ಆದ್ದರಿಂದಾಗಿ ಅಲ್ಲಿ ಸಂಶಯ ಎಂಬತಕ್ಕಂಥದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅನುವ್ಯವಸಾಯ ಅಂದರೆ ಜ್ಞಾನದ ಜ್ಞಾನ, ಜ್ಞಾನ ಇದಂ ಪುಸ್ತಕಂ ಅಂತ ಒಂದು ಜ್ಞಾನ, ಆಮೇಲೆ ಈ ಜ್ಞಾನವು ಪ್ರಮಾಣ ಅಂತ ಜ್ಞಾನ, ಈ ಜ್ಞಾನವು ಪ್ರಮಾಣ ಅಂತ ಜ್ಞಾನ, ಅದನ್ನು ಅನುವ್ಯವಸಾಯ ಅಂತ ಕರೀತಾರೆ. ಅಥವಾ ಘಟಜ್ಞಾನವಾನ್ ಅಹಂ ಅಂತಾಗ್ತದೆ, ಅಯಂ ಘಟ ಜ್ಞಾನ ಬಂತು, ಆಮೇಲೆ ಘಟಜ್ಞಾನವಾನ್ ಅಹಂ ಅಂತ, ಇದು ಅನುವ್ಯವಸಾಯ, ಜ್ಞಾನದ ಜ್ಞಾನ ಅದನ್ನು ಅನುವ್ಯವಸಾಯ ಅಂತ ಕರೀತಾರೆ. ಹೀಗೆ ಈ ಜ್ಞಾನ ಇದೆಯಲ್ಲ, ಇಲ್ಲಿ ಸಂಶಯ ಬರಲ್ಲ. ಯಾಕೆ ಬರಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ವಿಘ್ನ ದ್ವೈಮಾತುರೋಹ್ಯಸೌ ಅಂತ. ಇಲ್ಲಿ ಘಟತ್ವ ವತ್ವ ಎಂಬತಕ್ಕಂಥದ್ದಿದೆ ಎಂಬತಕ್ಕಂಥ ವಿಷಯದಲ್ಲಿ ಎರಡು ತಾಯಿ, ಒಂದು ಜ್ಞಾನ ಬಂದಿದೆ, ಜ್ಞಾನವು ಕೂಡ ಆ ಘಟದಲ್ಲಿ ಘಟತ್ವ ಇದೆ ಅಂತ ಗ್ರಹಿಸ್ತಾ ಇದೆ, ಅದೇ ಅನುವ್ಯವಸಾಯ ಬಂದಿದೆ, ಅನುವ್ಯವಸಾಯವು ಕೂಡ ಆ ಜ್ಞಾನವು ಘಟತ್ವ ವತ್ ಘಟ ವಿಶೇಷಕ, ಘಟತ್ವ ಪ್ರಕಾರಕ ಘಟತ್ವವತ್ ಘಟ ವಿಶೇಷಕವಾದ ಜ್ಞಾನ ಎಂಬುದಾಗಿ ಸಾಕ್ಷಿ ಗ್ರಹಿಸ್ತಾ ಇದೆ. ಆದ್ದರಿಂದಾಗಿ ಎರಡು ಜ್ಞಾನದಲ್ಲಿಯೂ ಕೂಡ ಘಟತ್ವ ಇದೆ ಎಂಬುದಾಗಿ, ಘಟದಲ್ಲಿ ಘಟತ್ವ ಇದೆ ಎಂಬುದಾಗಿ ಎರಡು ಜ್ಞಾನದಲ್ಲಿಯೂ ಕೂಡ ಬಂದಿರುವಂತಹ ಜ್ಞಾನ ಮತ್ತು ಜ್ಞಾನದ ಜ್ಞಾನ ಅನುವ್ಯವಸಾಯ ಎರಡರಲ್ಲಿಯೂ ಕೂಡ ಘಟತ್ವ ಪ್ರಕಾರವಾಗಿದೆ, ಘಟತ್ವವತ್ ವಿಶೇಷವಾಗಿದೆ ಎಂಬುದಾಗಿ ಗ್ರಹಿಸಿರೋದ್ರಿಂದ ಅಲ್ಲಿ ಸಂಶಯ ಎಂಬತಕ್ಕಂಥದ್ದು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ದೋಷವಶ ಇಲ್ಲದೇ ಇದ್ದದ್ದನ್ನು ಗ್ರಹಿಸುತ್ತೆ, ದೋಷ ಇರೋದರಿಂದಾಗಿ ಆ ಇಲ್ಲದೇ ಇರತಕ್ಕಂಥದ್ದನ್ನು ಮನಸ್ಸು ಗ್ರಹಿಸುತ್ತೆ, ದೋಷ ಎಂಬತಕ್ಕಂಥದ್ದು ಕಾರಣ. ಆ ದೋಷಕ್ಕೆ ದೋಷ ಸಹಕೃತವಾದ ಇಂದ್ರಿಯ ಅದು ಅಂತಹ ಜ್ಞಾನವನ್ನು ಉಂಟು ಮಾಡುತ್ತೆ, ಇಲ್ಲದೇ ಇರತಕ್ಕಂಥದ್ದನ್ನು ಉಂಟು ಮಾಡುತ್ತೆ. ಸನ್ನಿಕರ್ಷ ಇರುವಂತಹ ಯಾವ ವಸ್ತು ಅದಕ್ಕೆ ಆಗಿಲ್ಲ, ದೋಷವಶಾತ್ ಇಲ್ಲದೇ ಇದ್ದದ್ದು ತೋರು. ಎಲ್ಲಿ ಶಬ್ದ ಗೊತ್ತೆ, ಪಕ್ಕದಲ್ಲೇನೋ ಆ ಬಿಲ್ಡಿಂಗ್ ಇದ್ದಿರಬೇಕು, ಅಲ್ಲಿ ಹೋದರೆ ಶಬ್ದ ಕೇಳಬೇಕು, ಕೇಳ ಕೇಳುತ್ತೆ. ಇಲ್ಲಿ
ನಿಶ್ಚಯ ಎರಡರಿಂದ ಆಗಿದೆ. ಒಂದು ತಾಯಿದ್ರೇ ಆವಾಗ ಮಗು ಇದೆ ಅಂತ ಹೇಳ್ಬೋದು. ಎರಡು ತಾಯಿ ಇದೆ ಅಂತಾದರೆ ಆವಾಗ ಮಗು ಎಂಬತಕ್ಕಂಥದ್ದು ಇದ್ದೇ ಇದೆ ಅಂತ ನಿರ್ಣಯ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಏನು ದ್ವೈಮಾತುರಃ ಅಸೌ ಅಂತ ಹೇಳ್ತಾರೆ. ಈ ಘಟತ್ವವತ್ವ ಎಂಬತಕ್ಕಂಥದ್ದು ಜ್ಞಾನದಲ್ಲಿ ಘಟತ್ವವತ್ವ ಇದೆ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಜ್ಞಾನದಲ್ಲಿಯೂ ತೋರ್ತಾ ಇದೆ, ಅನುವ್ಯವಸಾಯದಲ್ಲೂ ತೋರ್ತಾ ಇದೆ. ಆದ್ದರಿಂದಾಗಿ ಇಬ್ಬರು ತಾಯಿದ್ದಾರೆ, ಆದ್ದರಿಂದಾಗಿ ಘಟತ್ವವತ್ವ ಇದ್ದೇ ಇದೆ ಅಂತ ತೀರ್ಮಾನ ಆಗುತ್ತೆ. ಗಣಪತಿಗೆ ದ್ವೈಮಾತುರ ಅಂತ ಹೆಸರು. ಗಣಪತಿಗೆ ದ್ವೈಮಾತುರ ಅಂತ ಹೆಸರು ಯಾಕೆ? ಇಬ್ಬರು ತಾಯಿ ಅಂತ. ಮೊದಲನೇದಾಗಿ ಪುಷ್ಪಕಾಗರ್ಭ ಅಂತ, ವರೇಣ್ಯ ಅಂತ, ಅವರಿಬ್ಬರ ಮಗನಾಗಿ ಹುಡ್ತಾನೆ ಗಣಪತಿ. ಹುಟ್ಟೋದು ಪುಷ್ಪಕಾಗರ್ಭ ಮತ್ತು ವರೇಣ್ಯ ಅಂತ ಅವರಿಬ್ಬರ ಮಗನಾಗಿ ಹುಡ್ತಾನೆ. ಹುಟ್ಟಬೇಕಾದ್ರೆ ಅವನಿಗೆ ನಾಲ್ಕು ಕೈ, ಕೈಯಲ್ಲಿ ಆಯುಧಗಳು, ಸೊಂಡಿಲು ಎಲ್ಲ ಇತ್ತು. ಇಂತಹ ಭಯಂಕರವಾದ ಇದು ರೂಪ ಇದೆ ಅಂಥೇಳಿ ಆ ಮಗುವನ್ನು ಬಿಟ್ಟುಬಿಡ್ತಾರೆ. ಅನಂತರದಲ್ಲಿ ದೀಪವತ್ಸಲ ಅಂತ ಒಬ್ಬಳು, ಅವರು ಪಾರ್ಶ್ವಮುನಿ ಅಂತ ಒಬ್ಬ ಋಷಿ, ಅವನು ಸ್ನಾನಕ್ಕೆ ಅಂತ ಬರ್ತಾನೆ. ಅಲ್ಲಿ ಈ ಏನು ಹಿಂದೆ ಹೇಳಿದ್ರಲ್ಲ ಪುಷ್ಪಕಾಗರ್ಭ ವರೇಣ್ಯ, ಆ ಮಕ್ಕಳು ಆ ಮಗುವನ್ನು ತ್ಯಾಗ ಮಾಡಿರ್ತಾರೆ, ಅದು ಒಂದು ಸರೋವರದ ಹತ್ತಿರ ಇರುತ್ತೆ. ಅದನ್ನು ಈ ಪಾರ್ಶ್ವಮುನಿ ಅಂತ ಬಂದವನು ನೋಡ್ತಾನೆ. ನೋಡಿ ಈ ಮಗು ಎಷ್ಟು ಚೆನ್ನಾಗಿದೆ ಅಂಥೇಳಿ ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿ, ಅವಳ ಹೆಸರು ದೀಪವತ್ಸಲ ಅಂತ, ಅವಳಿಗೆ ಕೊಡ್ತಾನೆ. ಅವಳು ಅದನ್ನು ಸಾಕ್ತಾಳೆ. ಹೀಗೆ ಹುಟ್ಟಿದ್ದು ಒಂದು ಕಡೆ, ಸಾಕಿದ್ದು ಇನ್ನೊಬ್ಬಳು, ಆದ್ದರಿಂದಾಗಿ ಇಬ್ಬರು ತಾಯಿ ಅಂತ ಕರೀತಾರೆ. ಹೀಗೆ ಆ ಇಬ್ಬರು ತಾಯಿ ಇರೋದರಿಂದ ಮಗು ಎಂಬತಕ್ಕಂಥದ್ದು ಇದ್ದೇ ಇದೆ ಅಂತ. ಹಾಗೆ ಇಲ್ಲೂ ಕೂಡ ಘಟತ್ವವತ್ವ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಜ್ಞಾನದಲ್ಲಿಯೂ ಕಂಡು ಬರ್ತಾ ಇದೆ, ಅನುವ್ಯವಸಾಯದಲ್ಲೂ ಕಂಡು ಬರ್ತಾ ಇದೆ. ಆದ್ದರಿಂದಾಗಿ ಎರಡೂ ತಾಯಿ ಆದ್ದರಿಂದಾಗಿ ಅಲ್ಲಿ ಘಟತ್ವವತ್ವ ಇದೆ, ಅರ್ಥಾತ್ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಇದೆ ಅಂತ ಹೇಳಲೇಬೇಕು. ಅದು ಅನಂತರದ ಮೊದಲು, ಆಮೇಲೆ ಅವನಿಗೆ ದ್ವೈಮಾತರನೂ ಆದ. ಶಿವಪಾರ್ವತಿಯರ ಮಗ ಆದಮೇಲೆ ಆಮೇಲೆ ಪುನಃ ಇನ್ನೊಂದು ಬಾರಿ ಹುಟ್ಟಬೇಕಾದ್ರೆ ದ್ವೈಮಾತುರನಾದ. ಇಂದ್ರಿಯದಿಂದ ಬಂದಂತಹ ಜ್ಞಾನ ವ್ಯವಸಾಯ, ಸಾಕ್ಷಿಯಿಂದ ಬಂದಿರತಕ್ಕಂಥದ್ದು ಅನುವ್ಯವಸಾಯ. ಇಂದ್ರಿಯ ಸನ್ನಿಕರ್ಷ ಆಗಿ ಬಂದಂತಹ ಜ್ಞಾನ ವ್ಯವಸಾಯ, ಅದು ಮನಸ್ಸಿನಿಂದ ಬಂದಿರುತ್ತೆ, ಮನಸ್ಸು ಗ್ರಹಿಸಿರುತ್ತೆ. ಯದಿ ಒಂದು ವೇಳೆ ತತ್ರ ಸಮೀಪದಲ್ಲಿರುವಂತಹ ವಸ್ತುವಿನ ಬಗ್ಗೆ ವಿಶ್ವಾಸ, ಇದು ವಸ್ತು ಆಗಿಯೇ ಈ ವಸ್ತುವೇ ಆಗಿದೆ ಎಂಬತಕ್ಕಂತಹ ನಿರ್ಣಯ ಇರುವುದಾದರೆ, ತರ್ಹಿ ಆಗ ತೇನ ಆ ವ್ಯವಸಾಯಾತ್ಮಕವಾದ ಜ್ಞಾನದಿಂದ ಸಾಕ್ಷಿಣಾಚ ಅನುವ್ಯವಸಾಯಾತ್ಮಕವಾದ ಸಾಕ್ಷಿಯಿಂದಲೂ ಕೂಡ ತಸ್ಯ ಆ ಘಟತ್ವವತ್ವ ಅಂದರೆ ಘಟತ್ವ ಇದೆ, ಘಟತ್ವವತ್ತಾಗಿದೆ ಎಂಬತಕ್ಕಂತಹ ವಸ್ತುವಿನ ಗ್ರಹಣೆ ಜ್ಞಾನವು ಬರುತ್ತಿರಲು ತಸ್ಯ ಆ ಎರಡರಿಂದಲೂ ನಿರ್ಣೀತವಾಗಿರ್ತಕ್ಕಂತಹ ಘಟತ್ವ ಇದೆ ಎಂಬತಕ್ಕಂತಹ ವಿಷಯದ ವಿಘ್ನ ಅಭಾವ ಸಂದೇಹವು ನತರಾಂ ಬರುವುದೇ ಇಲ್ಲ. ಹೀ ಏಕೆಂದರೆ ಅಸೌ ಈ ಘಟತ್ವ ಒತ್ತಾಗಿದೆ ಎಂಬತಕ್ಕಂತಹ ವಿಷಯವು ದ್ವೈಮಾತುರ ಜ್ಞಾನ ಮತ್ತು ಜ್ಞಾನದ ಜ್ಞಾನ ವ್ಯವಸಾಯ ಮತ್ತು ಅನುವ್ಯವಸಾಯ ಎಂಬತಕ್ಕಂತಹ ಎರಡರಿಂದ ಇದು ಬಂದಿದೆ. ಯದಿ ಒಂದು ವೇಳೆ ತತ್ರ ಸಮೀಪದಲ್ಲಿರುವಂತಹ ವಸ್ತುವಿನ ಬಗ್ಗೆ ವಿಶ್ವಾಸ ಇದು ಘಟವೇ ಆಗಿದೆ ಎಂಬತಕ್ಕಂತಹ ನಿರ್ಣಯವು ಇರುವುದಾದರೆ, ತರ್ಹಿ ಆಗ ತೇನ ಆ ವ್ಯವಸಾಯಾತ್ಮಕವಾದ ಜ್ಞಾನದಿಂದ ಸಾಕ್ಷಿಣಾಚ ಅನುವ್ಯವಸಾಯಾತ್ಮಕವಾದ ಸಾಕ್ಷಿಯಿಂದಲೂ ತಸ್ಯ ಅದು ಘಟತ್ವವತ್
ಎಂಬುದಾಗಿ, ಅಂದರೆ ಘಟತ್ವವತ್ವ ಎಂಬತಕ್ಕಂತಹ ಸ್ವರೂಪದ ಗ್ರಹಣೆ ಜ್ಞಾನ ಬರುತ್ತಿರಲು ತಸ್ಯ, ಈ ಎರಡರಿಂದಲೂ ನಿರ್ಣೀತವಾಗಿರ್ತಕ್ಕಂತಹ ಘಟದಲ್ಲಿ ಘಟತ್ವವತ್ತು ಘಟತ್ವ ಇದೆ ಎಂಬತಕ್ಕಂತಹ ಘಟತ್ವವತ್ವ ಎಂಬತಕ್ಕಂತಹ ವಿಷಯದ ವಿಘ್ನ ಅಭಾವ ಸಂದೇಹವು ನತರಾಂ ಸುತರಾಂ ಇಲ್ಲವೇ ಇಲ್ಲ. ಅಸೌ ಹಿ, ಏಕೆಂದರೆ ಅಸೌ ಈ ಘಟತ್ವ ವತ್ವ ಎಂಬತಕ್ಕಂತಹ ವಿಷಯವು ದ್ವೈಮಾತುರ ವ್ಯವಸಾಯ ಮತ್ತು ಅನುವ್ಯವಸಾಯ ಎಂಬತಕ್ಕಂತಹ ಎರಡರಿಂದ ಉಂಟಾಗಿದೆ. ತಸ್ಮಾತ್ ತಾದೃಶಸ್ಥಲೇ ಜ್ಞಾನಪ್ರಾಮಾಣ್ಯ ಸಂಶಯಾಭಾವ ಅವಶ್ಯಂ ವಾಚ್ಯ ಇತ್ಯಾಹ. ಎಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ವಸ್ತುವಿನ ಜ್ಞಾನ ಬಂದಾಗ, ಯಾರು ಇದು ಘಟ ಅಲ್ಲ ಅಂತ ಹೇಳಿದಾಗ ಘಟವೇ ಆಗಿದೆ ಅಂತ ಉತ್ತರ ಕೊಡ್ತಾ ಇದ್ದಾರೋ ಅದಕ್ಕೇನು ಹೇಳಬೇಕು ಅದು ಹೇಳ್ತಾರೆ. ತಾದೃಶ ಸ್ಥಳೆ, ಹತ್ತಿರದಲ್ಲಿರ್ತಕ್ಕಂತಹ ವಸ್ತುವನ್ನು ನೋಡಿ ಜ್ಞಾನ ಬಂದಾಗ ಆ ಜ್ಞಾನದಲ್ಲಿ ವಿಷಯವಾದದ್ದು ಅಲ್ಲ ಅಂತ ಹೇಳಿದಾಗ ಆಗಿದೆ ಅಂತೇನು ಹೇಳ್ತಾ ಇದ್ದಾರಲ್ಲ, ಆ ಸ್ಥಳದಲ್ಲಿ ಜ್ಞಾನ ಪ್ರಾಮಾಣ್ಯ ಸಂಶಯಾಭಾವ, ಜ್ಞಾನ ಪ್ರಾಮಾಣ್ಯದಲ್ಲಿ ಸಂಶಯ ಇಲ್ಲ ಎಂಬುದಾಗಿ ಅವಶ್ಯಂ ವಾಚ್ಯಂ ಹೇಳಲೇಬೇಕು ಅಂತ ಹೇಳ್ತಾರೆ. ಯದ್ಯರ್ಥೇ ಅಂತ ತತ್ರ ಅಂತಿದೆ, ತಾದೃಶ ಸ್ಥಳೇ ಅಂತರ್ಥ. ಅಂದರೆ ಹತ್ತಿರದಲ್ಲಿರುವಂತಹ ವಸ್ತುವಿನನ್ನು ನೋಡಿ ಜ್ಞಾನ ಬಂದಾಗ ಯಾರಾದರೂ ಅದಲ್ಲ ಅಂತ ಹೇಳಿದಾಗ ಆಗಿಯೇ ಆಗಿದೆ ಅಂತ ಹೇಳ್ತಕ್ಕಂಥ ಸ್ಥಳದಲ್ಲಿ ಜ್ಞಾತೆ ಅರ್ಥೆ, ನಮಗೇನು ಜ್ಞಾನ ಬಂದಿದೆ ಆ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂತಹ ವಸ್ತುವಿನ ವಿಷಯದಲ್ಲಿ ವಿಶ್ವಾಸ ಅಂದರೆ ಏನರ್ಥ, ಅಯಂ ಏತಾದೃಶಃ ಭವತ್ಯೇವ ಇತಿ ವಿಶ್ವಾಸ, ಇದು ಘಟವೇ ಆಗಿದೆ ಎಂಬತಕ್ಕಂತಹ ವಿಶ್ವಾಸ. ಅಂದರೆ ಸಂಶಯಸ್ಯ ಸಂಶಯಾಭಾವಸ್ಯಾಪಿ ಉಪಲಕ್ಷಣ, ಸಂಶಯ ಇಲ್ಲ ಇದು ಇದೇ ಆಗಿದೆ ಅಂತ ನಿಶ್ಚಯ ಮತ್ತು ಸಂಶಯ ಇಲ್ಲ ಎಂಬತಕ್ಕಂಥದ್ದು ಕೂಡ ಇಟ್ಕೊಳ್ಬೇಕು, ಈ ವಿಷಯದಲ್ಲಿ ಸಂಶಯ ಇಲ್ಲ ಎಂಬತಕ್ಕಂಥದ್ದು ಕೂಡ. ತರ್ಹಿ ತೇನ ನಿಶ್ಚಯ ರೂಪೇಣ ಪೂರ್ವ ವ್ಯವಸಾಯೇನ, ಅಂತಹ ಮೊದಲು ಬಂದಿರತಕ್ಕಂತಹ ಅಯಂಘಟ ಇದು ಘಟವಾಗಿದೆ ಎಂಬತಕ್ಕಂಥ ವ್ಯವಸಾಯ, ವ್ಯವಸಾಯ ಅಂದರೆ ಜ್ಞಾನ, ಜ್ಞಾನದಿಂದಲೂ ಹಾಗೆ ನಿರ್ಧಾರಣ ರೂಪ ಏತಾದೃಶ ಜ್ಞಾನಗ್ರಾಹಕ ಸಾಕ್ಷಿಣಾಚ, ಈ ಜ್ಞಾನ ಘಟತ್ವ ಪ್ರಕಾರಕ ಘಟತ್ವವತ್ ವಿಶೇಷಕವಾಗಿದೆ ಎಂಬುದಾಗಿ ಗ್ರಹಿಸುವಂತಹ ಪ್ರಮಾಣಭೂತವಾದ ಸಾಕ್ಷಿ ಅದು ಅನುವ್ಯವಸಾಯ. ಅದನ್ನು ಹೇಳ್ತಾರೆ ನಿರ್ಧಾರಣ ರೂಪ, ಇದು ಘಟತ್ವ ಪ್ರಕಾರಕವಾಗಿದೆ ಘಟತ್ವವತ್ ವಿಶೇಷಕವಾಗಿದೆ ಎಂಬುದಾಗಿ ನಿರ್ಧಾರಣ ಮಾಡತಕ್ಕಂತಹ ಈ ಜ್ಞಾನವನ್ನು ಗ್ರಹಣ ಮಾಡತಕ್ಕಂತಹ ಸಾಕ್ಷಿ, ಸಾಕ್ಷಿಯಿಂದಲೂ ತಸ್ಯ ಅರ್ಥಸ್ಯ ಗ್ರಹಣೆ, ಎದುರುಗಡೆ ಇರತಕ್ಕಂತಹ ವಸ್ತುವಿನಲ್ಲಿ ಘಟತ್ವ ಇದೆ ಇದು ಘಟತ್ವವತ್ ಆಗಿದೆ ಎಂಬತಕ್ಕಂತಹ ಆ ವಿಷಯವನ್ನು ಗ್ರಹಣ ಮಾಡಿದಾಗ ಉಭಾಭ್ಯಾಮಪಿ ಎರಡರಿಂದಲೂ ವ್ಯವಸಾಯ ಮತ್ತು ಅನುವ್ಯವಸಾಯ ಎರಡರಿಂದಲೂ ತದರ್ಥ ಅವಧಾರಣೆ ಕೃತೆ, ಆ ವಸ್ತು ಆ ವಸ್ತುವೇ ಆಗಿದೆ ಎಂಬುದಾಗಿ ನಿರ್ಧಾರ ಮಾಡಿದೆ ಇತಿ ಯಾವತ್ತು ಅದು ನಿರ್ಧಾರಿತವಾಗಿದೆ ಅಂತರ್ಥ. ತಸ್ಯ ಅಂದರೆ ತಾಭ್ಯಾಂ ನಿರ್ಣೀತ ಘಟತ್ವವತ್ವ ರೂಪಸ್ಯ ಎರಡರಿಂದ ವ್ಯವಸಾಯ ಮತ್ತು ಅನುವ್ಯವಸಾಯ ಜ್ಞಾನ ಮತ್ತು ಜ್ಞಾನದ ಜ್ಞಾನ ಇವೆರಡರಿಂದ ನಿರ್ಣೀತವಾಗಿರ್ತಕ್ಕಂತಹ ಯಾವುದು ಇದು ಘಟ ಇದರಲ್ಲಿ ಘಟತ್ವವತ್ವ ಇದೆ ಅಂತ ಇದು ಘಟತ್ವವತ್ತಾಗಿದೆ ಎಂಬತಕ್ಕಂತಹ ಈ ಸ್ವರೂಪಕ್ಕೆ ವಿಘ್ನ ಅಂದರೆ ಅಭಾವ ಶಂಕ, ಇಲ್ಲಿ ಘಟತ್ವ ಇದೆಯೋ ಇಲ್ಲವೋ ಅಥವಾ ಘಟತ್ವ ಇಲ್ಲ ಎಂಬತಕ್ಕಂತಹ ಶಂಕೆಯು ನತರಾಂ ಅತಿಶಯೇನ ನ ಇಲ್ಲವೇ ಇಲ್ಲ ಅಂತರ್ಥ. ಸಾಹಿತ್ಯ ರಸ ಸಂಪಾದನಾಯ ವಿಘ್ನ ಇತ್ಯುಕ್ತಂ, ಅಲಂಕಾರಿಕವಾಗಿ ಹೇಳಬೇಕು ಅದಕ್ಕೋಸ್ಕರ ವಿಘ್ನ ಅಂದರೆ ದ್ವೈಮಾತುರ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಇಲ್ಲಿ ಅಭಾವ ಏನು ಘಟತ್ವವತ್ವ ಅಭಾವ ಶಂಕ ಅಂತ ಹೇಳಿದ್ರು, ಆ ಅಭಾವ ಶಂಕ ಎಂಬತಕ್ಕಂಥದ್ದನ್ನು ವಿಘ್ನ ಶಬ್ದದಿಂದ ಹೇಳಿದ್ದಾರೆ. ಯಾಕೆ ವಿಘ್ನ ಶಬ್ದದಿಂದ ಹೇಳಿದರು, ಮುಂದೆ ದ್ವೈಮಾತುರ ಅಂತ ಹೇಳ್ತಾರೆ, ಆ ದ್ವೈಮಾತುರ ಎಂಬತಕ್ಕಂಥದ್ದು ಅದಕ್ಕೆ ಸರಿಯಾಗಿ ಶಬ್ದ ಹೇಳಬೇಕು ಅಂತಂದರೆ ಆವಾಗ ವಿಘ್ನ ಇಲ್ಲ ಅಭಾವ ಎಂಬತಕ್ಕಂಥದ್ದು ಅದನ್ನು ಯಾವ ಶಬ್ದದಿಂದ ಹೇಳಬೇಕು, ವಿಘ್ನ ಶಬ್ದದಿಂದ ಹೇಳಬೇಕು. ಯಾಕೆ ವಿಘ್ನೇಶ್ವರ ದ್ವೈಮಾತುರನಾಗಿದ್ದಾನೆ, ಹೀಗೆ ಅಲಂಕಾರಿಕವಾಗಿ ಹೇಳಲಿಕ್ಕೋಸ್ಕರ ಈ ಅಭಾವ ಶಂಕ ಎಂಬತಕ್ಕಂಥದ್ದನ್ನು ಅವರೇನು ಹೇಳಿದ್ದಾರೆ, ವಿಘ್ನ ಶಬ್ದದಿಂದ ಹೇಳಿದ್ದಾರೆ.
ಏನಿಲ್ಲ, ಘಟತ್ವವತ್ವ ಇಲ್ಲ, ಘಟತ್ವವತ್ವ ಇಲ್ಲ ಎಂಬತಕ್ಕಂತಹ ಏನು ಶಂಕೆ ಇಲ್ಲ ಅಂದರೆ ಏನರ್ಥ? ಘಟತ್ವವತ್ವ ಅಭಾವ ಶಂಕ ಇಲ್ಲ ಅಂದರೆ ಘಟತ್ವವತ್ವ ಇದೆ ಅಂತ ಇರೋದು, ಇಲ್ಲದೆ ಇರೋದು. ಕಥಂ ನ ವಿಘ್ನ, ಯಾಕೆ ಆ ಘಟತ್ವವತ್ವ ಎಂಬತಕ್ಕಂಥದ್ದಕ್ಕೆ ಅಭಾವ ಶಂಕ ಇಲ್ಲ ಅಂತಂದರೆ, ಅದಕ್ಕೆ ಹೇಳ್ತಾರೆ ಸಾಹಿತ್ಯ ಮುದ್ರೆಯ ತಮ್ಮ ಉಪಪಾದಯತಿ, ಅದನ್ನು ಆಲಂಕಾರಿಕವಾಗಿ ಹೇಳ್ತಾ ಇದ್ದಾರೆ. ದ್ವೈಮಾತುರ ಇತಿ, ವ್ಯವಸಾಯ ಅನುವ್ಯವಸಾಯ ರೂಪ ಮಾತೃದ್ವಯೋಪೇತ ಇತ್ಯರ್ಥ. ಜ್ಞಾನ ವ್ಯವಸಾಯ ಅಂದರೆ ಜ್ಞಾನ, ಇನ್ನೊಂದು ಅನುವ್ಯವಸಾಯ ಅಂದರೆ ಜ್ಞಾನದ ಜ್ಞಾನ. ಹೀಗೆ ಜ್ಞಾನ ಮತ್ತು ಜ್ಞಾನದ ಜ್ಞಾನ ಎಂಬತಕ್ಕಂತಹ ಎರಡು ತಾಯಿ ಇದ್ದಾರೆ ಅಂತ. ಮಾತೃದ್ವಯ ಪೋಷಿತತ್ವಾತ್ ದ್ವೈಮಾತುರಾಖ್ಯ ವಿಘ್ನ ನಿವಾರಕ ವಿನಾಯಕ ಇತಿ ಧ್ವನಿ ಅಂತ. ಇಬ್ಬರು ತಾಯಿ ಪೋಷಣೆ ಮಾಡಿದ್ದಾರೆ, ಆದ್ದರಿಂದ ದ್ವೈಮಾತುರ ಎಂಬತಕ್ಕಂತಹ ವಿಘ್ನ ನಿವಾರಕ ವಿನಾಯಕ ಇದ್ದಾನೆ. ಅಂದರೆ ವಿಘ್ನ ಇಲ್ಲ, ಘಟತ್ವವತ್ವ ಅದು ಇದೆ ಎಂಬುದಕ್ಕೆ ವಿಘ್ನ ಇಲ್ಲ ಅಂದರೆ ಘಟತ್ವವತ್ವ ಇದ್ದೇ ಇದೆ ಅಂತ ಅರ್ಥ. ಯಥಾ ದ್ವೈಮಾತುರಂ ದೃಷ್ಟ್ವ ವಿಘ್ನ ಸ್ವಯಮೇವ ಪಲಾಯನಂ ಕರೋತ್, ಹೇಗೆ ಗಣೇಶನನ್ನು ನೋಡಿದ್ರೆ ವಿಘ್ನ ತಾನಾಗೆ ಓಡುತ್ತೋ, ಏವಂ ಸಾಧಕ ದೃಢ ಪ್ರಮಾಣ ದ್ವಯ ಸಾಧಿತ ಅರ್ಥ ಸದ್ಭಾವಂ ದೃಷ್ಟ್ವ, ಸಾಧಕವಾದಂತಹ ಎರಡು ಪ್ರಮಾಣ, ಒಂದು ಜ್ಞಾನ ಇನ್ನೊಂದು ಅನುವ್ಯವಸಾಯ, ಇದರಿಂದ ಸಿದ್ಧವಾಗಿರ್ತಕ್ಕಂತಹ ಅರ್ಥವನ್ನು ನೋಡಿ ಅಂದರೆ ವಸ್ತು ಇದೆ ಎಂಬತಕ್ಕಂಥದ್ದನ್ನು ತಿಳಿದು ಶಂಕಾಪಿಶಾಚಿ ದೂರಾಪಾಸ್ತ, ಇದರಲ್ಲಿ ಘಟತ್ವವತ್ವ ಇದೆಯೋ ಇಲ್ಲವೋ ಎಂಬತಕ್ಕಂಥ ಸಂದೇಹ ಪಿಶಾಚಿ ಇದೆಯಲ್ಲ ಅದು ದೂರಾಪಾಸ್ತ, ತಾನಾಗಿ ದೂರ ಓಡಿ ಹೋಗುತ್ತೆ. ಕಿಂಚ ವಿತ್ತವ್ಯಯಾಸ ಸಾಧ್ಯೇ ಕರ್ಮಣಿ ಕರ್ಮಿಣಾಂ ಪ್ರಾಮಾಣ್ಯ ನಿಶ್ಚಯೋ ವಶ್ಯಂ ನಿಶಂಕಾಯೈ ಪ್ರವೃತ್ತಯೇ. ಪ್ರಾಮಾಣ್ಯ ಸ್ವತಃ ಅಂತ ಹೇಳಬೇಕು, ಪ್ರಾಮಾಣ್ಯಂ ಪರತಃ ಅಂತ ಹೇಳ್ತೀರಾ ಅಂತಂದರೆ ಅವಾಗ ಅನವಸ್ಥಾ ದೋಷ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಮಾಣ್ಯ ಜ್ಞಾನ ಬಂದಾಗ ಜ್ಞಾನದ ಪ್ರಾಮಾಣ್ಯವೂ ಗೃಹೀತವಾಗುತ್ತೆ ಅಂತಲೇ ಹೇಳಬೇಕು. ಒಂದು ವೇಳೆ ಜ್ಞಾನ ಬಂತು, ಜ್ಞಾನದ ಪ್ರಾಮಾಣ್ಯ ಹೇಗೆ ಹಿಂದೆ ಹೇಳಿದ್ರಲ್ಲ ಸಮರ್ಥ ಪ್ರವೃತ್ತಿ ಜನಕವಾಗಿದೆ ಅಂತಾದರೆ ಅನುಮಾನದಿಂದ ಪ್ರಾಮಾಣ್ಯ ಗೃಹೀತವಾಗುತ್ತೆ ಅಂತ ತಾರ್ಕಿಕರು ಹೇಳ್ತಾರೆ. ಅಯಂಘಟ ಜ್ಞಾನ ಬಂತು, ಆಮೇಲೆ ಘಟ ಹೌದೋ ಅಲ್ಲೋ ಜ್ಞಾನ ಹೇಗೆ, ಘಟ ತಗೊಳ್ಬೇಕು, ಘಟದಲ್ಲಿ ಒಂದಿಷ್ಟು ನೀರು ಹಾಕಬೇಕು, ಓ ಇದರಲ್ಲಿ ನೀರು ಹಾಕ್ಲಿಕ್ಕಾಯಿತು ಆದ್ದರಿಂದ ಇದು ಘಟ ಅಂತ ಈ ಒಂದು ಸಮರ್ಥ ಪ್ರವೃತ್ತಿ ಜನಕ. ಅಥವಾ ನೀರು ಜ್ಞಾನ ಬಂತು, ನೀರು ಜ್ಞಾನ ಬಂದಮೇಲೆ ಹತ್ರ ಹೋದೆವು, ನೀರು ಕುಡಿದೆವು, ಬಾಯಾರಿಕೆ ಹೋಯಿತು, ಹಾಗಾದ್ರೆ ಇದು ನೀರಾಗಿದೆ ಅಂತ ಪ್ರಮಾಣ. ಇದು ನೀರು ಎಂಬತಕ್ಕಂಥ ಜ್ಞಾನ ಪ್ರಮಾಣ ಯಾವಾಗ, ಸಮರ್ಥ ಪ್ರವೃತ್ತಿ ಜನಕ ಅಂದರೆ ನೀರು ಕುಡಿದು ಬಾಯಾರಿಕೆ ಹೋಗಬೇಕು ಆಮೇಲೆ ಇದು ನೀರಾಗಿದೆ ಅಂತ ನಿರ್ಣಯ ಆಗುತ್ತೆ ಅಂತ ಹೇಳ್ತಾರೆ ಯಾರು, ತಾರ್ಕಿಕರು. ನಮ್ಮ ಮತ ಪ್ರಕಾರ ಇದು ನೀರು ಅಂತ ಹತ್ತಿರದಲ್ಲಿರ್ತಕ್ಕಂತಹ ನೀರಿನ ಜ್ಞಾನ ಬಂದಾಗ ಅಲ್ಲಿ ಪ್ರಾಮಾಣ್ಯವು ಕೂಡ ಗೃಹೀತವಾಗುತ್ತೆ ಅಂತ ಹೇಳ್ತೇವೆ. ಒಂದು ವೇಳೆ ಜ್ಞಾನ ಬಂದಾಗ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತ ಆಗಲಿಲ್ಲ, ಪ್ರಾಮಾಣ್ಯಂ ಪರತಃ, ಪರತಃ ಅಂತಂದರೆ ಸಮರ್ಥ ಪ್ರವೃತ್ತಿ ಜನಕವಾಗಿದೆ ಅಂತ ಅನುಮಾನದಿಂದ ನೀವೇನಾದರೂ ಪ್ರಾಮಾಣ್ಯವನ್ನು ನಿಶ್ಚಯ ಮಾಡ್ತೀರಾ ಅಂತಾದರೆ ಅವಾಗ ಅನವಸ್ಥ ಬರುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನೋಡಿ, ಕೆಲವೊಂದು ಜ್ಞಾನ ಬಂದರೆ ಅಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗದಿದ್ದರೂ ಪರವಾಗಿಲ್ಲ, ಕೆಲವೊಂದು ಜ್ಞಾನ ಬಂದಾಗ ಅಲ್ಲಿ ಸಂಶಯದಿಂದ ಪ್ರವೃತ್ತಿ ಅಂತ ಹೇಳಲಿಕ್ಕೆ ಬರಲ್ಲ, ಕೆಲವೊಂದು ಬಾರಿ ಸಂಶಯದಿಂದಲೂ ಕೂಡ ಪ್ರವೃತ್ತಿ ಆಗುತ್ತೆ. ಆದರೆ ಎಲ್ಲ ಕಡೆಯಲ್ಲೂ ಸಂಶಯದಿಂದ ಪ್ರವೃತ್ತಿ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ ಅಂತಂದರೆ ಅದನ್ನು ಹೇಳ್ತಾರೆ ವಿತ್ತ ವ್ಯಯಾಯಾಸ ಸಾಧ್ಯೇ ಅಂತ. ಎಲ್ಲಿ ಹಣ ಖರ್ಚಾಗುತ್ತೋ, ಎಲ್ಲಿ ಆಯಾಸವಾಗುತ್ತೋ, ಜ್ಯೋತಿಷ್ಠೋಮಾದಿ ಯಜ್ಞ ಮಾಡಬೇಕು ಅಂತಂದರೆ ಹಣವೂ ಖರ್ಚಾಗುತ್ತೆ ಮತ್ತು ಶ್ರಮವೂ ಆಗುತ್ತೆ. ಹೀಗೆ ಅನೇಕ ದಿನಗಳಲ್ಲಿ ಮಾಡುವಂತಹ ಯಜ್ಞ, ಅದಕ್ಕೆ ದ್ರವ್ಯ ತುಂಬ ಸಂಪತ್ತು ಕೂಡ ಬೇಕು. ಹೀಗೆ ದ್ರವ್ಯ ಮತ್ತು ಆಯಾಸ ಶ್ರಮ
ಎರಡೂ ಆಗತಕ್ಕಂಥ ದ್ರವ್ಯ ವ್ಯಯ ಇದೆ ಮತ್ತು ಆಯಾಸವೂ ಆಗುತ್ತೆ. ಅಂತಹ ಕರ್ಮಿಣಾಂ ಕರ್ಮಣಿ ಅಂತ, ಕರ್ಮಾನುಷ್ಠಾನ ಮಾಡ್ತಕ್ಕಂಥವ್ರು ಮಾಡ್ತಕ್ಕಂತಹ ಜ್ಯೋತಿಷ್ಠೋಮಾದಿ ಯಜ್ಞ ಇದೆಯಲ್ಲ, ಈ ವಿಷಯದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗಿದೆ ಅಂತ ಹೇಳಲೇಬೇಕು. ಈ ವಿಷಯದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗಿದೆ ಅಂತ ಹೇಳಲೇಬೇಕು. ಯಾಕೆ ಅಂತಂದರೆ ನಿಶಂಕಾಯೇ ಪ್ರವೃತ್ತ, ಈ ಯಜ್ಞದಲ್ಲಿ ಪ್ರವೃತ್ತಿ ಮಾಡಬೇಕು ಅಂತಾದರೆ ಆಗ ಪ್ರಾಮಾಣ್ಯ ನಿಶ್ಚಯ ಆಗಿದೆ ಅಂತ ಹೇಳಲೇಬೇಕು, ಇಲ್ಲ ಅಂದರೆ ನಿಶಂಕ ಪ್ರವೃತ್ತಿ ಆಗೋದಿಲ್ಲ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತ ವಾಕ್ಯ ಇದೆ. ಈ ವಾಕ್ಯದಿಂದ ಜ್ಞಾನ ಬಂತು. ಜ್ಞಾನ ಬಂದರೆ ಜ್ಞಾನ ಎಂಬತಕ್ಕಂಥದ್ದು ಅದಕ್ಕೆ ಸ್ವತಃ ಪ್ರಾಮಾಣ್ಯ ಇಲ್ಲ, ಜ್ಞಾನಕ್ಕೆ ಸ್ವತಃ ಪ್ರಾಮಾಣ್ಯ ಇಲ್ಲ. ಹಾಗಾದರೆ ಜ್ಯೋತಿಷ್ಠೋಮ ಯಾಗ ಮಾಡಿದ್ರಿಂದ ಸ್ವರ್ಗಪ್ರಾಪ್ತಿಯಾಗುತ್ತೆ ಅಂತ ಜ್ಞಾನ ಬಂತು, ಜ್ಯೋತಿಷ್ಠೋಮ ಯಾಗ ಮಾಡಬೇಕು. ಹಾಗೆ ಜ್ಯೋತಿಷ್ಠೋಮ ಯಾಗದಲ್ಲಿ ಪ್ರವೃತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಪ್ರಾಮಾಣ್ಯ ನಿಶ್ಚಯ ಆಗಿಲ್ಲ. ಜ್ಞಾನ ಬರುತ್ತೆ, ಜ್ಞಾನ ಬಂದಾಗ ಪ್ರಾಮಾಣ್ಯ ನಿಶ್ಚಯ ಆಗಲಿಲ್ಲ ಅಂತ ಆಗಿಬಿಟ್ರೆ ಆವಾಗ ಏನಾಯಿತು, ನಿಶಂಕ ಪ್ರವೃತ್ತಿ ಆಗದೆ ಹೋಗಬೇಕಾಗಿತ್ತು. ಜ್ಯೋತಿಷ್ಠೋಮ ಯಾಗ ಮಾಡಬೇಕು ಅಂತ ವೇದದಿಂದ ಜ್ಞಾನ ಬಂತು. ವೇದದಿಂದ ಜ್ಞಾನ ಬಂದಮೇಲೆ ನಾವು ಕರ್ಮಾನುಷ್ಠಾನದಲ್ಲಿ ಪ್ರವೃತ್ತರಾಗಲಿಕ್ಕೆ ಸಾಧ್ಯ ಇಲ್ಲ, ಸ್ವರ್ಗಪ್ರಾಪ್ತಿಯಾಗೇ ಆಗುತ್ತೆ ಅಂತ ನಿಶ್ಚಯ ಮಾಡಿಕೊಂಡು ನಾವು ಯಜ್ಞವನ್ನು ಮಾಡಲಿಕ್ಕೆ ಪ್ರವೃತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಿಲ್ಲ, ಜ್ಞಾನ ಬಂದರೂ ಕೂಡ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾಗಿಲ್ಲ. ಯಾಕೆ, ಅವ್ರ ಮತ ಪ್ರಕಾರ ಪ್ರಾಮಾಣ್ಯಂ ಪರತಃ, ಅಂದರೆ ಜ್ಞಾನ ಬಂದಾಗ ಪ್ರಾಮಾಣ್ಯ ಗೃಹೀತ ಆಗಿಲ್ಲ ಅಂತಾದರೆ ನಿಶಂಕ ಪ್ರವೃತ್ತಿ ಇಲ್ಲ ಅಂತ ಆಗಬೇಕಾದೀತು. ಅದೆಂಥದ್ದು ಅಲ್ಲ, ನಿಶಂಕ ಪ್ರವೃತ್ತಿ ಆಗಬಹುದು ಅಲ್ಲಿ ಸಂದೇಹದಿಂದ ಅಂತ ಹೇಳಿದ್ರೆ, ಸಂದೇಹದಿಂದ ಇಂತಹ ಪ್ರವೃತ್ತಿ ಆಗೋದಿಲ್ಲ. ಯಾಕೆ, ಅದಕ್ಕೆ ಹೇಳ್ತಾರೆ ವಿತ್ತ ವ್ಯಯಾಯಾಸ ಸಾಧ್ಯ. ಜ್ಯೋತಿಷ್ಠೋಮ ಯಾಗ ಇದೆಯಲ್ಲ, ಅದೇ ಹಣ ಖರ್ಚಾಗುತ್ತೆ, ಶ್ರಮವೂ ಆಗುತ್ತೆ. ಇಂತಹ ಕರ್ಮದಲ್ಲಿ ಪ್ರವೃತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರವೃತ್ತಿ ಆಗಬೇಕು ಅಂತಂದರೆ ಪ್ರಾಮಾಣ್ಯ ನಿಶ್ಚಯ ಆಗಿರಬೇಕು. ಪ್ರಾಮಾಣ್ಯ ನಿಶ್ಚಯ ಆಗಬೇಕು ಅಂತಂದರೆ ಪ್ರಾಮಾಣ್ಯಂ ಸ್ವತಃ ಅಂತ ಹೇಳಲೇಬೇಕು. ಪ್ರಾಮಾಣ್ಯಂ ಪರತ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಿಶಂಕ ಅಂದರೆ ಡೌಟ್ ಇಲ್ಲ. ಅಂತಹ ಯಜ್ಞ ಮಾಡಬೇಕು ಅಂತ ವಾಕ್ಯದಿಂದ ಜ್ಞಾನ ಬಂತಲ್ಲ, ಅದು ಪ್ರಮಾಣ ಅಂತಾದ್ರೇ ಅಲ್ಲಿ ಪ್ರವೃತ್ತಿ ಮಾಡಲಿಕ್ಕೆ ಆಗುತ್ತೆ. ಅದೇ, ಅವ್ರು ಬಂದರು ಇವ್ರು ಬಂದರು ಅಂತ ಯಾವ್ದು ಮಾಡ್ಬೋದು, ಯಾವುದು ಶ್ರಮ ಇಲ್ಲವೋ ವಿತ್ತವ್ಯಯ ಇಲ್ಲ ಅದು ಮಾಡ್ಬೋದು, ಯಾವುದು ಶ್ರಮವೂ ಇದೋ ಹಣ ವ್ಯಯವೂ ಆಗುತ್ತೋ ಅದನ್ನು ಅವ್ರು ಹೇಳಿದ್ರು ಇವ್ರು ಹೇಳೋದನ್ನು ಮಾಡಲ್ಲ, ಅವನಿಗೆ ನಿಶ್ಚಯ ಆಗಿರ್ಬೋದು. ಅವನಿಗೆ ಅದಕ್ಕೆ ಹೇಳಿದ್ದು ಕರ್ಮಿಣಾಮ್ ಅಂತ. ಯಾರು ಕರ್ಮಾನುಷ್ಠಾನವನ್ನು ಮಾಡೋರಿದ್ದಾರೋ ಅವರು ಕರ್ಮವನ್ನು ಮಾಡಬೇಕು ಅಂತಾದರೆ ಅವಾಗೇನಾಗಬೇಕು, ಹಾಂ, ದುರ್ಯೋಧನನಿಗೆ ಅಂತವನಿಗೆ ಬೇಕಾದಷ್ಟು ಹಣ ಇತ್ತು, ಹೋದ್ರೆ ಹೋಗಲಿ ಅಂತ ಮಾಡ್ತಾನೆ ಅಲ್ವಾ. ಆದರೆ ಯಾರು ಕರ್ಮಾನುಷ್ಠಾನದಲ್ಲಿ ಆಸಕ್ತಿ ಉಳ್ಳವರಾಗಿದ್ದಾರೋ ಅವರು ಮಾಡಬೇಕು ಅಂತಂದರೆ ಪ್ರಾಮಾಣ್ಯ ನಿಶ್ಚಯ ಆಗಿರಲಿಲ್ಲ. ಅದಕ್ಕೆ ಕರ್ಮಿಣಾಮ್ ಅಂತ ಹೇಳಿದ್ದಾರೆ. ನಿಶೇಷ ಶಂಕೆ ಸ್ವಲ್ಪವೂ ಇರಬಾರ್ದು, ಹಾಂ, ಅಪ್ರಾಮಾಣ್ಯದ ಲೇಷವೂ ಇರಬಾರ್ದು, ಅದಕ್ಕೆ ನಿಶಂಕ. ಕಿಂಚ ಅಲ್ಲದೆ ವಿತ್ತವ್ಯಯಾಯಾಸ ಸಾಧ್ಯ, ಹೆಚ್ಚಿನ ದ್ರವ್ಯವ್ಯಯ ಮತ್ತು ದೇಹ ಆಯಾಸ ಇವುಗಳಿಂದ ಮಾಡುವಂತಹ ಕರ್ಮಣಿ ಯಜ್ಞಯಾಗಾದಿ ಕರ್ಮಗಳಲ್ಲಿ ಕರ್ಮಿಣಾಂ ಯಜ್ಞವನ್ನು ಮಾಡ್ತಕ್ಕಂಥವರಿಗೆ ನಿಶಂಕಾಯೈ ಸಂದೇಹ ಇಲ್ಲದೇನೆ ಪ್ರವೃತ್ತಯೇ ಪ್ರವೃತ್ತಿ ಮಾಡಲಿಕ್ಕೋಸ್ಕರ ಅವಶ್ಯಂ ಅವಶ್ಯವಾಗಿ ಪ್ರಾಮಾಣ್ಯ ನಿಶ್ಚಯ ಪ್ರಾಮಾಣ್ಯ ನಿಶ್ಚಯ ಆಗಲೇಬೇಕು. ಕಿಂಚ ಅಲ್ಲದೆ ವಿತ್ತವ್ಯಯಾಯಾಸ ಸಾಧ್ಯ, ಹೆಚ್ಚಿನ ದ್ರವ್ಯವ್ಯಯ ಮತ್ತು ದೇಹ ಆಯಾಸ ಇವುಗಳಿಂದ ನಡೆಯುವಂತಹ
ಕರ್ಮಣಿ ಯಜ್ಞಯಾಗಾದಿ ಕರ್ಮಗಳಲ್ಲಿ ಕರ್ಮಿಣಾಂ ಆ ಯಜ್ಞಯಾಗಾದಿ ಕರ್ಮವನ್ನು ಮಾಡತಕ್ಕಂಥವರಿಗೆ ನಿಶಂಕಾಯೈ ಸಂದೇಹ ಇಲ್ಲದೆ ಇಲ್ಲದ ಪ್ರವೃತ್ತಯೇ ಪ್ರವೃತ್ತಿಗೋಸ್ಕರ ಅವಶ್ಯಂ ನಿಶ್ಚಯವಾಗಿ ಪ್ರಾಮಾಣ್ಯ ನಿಶ್ಚಯ ಪ್ರಾಮಾಣ್ಯವು ನಿಶ್ಚಯ ಆಗಿರಲೇಬೇಕು. ಮೊದಲು ಭಯದಿಂದ ಮಾಡ್ತಾನೆ, ಮೊದಲು ಭಯದಿಂದ ಮಾಡ್ತಾನೆ, ಮಾಡಿ ಮಾಡಿ ಆಮೇಲೆ ಅವನಿಗೆ ಅದರಲ್ಲಿ ಶ್ರದ್ಧೆ ಬರುತ್ತೆ, ಆಮೇಲೆ ಭಕ್ತಿಯಿಂದ ಮಾಡ್ತಾನೆ. ಹೌದಲ್ವೋ? ಮೊದಲು ಭಯದಿಂದಲೇ ಮಾಡೋದು, ಮಾಡಿ 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 ಭಗವಂತನ ಅನುಗ್ರಹ ಆಗುತ್ತೆ, ಆವಾಗ ಭಕ್ತಿ ಬರುತ್ತೆ, ಆವಾಗ ನಿಷ್ಠೆಯಿಂದ ಮಾಡ್ತಾನೆ. ಅದೇ ಮಾಡಬೇಕು ಮಾಡಬೇಕು, ಇದಕ್ಕೆ ಫಲ ಇದೆ ಅಂತ ಅನಿಸುತ್ತೆ. ಅದೇ ಯಾವುದು ಎಲ್ಲಿ ಪ್ರಾಮಾಣ್ಯ ಇದ್ರೇನೆ ಪ್ರವೃತ್ತಿ ಮಾಡೋದು, ಮಾಡ್ತೀರಾ ಅದರಿಂದ ಪ್ರಾಮಾಣ್ಯ ಇದೆ ಅಂತ ಅರ್ಥ. ಪ್ರಾಮಾಣ್ಯ ಇದೆ ಅಂದರೆ ಅರ್ಥ ಈ ಕರ್ಮ ಮಾಡಿದ್ರೆ ಈ ಫಲ ಬರುತ್ತೆ ನಿಶ್ಚಯ ಆಗಿದೆ ಅಂತ ಅರ್ಥ. ನವಗ್ರಹ ಹೋಮ ಮಾಡಿದ್ರೆ ಶನಿ ದೋಷ ಪರಿಹಾರ ಆಗುತ್ತೆ ಅಂತ ನಿಶ್ಚಯ ಆಗಿದೆ, ಆದ್ದರಿಂದ ನವಗ್ರಹ ಹೋಮ ಮಾಡ್ತೀರ. ಹಾಂ ಇರಲಿ, ಆ ಫಲ ಇದೆ ಅಂತ ಈ ಕರ್ಮ ಮಾಡಿದ್ರಿಂದ ಫಲ ಬರುತ್ತೆ ಅಂತ, ಫಲ ಇದೇನು ಮಾಡಲ್ಲ, ಫಲ ಬರುತ್ತೆ ನಿಶ್ಚಯ ಆಗಬೇಕು, ನಿಮಗೆ ನಿಶ್ಚಯ ಇದೆ ಆದ್ದರಿಂದಾಗಿ ನೀವು ಮಾಡ್ತೀರ. ಸಂದೇಹದಿಂದಲೂ ಇದೆ, ಅದು ತುಂಬ ಆಯಾಸದಿಂದ ಮತ್ತು ವ್ಯಯದಿಂದ ಹಣ ವ್ಯಯದಿಂದ ಆಗತಕ್ಕಂಥದ್ದನ್ನು ಮಾಡಲ್ಲ. ಪ್ರಾಮಾಣ್ಯಸ್ಯ ಪರತಸ್ತ್ವೇ ಅನವಸ್ಥಾಮಪ್ಯಾಹ. ಪ್ರಾಮಾಣ್ಯಂ ಪರತಃ ಅಂತ ಹೇಳಿದ್ರೆ ಅನವಸ್ಥಾ ದೋಷ ಬರುತ್ತೆ ಅಂತ ಹೇಳ್ತಾರೆ. ಕಿಂಚ ಇತ್ಯಾದಿನ ವಿತ್ತವ್ಯಯಾಯಾಸ ಸಾಧ್ಯೇ ಅಂದರೆ ಏನರ್ಥ, ಬಹುವಿತ್ತ ವ್ಯಯ ಆಯಾಸ ಸಾಧ್ಯೇ. ಬರೀ ವಿತ್ತವ್ಯಯ ಅಂದರೆ ಹಣ ವ್ಯಯ ಅಂತ ಅಷ್ಟೇ ಅಲ್ಲ, ಬಹುವಿತ್ತ ತುಂಬ ಹಣ ವ್ಯಯ ಆಗಬೇಕು ಮತ್ತು ಶರೀರ ಆಯಾಸ ಎಂತಕ್ಕಂಥದ್ದು ಆಗಬೇಕು, ಇದರಿಂದ ಉಂಟಾಗುವಂತಹ ಅಂತ ಅರ್ಥ. ವಿತ್ತವ್ಯಯಶ್ಚ ಆಯಾಸಶ್ಚ ಇತಿ ವಿಗ್ರಹ. ವಿತ್ತವ್ಯಯ ಮತ್ತು ಆಯಾಸ ಅವುಗಳಿಂದ ಸಾಧ್ಯವಾದದ್ದು. ಅಲ್ಪ ಪ್ರಯೋಜನೆ ಕೃಷ್ಯಾದೌ ಸಂದೇಹಾದಪಿ ಪ್ರವೃತ್ತಿ ದರ್ಶನಾತ್ ತತಃ ವೈಲಕ್ಷಣ್ಯಾಯ ಏತದ್ ವಿಶೇಷಣಂ. ನೋಡಿ, ಕೃಷಿಯಲ್ಲಿ ಪ್ರವೃತ್ತಿ ಮಾಡ್ತಾರೆ, ಅಲ್ಲಿ ಫಲ ಬಂದೇ ಬರುತ್ತೆ ಅಂತ ನಿಶ್ಚಯ ಇಲ್ಲ. ಮಳೆ ಬಂದರೆ ಫಲ ಬರುತ್ತೆ, ಜಾಸ್ತಿ ಮಳೆ ಬಂದರೆ ಅದು ಇಲ್ಲ. ಹಾಂ, ಅದರಿಂದ ಕೃಷ್ಯಾದಿಗಳಲ್ಲಿ ಅಲ್ಪ ಪ್ರಯೋಜನ, ಅದು ಅಲ್ಪ ಪ್ರಯೋಜನ ಇರತಕ್ಕಂಥ ಕೃಷ್ಯಾದಿಗಳಲ್ಲಿ ಏನು ಮಾಡ್ತಾರೆ, ಸಂದೇಹದಿಂದಲೂ ಪ್ರವೃತ್ತಿ ಆಗುತ್ತೆ, ಅದಕ್ಕಿಂತ ವಿಲಕ್ಷಣ. ಅದಕ್ಕೋಸ್ಕರ ಹೇಳಿದ್ದು ಬಹುವಿತ್ತ ವ್ಯಯ ಆಯಾಸ ಸಾಧ್ಯ ಅಂತ. ಇಂದು ಯಾವುದು ಮಹಾಪ್ರಯೋಜನವೋ ಅಂಥದ್ರಲ್ಲಿ ಆಗಬೇಕಾದ್ರೆ ಏನು ಸಂದೇಹದಿಂದ ಪ್ರವೃತ್ತಿ ಆಗೋದಿಲ್ಲ. ಅಲ್ಪ ಪ್ರಯೋಜನೇ ಕೃಷ್ಯಾದ, ಅಲ್ಪವಾದ ಪ್ರಯೋಜನ ಆಗಿರ್ತಕ್ಕಂತಹ ಕೃಷ್ಯಾದಿಗಳಲ್ಲಿ ಸಂದೇಹದ ಅಪಿ ಪ್ರವೃತ್ತಿ, ಸಂದೇಹದಿಂದಲೂ ಪ್ರವೃತ್ತಿ ಕಂಡಿದೆ. ಅದೇ ತತಃ ವೈಲಕ್ಷಣ್ಯಾಯ, ಅದಕ್ಕಿಂತ ವೈಲಕ್ಷಣ್ಯ ತೋರಿಸ್ಲಿಕ್ಕೋಸ್ಕರ ತದ್ವಿಶೇಷ ಏತದ್ವಿಶೇಷಣಂ, ಯಾವುದು ಬಹುವಿತ್ತ ವ್ಯಯಾಯಾಸ ಸಾಧ್ಯ ಎಂಬ ವಿಶೇಷಣವನ್ನು ಕೊಟ್ಟಿದ್ದಾರೆ. ಬಹುವಿತ್ತ ವ್ಯಯಾಯಾಸ ಸಾಧ್ಯೇ ಕರ್ಮಣಿ ಫಲಸಂದೇಹಾತ್ ನ ಕಸ್ಯಾಪಿ ಪ್ರೇಕ್ಷಾವತಃ ಪ್ರವೃತ್ತಿರಿತಿ ಭಾವ. ಯಾರು ಬಹಳ ಹಣ ವ್ಯಯ ಮತ್ತು ಆಯಾಸ ಇವುಗಳಿಂದ ಉಂಟಾಗತಕ್ಕಂಥ ಕರ್ಮದಲ್ಲಿ ಫಲಸಂದೇಹಾತ್ ಫಲ ಬರುತ್ತೋ ಏನೋ ಅಂತ ಸಂದೇಹ ಇದೆ ಅಂತಾದರೆ ನ ಕಸ್ಯಾಪಿ ಪ್ರೇಕ್ಷಾವತಃ ವಿವೇಕಿಯಾದ ಯಾರೂ ಕೂಡ ಪ್ರವೃತ್ತಿ ಮಾಡಲ್ಲ. ತುಂಬ ಹಣ ತುಂಬ ಆಯಾಸ ಆಗತಕ್ಕಂತಹ ಯಾವ ಕರ್ಮ ಇದೆಯೋ
ಹಣ ವ್ಯಯ ಆಗುವಂತಹ ಕರ್ಮ, ಆಯಾಸ ಆಗುವಂತಹ ಕರ್ಮದಲ್ಲಿ ಪ್ರೇಕ್ಷಾವಂತನು ಫಲ ನಿಶ್ಚಯ ಆಗದೇನೆ ಪ್ರವೃತ್ತಿ ಮಾಡುವುದಿಲ್ಲ. ಬುದ್ಧಿ ಇಲ್ಲದೆ ಇದ್ದವರು ಮಾಡ್ಬೋದು. ಕರ್ಮಣಿ ಯಾಗಾದವು, ಯಾವುದು ಕರ್ಮ? ಯಾಗ, ಜ್ಯೋತಿಷ್ಠೋಮಾದಿ ಯಾಗ. ನಿಶಂಕಾಯೈ ಪ್ರವೃತ್ತಯೇ ಅವಶ್ಯಂ ಪ್ರಾಮಾಣ್ಯ ನಿಶ್ಚಯ ಪುರುಷ ಪ್ರವರ್ತಕೆ ಜ್ಯೋತಿಷ್ಠೋಮಸ್ಯ ಸ್ವರ್ಗಸಾಧನತ್ವಜ್ಞಾನೇ ಯತ್ ಪ್ರಾಮಾಣ್ಯಂ ತನ್ನಿಶ್ಚಯ ವಕ್ತವ್ಯ ಅಂತ. ನಿಶಂಕಾಯೈ ಪ್ರವೃತ್ತಯೇ ಅಂತಿದೆ ಅಂದರೆ ಸಂದೇಹ ಇಲ್ಲದ ಪ್ರವೃತ್ತಿಗೆ ಅದಕ್ಕೇನಾಗಬೇಕು? ಪ್ರಾಮಾಣ್ಯ ನಿಶ್ಚಯ ಅಂತ. ಪ್ರಾಮಾಣ್ಯ ನಿಶ್ಚಯ ಆಗಲೇಬೇಕು. ಏನರ್ಥ? ಪುರುಷ ಪ್ರವರ್ತಕೆ, ಪುರುಷನನ್ನು ಪ್ರವೃತ್ತಿ ಉಂಟು ಮಾಡ್ತಕ್ಕಂಥದ್ದು ಯಾವುದದು? ಜ್ಯೋತಿಷ್ಠೋಮಸ್ಯ ಸ್ವರ್ಗಸಾಧನತ್ವಜ್ಞಾನೇ ಅಂತ. ಜ್ಯೋತಿಷ್ಠೋಮವು ಸ್ವರ್ಗಸಾಧನವಾಗಿದೆ ಎಂಬತಕ್ಕಂಥ ಜ್ಞಾನವು ಪ್ರವೃತ್ತಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಅಂದ ಪುರುಷನ ಪ್ರವೃತ್ತಿಗೆ ಕಾರಣವಾಗಿರ್ತಕ್ಕಂತಹ ಜ್ಯೋತಿಷ್ಠೋಮ ಯಾಗವು ಸ್ವರ್ಗಸಾಧನವಾಗಿದೆ ಎಂಬತಕ್ಕಂಥ ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆದ್ರೇ ಜ್ಯೋತಿಷ್ಠೋಮ ಯಾಗ ಮಾಡ್ತಾನೆ. ಈ ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗಿಲ್ಲ ಅಂತಂದರೆ ಜ್ಯೋತಿಷ್ಠೋಮ ಯಾಗ ಮಾಡುವುದಿಲ್ಲ. ಅದನ್ನು ತನ್ನ ನಿಶ್ಚಯ ವಕ್ತವ್ಯ. ನಚೇಸ್ವತೋ ನ ತರ್ಹಿ ಸ್ಯಾತ್ ಅನವಸ್ಥಾಖ್ಯದೂಷಣಂ. ಅಲ್ಲ, ಆ ಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದು ಅದು ಸಾಕ್ಷಿಯಿಂದ ಅಲ್ಲ ಅಂತ ಹೇಳ್ತೀರಾ ಅಂತಾದರೆ, ಸ್ವತಃ, ಸ್ವತಃ ಅಂದರೆ ಜ್ಞಾನಗ್ರಾಹಕವಾದ ಸಾಕ್ಷಿಯಿಂದ ಅಲ್ಲ ಅಂತ ಹೇಳ್ತೀರಾ ಅಂತಂದರೆ ಅದಕ್ಕೆ ಹೇಳ್ತಾರೆ ನಚೇತ್ ಸ್ವತಃ ತರ್ಹಿ ಅನವಸ್ಥಾಖ್ಯ ದೋಷಣಂ. ಆಗ ಅನವಸ್ಥಾ ದೋಷ ಎಂಬತಕ್ಕಂಥದ್ದು ಬರುತ್ತೆ. ಅಂದರೆ ಏನರ್ಥ? ಪ್ರಾಮಾಣ್ಯ ಅನುಮಾನದಿಂದ ಗೃಹೀತವಾಗುತ್ತೆ. ಪ್ರಾಮಾಣ್ಯ ಜ್ಯೋತಿಷ್ಠೋಮವು ಸ್ವರ್ಗಸಾಧನವಾಗಿದೆ ಎಂಬುದಾಗಿ ತಿಳಿದು ಬಂತು. ಈ ಜ್ಞಾನವು ಪ್ರಮಾಣ. ಈ ಜ್ಞಾನ ಪ್ರಮಾಣ ಯಾವುದು ಗೊತ್ತಾಗೋದು? ಯಾವುದರಿಂದ ಗೊತ್ತಾಗೋದು? ಅನುಮಾನದಿಂದ. ಆ ಅನುಮಾನದಿಂದ ಗೊತ್ತಾಗಬೇಕಾದ್ರೆ ಅನುಮಾನ ಏನಾಗಿರಬೇಕು? ಪ್ರಮಾಣ ಆಗಿರಬೇಕು. ಅನುಮಾನ ಪ್ರಮಾಣ ಆದರೆ ಪ್ರಮಾಣಭೂತವಾದ ಅನುಮಾನದಿಂದ ಈ ಜ್ಞಾನಕ್ಕೆ ಪ್ರಾಮಾಣ್ಯ ಗೃಹೀತವಾಯಿತು. ಹಾಗಾದರೆ ಅನುಮಾನಕ್ಕೆ ಪ್ರಾಮಾಣ್ಯ ನಿಶ್ಚಯ ಬೇಕು ಅಂತಂದರೆ ಅದಕ್ಕೆ ಪ್ರಾಮಾಣ್ಯವನ್ನು ಗ್ರಹಣ ಮಾಡ್ತಕ್ಕಂಥ ಇನ್ನೊಂದು ಬೇಕು, ಅದು ಪ್ರಮಾಣ ಆಗಿರಬೇಕು. ಅದು ಪ್ರಮಾಣ ಆಗಿದೆ ಅಂತಾದರೆ ಆವಾಗ ಆ ಅನುಮಾನಕ್ಕೆ ಪ್ರಾಮಾಣ್ಯ ಗ್ರಹಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣ್ಯ ಬರುತ್ತೆ. ಅದಕ್ಕೆ ಪ್ರಾಮಾಣ್ಯ ಇನ್ನೋದ್ರಿಂದ. ಇವ್ರು ಹೇಳಿದ್ರು ಅಂತ ಕೇಳ್ತೇನೆ, ಇವ್ರು ಹೇಳಿದ್ರಿಂದ ಅದೇ ಗೊತ್ತು? ನೋಡಿದಾರ? ಅವ್ರು ಹೇಳಿದ್ರು. ಅವ್ರು ಹೇಳಿ ನೋಡಿದಾರ? ಇಲ್ಲ, ಅವ್ರು ಹೇಳಿದ್ರು. ಅವ್ರು ಹೇಳಿದ ಏಕೆ? ಅವ್ರು ಹೇಳಿದ್ರು. ಹಾಗಾದರೆ ಹೀಗೆ ಯಾರಿಗೂ ಮೂಲ ಗೊತ್ತಿಲ್ಲ. ಹಾಂ, ಅದು ಯಾರಾದರೂ ಒಬ್ಬರು ಹಾಕಿರ್ತಾರಲ್ಲ. ಅಂದ ಮೂಲ ಪ್ರಮಾಣ ಎಂಬತಕ್ಕಂಥದ್ದು ಬೇಕು, ಇಲ್ಲ ಅಂತಾದರೆ ಅನವಸ್ಥೆ ಎಂಬತಕ್ಕಂಥದ್ದು ಬರುತ್ತೆ. ಅಂದ ಹೌದು. ಅಂದರೆ ಈಗ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಸಾಕ್ಷಿಯಿಂದ ಗ್ರಹಿಸಲಿಲ್ಲ ಅಂತಾದರೆ, ಅನುಮಾನದಿಂದ ಪ್ರಾಮಾಣ್ಯ ಗ್ರಹಿತವಾಗುತ್ತೆ ಅಂತಾದರೆ ಆಗ ಅನವಸ್ಥ ಎಂಬತಕ್ಕಂಥ ದೋಷ ಬರುತ್ತೆ. ಯಾಕೆ? ಅದರ ಪ್ರಾಮಾಣ್ಯ ಇನ್ನೊಂದರಿಂದ, ಅದರ ಪ್ರಾಮಾಣ್ಯ ಮತ್ತೊಂದರಿಂದ, ಅದರ ಪ್ರಾಮಾಣ್ಯ ಮತ್ತೊಂದರಿಂದ ಅಂತ ಹೀಗೆ ಅನವಸ್ಥ ಎಂಬತಕ್ಕಂಥದ್ದು ಬರುತ್ತೆ. ಆದ್ದರಿಂದ ಜ್ಞಾನವನ್ನು ಯಾವುದು ಗ್ರಹಿಸುತ್ತೋ ಅದೇ ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ ಅಂತ ಹೇಳಬೇಕು. ಹಾಗಾದರೆ ಜ್ಞಾನಗ್ರಾಹಕವಾದ ಸಾಕ್ಷಿ ಅದೇ ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ ಅಂತಂದರೆ ಆಗ ಅನವಸ್ಥಾ ದೋಷ ಎಂಬತಕ್ಕಂಥದ್ದು ಇರೋದಿಲ್ಲ. ಸಹ ಆ ಪ್ರಾಮಾಣ್ಯ ನಿಶ್ಚಯವು ಸ್ವತಃ ಜ್ಞಾನಗ್ರಾಹಕವಾದಂತಹ ಸಾಕ್ಷಿಯಿಂದ ನಚೇತ್ ಅಲ್ಲ ಅಂತಾದರೆ ತರ್ಹಿ ಆಗ ಅನವಸ್ಥಾಖ್ಯ ದೂಷಣಂ ಅನವಸ್ಥ ಎಂಬತಕ್ಕಂಥ ದೋಷವು ಸ್ಯಾತ್ ಬರುತ್ತದೆ. ಸಹ ಪ್ರಾಮಾಣ್ಯ ನಿಶ್ಚಯವು ಸ್ವತಃ ಜ್ಞಾನಗ್ರಾಹಕವಾದಂತಹ ಸಾಕ್ಷಿಯಿಂದ ನಚೇತ್ ಆಗುವುದಿಲ್ಲ ಅಂತಾದರೆ ತರ್ಹಿ ಆಗ ಅನವಸ್ಥಾಖ್ಯ ದೂಷಣಂ ಅನವಸ್ಥ ಎಂಬತಕ್ಕಂಥ ದೋಷವು ಸ್ಯಾತ್ ಬರುತ್ತದೆ. ಹಾಂ, ಪ್ರತ್ಯಕ್ಷದಿಂದ ಅದು ಸಾಕ್ಷಿ ಪ್ರತ್ಯಕ್ಷದಿಂದ. ಹಾಂ, ಸಾಕ್ಷಿಯು ಸ್ವತಃ ಪ್ರಮಾಣ, ಸ್ವತಃ ಪ್ರಮಾಣವಾದ ಸಾಕ್ಷಿ ಅದು ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ ಅಂತ. ಅನುಮಾನಕ್ಕೆ ಸ್ವತಃ ಪ್ರಾಮಾಣ್ಯ ಇಲ್ಲ. ಅಂದರೆ ಅನುಮಾನ ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ ಅಂತಂದರೆ ಅನುಮಾನಕ್ಕೆ ಇನ್ನೊಂದರಿಂದ ಪ್ರಾಮಾಣ್ಯವನ್ನು ಗ್ರಹಿಸಬೇಕು, ಅದು ಸ್ವತಃ ಪ್ರಮಾಣ ಅಲ್ಲ, ಅದಕ್ಕೆ ಇನ್ನೊಂದರಿಂದ ಅಂತ ಅನವಸ್ಥ ಬರುತ್ತೆ. ಸಹ ಪ್ರಾಮಾಣ್ಯ ನಿಶ್ಚಯ
ಸ್ವತಃ ಅಂದರೆ ಜ್ಞಾನಗ್ರಾಹಕಾತ್ ಸಾಕ್ಷಿಣ ಏವ ನಚೇತ್ ಅಂತರ್ಥ. ಸಹ ಸ್ವತಃ ನಚೇತ್ ಅಂತಿದೆ, ಅದಕ್ಕೆ ಅರ್ಥ ಬರೀತಾರೆ ಪ್ರಾಮಾಣ್ಯ ನಿಶ್ಚಯವು ಸ್ವತಃ ಅಂದ್ರೇನು ಜ್ಞಾನಗ್ರಾಹಕವಾದ ಸಾಕ್ಷಿಯಿಂದ ನಚೇತ್ ಗೃಹೀತವಾಗೋದಿಲ್ಲ ಅಂತಾದರೆ ತರ್ಹಿ ಅನವಸ್ಥಾಖ್ಯ ದೂಷಣಂ ಸ್ಯಾತ್, ಅನವಸ್ಥ ಎಂಬತಕ್ಕಂತಹ ದೋಷ ಬರುತ್ತೆ. ಅದು ಹೇಗೆ? ಏತಜ್ಞಾನ ಪ್ರಾಮಾಣ್ಯಂ ಪ್ರಾಮಾಣ್ಯಾನುಮಿತ್ಯ ನಿರ್ಣಯಂ. ಅಯಂಗಟ ಜ್ಞಾನ ಬಂದಿದೆ, ಈ ಜ್ಞಾನವು ಪ್ರಮಾಣ ಆಗಬೇಕು. ಈ ಜ್ಞಾನವು ಇದಂ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿಜನಕತ್ವಾತ್ ಅಂತ ಅನುಮಾನದಿಂದ ಹೇಳಬೇಕು. ಇದಂ ಜ್ಞಾನಂ ಪ್ರಮಾಣಂ ಯಾಕೆ ಸಮರ್ಥ ಪ್ರವೃತ್ತಿಜನಕತ್ವಾತ್ ಎಂಬತಕ್ಕಂತಹ ಅನುಮಾನದಿಂದ ಅದನ್ನು ಹೇಳ್ತಾರೆ. ಏತಜ್ಞಾನ ಪ್ರಾಮಾಣ್ಯಂ, ಈ ಜ್ಞಾನದ ಪ್ರಾಮಾಣ್ಯ ಅದು ಪ್ರಾಮಾಣ್ಯಾನುಮಿತ್ಯ ನಿರ್ಣಯಂ. ಇದಂ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿಜನಕತ್ವಾತ್ ಎಂಬತಕ್ಕ ಅನುಮಾನದಿಂದ ನಿರ್ಣಯ ಮಾಡಬೇಕು. ತಸ್ಯಾಹ ಅನುಮಿತೇರಪಿ, ಈ ಅನುಮಿತಿ ಇದೆಯಲ್ಲ ಇದು ಪ್ರಮಾಣ ಅಂತಾಗಬೇಕು. ಅನುಮಿತೇರಪಿ ಪ್ರಾಮಾಣ್ಯಂ ಅನುಮಿತ್ಯಂತರೇಣ ಅಂತ, ಆ ಅನುಮಾನಕ್ಕೆ ಪ್ರಾಮಾಣ್ಯ ಇನ್ನೊಂದು ಅನುಮಾನದಿಂದ, ಆ ಅನುಮಾನಕ್ಕೆ ಪ್ರಾಮಾಣ್ಯ ಇನ್ನೊಂದು ಅನುಮಾನದಿಂದ ಇತಿ ಅನವಸ್ಥ ಇತಿ ಭಾವ. ಅನವಸ್ಥ ಎಂಬತಕ್ಕಂಥದ್ದು ಬರುತ್ತೆ. ಅಸ್ಮಾಕಂತೂ ನಮ್ಮ ಸಿದ್ಧಾಂತದಲ್ಲಿ ಆಗಬೇಕಾದ್ರೆ ಅಪೌರುಷೇಯತೆಯ ದೋಷಾಭಾವಸ್ಥಲೀಯತ್ವಾತ್ ಏತಜ್ಞಾನ ಪ್ರಾಮಾಣ್ಯಂ ದೋಷಾಭಾವಸ್ಥಲೀಯ ಜ್ಞಾನಾಂತರ ಪ್ರಾಮಾಣ್ಯಂಚ ಗೃಹನ್ ಸಾಕ್ಷಿ ಚಿದ್ರೂಪತ್ವೇನ ಸ್ವಪ್ರಕಾಶತೆಯ ಸ್ವಾತ್ಮಾನಂ ಸ್ವಪ್ರಾಮಾಣ್ಯಂಚ ಸಹೈವ ಗೃಹಾತೀತಿ ನಾನವಸ್ಥಿತಿ. ಈ ಸಾಕ್ಷಿ ಇದೆಯಲ್ಲ ಅದು ಅಪೌರುಷ ವೇದವಾಕ್ಯ, ವೇದವಾಕ್ಯ ಬೇಕಾದರೆ ಅದು ಅಪೌರುಷೇಯ, ಅದರಿಂದ ಅಲ್ಲಿ ದೋಷ ಶಂಕೆಯೇ ಇಲ್ಲ. ವಾಕ್ಯದಲ್ಲಿ ದೋಷ ಶಂಕೆ ಹೇಗೆ? ವಕ್ತೃದೋಷ ನಿಬಂಧನ ದೋಷ, ವಾಕ್ಯದಲ್ಲಿ ದೋಷ. ವಾಕ್ಯವನ್ನು ಯಾರು ಸ್ವತಃ ಪ್ರಯೋಗ ಮಾಡ್ತಾನೋ ಅವನಲ್ಲಿ ದೋಷ ಇದ್ದರೆ ಅವನು ಪ್ರಯೋಗ ಮಾಡಿದ ವಾಕ್ಯದಲ್ಲಿ ದೋಷ ಬರುತ್ತೆ. ಆದರೆ ವೇದ ಏನು, ಯಾವ ವ್ಯಕ್ತಿಯು ಸ್ವತಃ ಪ್ರಯೋಗ ಮಾಡಿದಂಥ ವಾಕ್ಯ ಅಲ್ಲ, ಅಪೌರುಷೇಯ. ಅದರಿಂದ ಅಲ್ಲಿ ಯಾವ ರೀತಿಯಾದ ದೋಷ ಶಂಕೆಯೂ ಇಲ್ಲವೇ ಇಲ್ಲ. ಅಪೌರುಷೇಯತೆಯ ದೋಷಾಭಾವಸ್ಥಲೀಯತ್ವಾತ್ ಅಲ್ಲಿ ದೋಷ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಹಾಗೆಯೇ ಈ ಬಂದಿರತಕ್ಕಂತಹ ಜ್ಞಾನ ಪ್ರಾಮಾಣ್ಯ ಇದೆಯಲ್ಲ ಅದು ದೋಷಾಭಾವಸ್ಥಲೀಯ ಜ್ಞಾನಾಂತರ ಪ್ರಾಮಾಣ್ಯಂಚ. ಎಲ್ಲಿ ದೋಷ ಎಂಬತಕ್ಕಂಥದ್ದು ಇಲ್ಲವೋ, ಎಲ್ಲಿ ದೋಷ ಇಲ್ಲವೋ, ಜ್ಞಾನ ಬಂದಿದೆಯೋ, ಅಂತಹ ಸ್ಥಳದಲ್ಲಿ ಏನು ಜ್ಞಾನ ಬಂದಿದೆ ಆ ಜ್ಞಾನದ ಪ್ರಾಮಾಣ್ಯವನ್ನು ಮತ್ತು ಸಾಕ್ಷಿ ತನ್ನ ಪ್ರಾಮಾಣ್ಯವನ್ನು ಕೂಡ ಗ್ರಹಿಸುತ್ತೆ. ಸಾಕ್ಷಿ ನಮ್ಮ ಮತ ಪ್ರಕಾರ ಪ್ರಾಮಾಣ್ಯ ಗ್ರಹಿಸುತ್ತೆ. ಆ ಸಾಕ್ಷಿ ಎಂಥದ್ದದು, ಎಲ್ಲಿ ದೋಷ ಇಲ್ಲದೆ ಜ್ಞಾನ ಬಂದಿದೆಯೋ ಆ ಜ್ಞಾನದ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ, ತನಗೂ ಕೂಡ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ. ಸಾಕ್ಷಿ ಅನ್ನೋದು ಸ್ವಪ್ರಕಾಶ. ಲೈಟ್ ಹಾಕಿದ್ರೆ ಅವಾಗ ಲೈಟ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ, ಮತ್ತು ಉಳಿದೆಲ್ಲವೂ ಕೂಡ ಎಲ್ಲೆಲ್ಲಿದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಮೊದಲು ನಮಗೆ ಸ್ವಿಚ್ ಹಾಕೋಕ್ಕಿಂತ ಮೊದಲು ಟ್ಯೂಬ್ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಹಾಗಾದ್ರೆ ಸ್ವಿಚ್ ಹಾಕಿದ ಕೂಡ ಏನು ಗೊತ್ತಾಗುತ್ತೆ, ಅದು ಟ್ಯೂಬ್ ಎಲ್ಲಿದೆ ಅಂತಲೂ ಗೊತ್ತಾಗುತ್ತೆ. ಆಮೇಲೆ ಉಳಿದ ಪದಾರ್ಥಗಳು ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಸಾಕ್ಷಿ ಎಂಬತಕ್ಕಂಥದ್ದು ತನ್ನ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ, ಹಾಗೆ ತಾನು ಗ್ರಹಿಸಿರುವಂತಹ ಜ್ಞಾನಕ್ಕೂ ಕೂಡ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ. ಏತಜ್ಞಾನ ಪ್ರಾಮಾಣ್ಯ ಅಂದರೆ ಈ ವೇದದಿಂದ ಬಂದಿರತಕ್ಕಂತಹ ಜ್ಞಾನ ಪ್ರಾಮಾಣ್ಯ ಅದನ್ನು, ಹಾಗೆ ಎಲ್ಲಿ ಪ್ರತ್ಯಕ್ಷದಿಂದ ಜ್ಞಾನ ಬಂದಿದೆಯೋ ಅಲ್ಲಿಯೂ ಕೂಡ ದೋಷಾಭಾವ ಸ್ಥಳೀಯ ದೂರಸ್ತತ್ವಾದಿ ದೋಷ ಇಲ್ಲ ಅಂತಂದರೆ ಅಂತಹ ಜ್ಞಾನಾಂತರ ಪ್ರಾಮಾಣ್ಯ, ಪ್ರತ್ಯಕ್ಷದಿಂದ ಬಂದಿರತಕ್ಕಂತಹ ಜ್ಞಾನದ ಪ್ರಾಮಾಣ್ಯ ಅದನ್ನು ಸಾಕ್ಷಿಗ್ರಹಣ ಸಾಕ್ಷಿಗ್ರಹಣ ಮಾಡುತ್ತೆ. ಅಷ್ಟೇ ಅಲ್ಲ, ಚಿದ್ರೂಪತ್ವೇನ ಸ್ವಪ್ರಕಾಶತೆ. ಸಾಕ್ಷಿ ಏನದು? ಜ್ಞಾನರೂಪ. ಜ್ಞಾನರೂಪ ಆದ್ದರಿಂದ ಸ್ವಪ್ರಕಾಶವಾಗಿದೆ. ಸ್ವಾತ್ಮಾನಂ ಸ್ವಪ್ರಾಮಾಣ್ಯಂಚ, ಸಾಕ್ಷಿ ತನ್ನನ್ನು ಗ್ರಹಣ ಮಾಡುತ್ತೆ, ತನ್ನ ಪ್ರಾಮಾಣ್ಯವನ್ನು ಕೂಡ ಗ್ರಹಣ ಮಾಡುತ್ತೆ. ಇತಿ ಸಹೈವ ಗೃಹಾತಿ ಇತಿ ನ ಅನವಸ್ಥಿತಿ, ಅದರಿಂದ ಅನವಸ್ಥ ಇಲ್ಲ. ಅವ್ರು ಹೇಳಬೇಕು ಜ್ಞಾನ ಪ್ರಾಮಾಣ್ಯ ಸಾಕ್ಷಿಯಿಂದ, ಸಾಕ್ಷಿ ಪ್ರಾಮಾಣ್ಯ ಇನ್ನೊಂದರಿಂದ, ಅದಕ್ಕೆ ಪ್ರಾಮಾಣ್ಯ ಮತ್ತೊಂದರಿಂದ ಅಂತ ಹೇಳಬೇಕು. ಆದರೆ ಜ್ಞಾನ ಪ್ರಾಮಾಣ್ಯ ಸಾಕ್ಷಿಯಿಂದ, ಸಾಕ್ಷಿ ಪ್ರಾಮಾಣ್ಯ ಇನ್ನೊಂದರಿಂದ ಅಲ್ಲ. ಸ್ವಯಂ ಸಾಕ್ಷಿ ಎಂಬತಕ್ಕಂಥದ್ದು ತನ್ನನ್ನು ತನ್ನ ಪ್ರಾಮಾಣ್ಯವನ್ನು ಕೂಡ ಗ್ರಹಣ ಮಾಡುತ್ತೆ, ಆದ್ದರಿಂದ ಅನವಸ್ಥ ಎಂಬತಕ್ಕಂಥದ್ದು ಇಲ್ಲ.
ಪರಸ್ಯತು ಕ್ವಾಪಿ ಜ್ಞಾನೆ ಸ್ವಪ್ರಕಾಶತ್ವ ಅನಂಗೀಕಾರಾತು ಸುಸ್ಥೈವ ಅನವಸ್ಥ. ಅವ್ರ ಮತ ಪ್ರಕಾರ ಯಾವ ಜ್ಞಾನದಲ್ಲಿಯೂ ಸ್ವಪ್ರಕಾಶತ್ವವನ್ನು ಒಪ್ಪಿಲ್ಲ, ಅವರು ಯಾವ ಜ್ಞಾನಕ್ಕೂ ಸ್ವಪ್ರಕಾಶತ್ವವನ್ನು ಒಪ್ಪಿಲ್ಲ. ಆದ್ದರಿಂದಾಗಿ ಅವ್ರ ಮತ ಪ್ರಕಾರ ಆ ಜ್ಞಾನಕ್ಕೆ ಪ್ರಾಮಾಣ್ಯ ಬರಬೇಕು ಅಂತಾದರೆ ಅವಾಗೇನಾಗಬೇಕು, ಇನ್ನೊಂದರಿಂದ ಬರಬೇಕು. ಅದು ಜ್ಞಾನ ಪ್ರಾಮಾಣ್ಯ ಅಂತಕ್ಕಂಥದ್ದು ಇನ್ನೊಂದರಿಂದ ಬರುತ್ತೆ, ಅದಕ್ಕೆ ಪ್ರಾಮಾಣ್ಯ ಇನ್ನೊಂದರಿಂದ ಬರಬೇಕು, ಹೀಗೆ ಅನವಸ್ಥಾ ಬರುತ್ತೆ. ನಮ್ಮ ಮತ ಪ್ರಕಾರ ಸಾಕ್ಷಿರೂಪ ಜ್ಞಾನಕ್ಕೆ ನಾವು ಸ್ವಪ್ರಕಾಶತ್ವವನ್ನು ಒಪ್ಪಿದ್ದೇವೆ. ಅಂದರೆ ಯಾವ ಜ್ಞಾನಕ್ಕೂ ಸ್ವಪ್ರಕಾಶತ್ವ ಒಪ್ಪಲಿಲ್ಲ, ಅನವಸ್ಥಾ ಬರುತ್ತೆ. ನಾವು ಸಾಕ್ಷಿರೂಪ ಜ್ಞಾನಕ್ಕೆ ಸ್ವಪ್ರಕಾಶತ್ವ ಒಪ್ಪಿದ್ದೇವೆ, ಆದ್ದರಿಂದ ಅನವಸ್ಥಾ ಬರೋದಿಲ್ಲ. ಇಷ್ಟು ವ್ಯತ್ಯಾಸ. ಯದ್ಯರ್ಥ ನಿಶ್ಚಯಾದೇವ ಪ್ರವೃತ್ತಿರಿತಿ ಮನ್ಯಸೆ ತರ್ಹಿ ಪ್ರಾಮಾಣ್ಯ ಸಂದೇಹ ಸ್ಥಳೇಪ್ಯರ್ಥಶ್ಚ ನಿಶ್ಚಯಾತ್ ಆವಶ್ಯಕಾತ್ ಪ್ರವೃತ್ತಿ ಸ್ಯಾತ್ ಯತ್ರ ಪ್ರಾಮಾಣ್ಯ ಸಂಶಯ ತತ್ರಾಪ್ಯುಪಾಂತ ಗಮನೆ ಕಿಂನ ಸ್ಯಾದರ್ಥ ನಿಶ್ಚಯ. ಹಿಂದೆ ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದಾದ್ದರಿಂದ ನಿಶ್ಚಂಕ ಪ್ರವೃತ್ತಿ ಆಗುತ್ತೆ. ನಿಶ್ಚಂಕ ಪ್ರವೃತ್ತಿ ಆಗಬೇಕು ಅಂದರೆ ಯಾವುದು ಕಾರಣ? ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗಿರಬೇಕು ನಾವು ಹೇಳಿದ್ವಿ. ಅದಕ್ಕೆ ಅವ್ರು ಹೇಳ್ತಾರೆ, ನಿಶ್ಚಂಕ ಪ್ರವೃತ್ತಿ ಆಗಬೇಕು ಅಂತಂದರೆ ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗಬೇಕಾಗಿಲ್ಲ, ವಸ್ತುವಿನಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗಿಬಿಟ್ರೆ ಏನಾಗುತ್ತೆ? ನಿಶ್ಚಂಕ ಪ್ರವೃತ್ತಿ ಆಗುತ್ತೆ. ವಸ್ತುವಿನಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಯಿತು ಅಂತಂದರೆ ನಿಶ್ಚಂಕ ಪ್ರವೃತ್ತಿ ಆಗುತ್ತೆ. ನಿಶ್ಚಂಕ ಪ್ರವೃತ್ತಿಗೆ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯ ಆಗಬೇಕಾಗಿಲ್ಲ. ಹಿಂದೆ ಹೇಳಿದ್ದು ನಾವೇನು ಹೇಳಿದೆವು? ಬಹ್ವಾಯಾಸ ಬಹು ವಿತ್ತವ್ಯಯ ಸಾಧ್ಯವಾಗಿರ್ತಕ್ಕಂತಹ ಕರ್ಮಗಳಲ್ಲಿ ಪ್ರವೃತ್ತಿ ಆಗಬೇಕು ಅಂತಾದರೆ ಜ್ಞಾನಕ್ಕೆ ಪ್ರಾಮಾಣ್ಯ ನಿಶ್ಚಯ ಆಗಿರಲೇಬೇಕು ಅಂತ ನಾವು ಹೇಳಿದ್ದೇವೆ. ಅದಕ್ಕೆ ಅವ್ರು ಹೇಳ್ತಾರೆ, ಜ್ಞಾನಕ್ಕೆ ಪ್ರಾಮಾಣ್ಯ ನಿಶ್ಚಯ ಆಗಲಿಲ್ಲ ಅಂದರೂ ಕೂಡ ಪ್ರವೃತ್ತಿ ಆಗುತ್ತೆ, ನಿಶ್ಚಂಕ ಪ್ರವೃತ್ತಿ ಆಗುತ್ತೆ. ಹೇಗೆ ಅಂತಂದರೆ, ಆ ಜ್ಞಾನಕ್ಕೆ ವಿಷಯ ಇದೆಯಲ್ಲ, ಜ್ಞಾನಕ್ಕೆ ಯಾವುದು ವಿಷಯವೋ ವಸ್ತು, ಆ ವಸ್ತು ನಿರ್ಣಯ ಆದರೆ ಸಾಕು, ಏನಾಗುತ್ತೆ? ನಿಶ್ಚಂಕ ಪ್ರವೃತ್ತಿ ಎಂಬತಕ್ಕಂಥದ್ದು ಆಗುತ್ತೆ ಎಂಬುದಾಗಿ ಅವ್ರು ಹೇಳ್ತಾರೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ನೀವು ಅರ್ಥ ನಿಶ್ಚಯದಿಂದಲೇ ಪ್ರವೃತ್ತಿ ಆಗುತ್ತೆ ಅಂತ ಹೇಳ್ತೀರಾ? ಯದ್ಯರ್ಥ ನಿಶ್ಚಯ ದೇವ ಪ್ರವೃತ್ತಿ ರೀತಿ ಮನ್ಯಸ್. ಪ್ರಾಮಾಣ್ಯ ನಿಶ್ಚಯ ಆಗಬೇಕಾಗಿಲ್ಲ ಜ್ಞಾನದಲ್ಲಿ, ಮತ್ತು ಅರ್ಥ ನಿಶ್ಚಯ ಆದರೆ ಸಾಕು ಅಂತ ಪ್ರವೃತ್ತಿ ಆಗುತ್ತೆ ಅಂತ ಹೇಳ್ತೀರಾ ಅಂತಾದರೆ, ಹಾಗಾದರೆ ಎಲ್ಲಿ ಪ್ರಾಮಾಣ್ಯ ಸಂದೇಹ ಬಂದಿದೆಯೋ, ಎಲ್ಲಿ ಪ್ರಾಮಾಣ್ಯ ಸಂದೇಹ ಎಂಬತಕ್ಕಂಥದ್ದು ಇದೆಯೋ ಅಲ್ಲಿ ಎಂಬತಕ್ಕಂಥದ್ದು, ಅಲ್ಲಿಯೂ ಕೂಡ ಅರ್ಥ ಎಂಬತಕ್ಕಂಥದ್ದು ನಿಶ್ಚಯ ಆಗಿದೆ, ಅಲ್ಲಿಯೂ ಕೂಡ ಅರ್ಥ ಎಂಬತಕ್ಕಂಥದ್ದು ನಿಶ್ಚಯ ಆಗಿದೆ. ಆದ್ದರಿಂದ ಅಲ್ಲಿ ಪ್ರಾಮಾಣ್ಯ ಸಂಶಯ ಇದ್ದಾಗಲೂ ಕೂಡ ಪ್ರವೃತ್ತಿ ಆಗುತ್ತೆ ಅಂತ ಒಪ್ಪಬೇಕಾಗುತ್ತೆ. ಯಾಕೆ ಅಂತಂದರೆ ಅದಕ್ಕೆ ಉದಾಹರಣೆ ಕೊಡ್ತಾರೆ. ನೋಡಿ, ಇದು ನೀರು ಜ್ಞಾನ ಬಂತು, ಇದು ನೀರು ಜ್ಞಾನ ಬಂತು, ಆಮೇಲೆ ಸಂಶಯ ಬಂತು ಈ ಜ್ಞಾನ ಪ್ರಮಾಣ ಹೌದೋ ಅಲ್ವೋ ಅಂತ. ಇದು ನೀರು ಜ್ಞಾನ ಬಂತು, ಆಮೇಲೆ ಇದು ನೀರು ಹೌದೋ ಅಲ್ವೋ ಅಂತ ಸಂದೇಹ ಬಂತು. ಈ ಸಂದೇಹ ಪರಿಹಾರ ಮಾಡಲಿಕ್ಕೆ ಏನು ಮಾಡಬೇಕು? ಇನ್ನು ಪ್ರಾಮಾಣ್ಯ ನಿಶ್ಚಯ ಆಗಿಲ್ಲ ಈ ಜ್ಞಾನಕ್ಕೆ. ಈ ಜ್ಞಾನಕ್ಕೆ ಪ್ರಾಮಾಣ್ಯ ನಿಶ್ಚಯ ಆಗೋದು ಹೇಗೆ? ನೀರು ಕುಡಿಯೋಕೆ ಅಷ್ಟೇ ಅಲ್ಲ, ಬಾಯಾರಿಕೆ ಹೋಗಬೇಕು, ನೀರು ಕುಡಿದು ಬಾಯಾರಿಕೆ ಹೋಗಬೇಕು. ಹಾಗಾದರೆ ನೀರು ಕುಡಿದು ಬಾಯಾರಿಕೆ ಹೋಗಬೇಕು ಅಂತಂದರೆ ನೀವೇನೇ ಬೇಕೀಗ ಅಲ್ಲಿ ಹೋಗಬೇಕು, ಅಲ್ಲಿ ಹೋಗಬೇಕು, ಆಮೇಲೆ ನೀರಂತ ನೋಡಬೇಕು, ಆಮೇಲೆ ತಾನೇ ಕುಡಿಲಿಕ್ಕೆ ಸಾಧ್ಯ. ಹಾಗಾದರೆ ಅಲ್ಲಿ ಹೋದಾಗ ನೀರು ನಿಶ್ಚಯ ಆಯಿತೋ ಇಲ್ಲೋ? ಹಾಗಾದರೆ ಪ್ರಾಮಾಣ್ಯ ಸಂಶಯ ಇದೆ ಜ್ಞಾನದಲ್ಲಿ, ಪ್ರಾಮಾಣ್ಯ ಸಂಶಯ ಇದೆ ಅಲ್ಲಿ, ಅರ್ಥ ನಿಶ್ಚಯ ಅಂತಕ್ಕಂಥದ್ದಾಯಿತು. ಆದ್ದರಿಂದ ಏನಾಯಿತು ಅದನ್ನು ಹೇಳ್ತಾರೆ, ಅವಶ್ಯಕಾತ್ ಪ್ರವೃತ್ತಿ ಸ್ಯಾತ್ ಯತ್ರ ಪ್ರಾಮಾಣ್ಯ ಸಂಶಯ ಅಂತ. ಹಾಗಾದರೆ ಪ್ರಾಮಾಣ್ಯ ಸಂಶಯ ಇದ್ದರೂ ಕೂಡ ಏನಾಗುತ್ತೆ? ಪ್ರವೃತ್ತಿ ಆಗುತ್ತೆ ಅಂತ. ಎಲ್ಲಿಯೂ ಕೂಡ ಪ್ರಾಮಾಣ್ಯ ನಿಶ್ಚಯ ಬೇಕಾಗೇ ಇಲ್ಲ ಅಂತ ಆಗ್ತಾ ಇತ್ತು. ಎಲ್ಲಿಯೂ ಕೂಡ ಜ್ಞಾನ ಪ್ರಾಮಾಣ್ಯ ನಿಶ್ಚಯ ಬೇಕು ಅಂತಿಲ್ಲ. ಯಾಕೆ? ಇದಂ ಜಲಂ ಜ್ಞಾನ ಬಂತು, ಇಲ್ಲಿ ಪ್ರಾಮಾಣ್ಯ ನಿಶ್ಚಯ ಬೇಕಾಗಿಲ್ಲ, ನೀವೇನು ಹೇಳ್ತೀರಾ ಪ್ರವೃತ್ತಿ ಆಗುತ್ತೆ ಅಂತ ಹೇಳ್ತೀರಾ. ಹಾಗಾದರೆ ಪ್ರವೃತ್ತಿ ಆಯಿತು,
ಆದರೆ ಪ್ರವೃತ್ತಿ ಆದಾಗ ಅಲ್ಲೇನಾಯಿತು, ಅರ್ಥ ನಿಶ್ಚಯ ಆಯಿತು, ಇದು ನೀರು ಅಂತಾಯಿತು. ಆಮೇಲೆ ಪ್ರಾಮಾಣ್ಯ ನಿಶ್ಚಯ ಆಗೋದು ಯಾವಾಗ, ನೀರು ಕುಡಿಬೇಕು, ಬಾಯಾರಿಕೆ ಹೋಗಬೇಕು, ಆವಾಗ ಸಮರ್ಥ ಪ್ರವೃತ್ತಿ ಜನಕತ್ವ ಇರೋದ್ರಿಂದ ಇದಂ ಜ್ಞಾನಂ ಪ್ರಮಾಣಂ ಅಂತ ಜಲಜ್ಞಾನ ಪ್ರಾಮಾಣ್ಯ ಸಿದ್ಧವಾಗುತ್ತೆ. ಅದಕ್ಕಿಂತ ಮೊದಲು ಪ್ರವೃತ್ತಿ ಎಂಬತಕ್ಕಂಥದ್ದು ಆಗಿದೆ. ಆದ್ದರಿಂದಾಗಿ ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರಾಮಾಣ್ಯ ನಿಶ್ಚಯ ಆಗದೇನೆ ಅರ್ಥ ನಿಶ್ಚಯದಿಂದ ಪ್ರವೃತ್ತಿ ಪ್ರಾಮಾಣ್ಯ ನಿಶ್ಚಯ ಬೇಕಾಗಿಲ್ಲ ಅಂತ ಆಗ್ತಾ ಇತ್ತು. ಅದಕ್ಕೋಸ್ಕರ ಕೇವಲ ಅರ್ಥ ನಿಶ್ಚಯದಿಂದ ಪ್ರವೃತ್ತಿ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅರ್ಥ ನಿಶ್ಚಯದಿಂದ ಪ್ರವೃತ್ತಿ ಆಗುತ್ತೆ ಅಂತ ಹೇಳಿಬಿಟ್ರೆ ಪ್ರಾಮಾಣ್ಯ ನಿಶ್ಚಯ ಬೇಕಾಗಿಲ್ಲ ಅಂತ ಆಗಿಬಿಡುತ್ತೆ. ಯದಿ ಒಂದು ವೇಳೆ ಅರ್ಥ ನಿಶ್ಚಯ ದೇವ, ದೂರದಲ್ಲಿ ಅರ್ಥ ಇದೆ ಎಂಬುದಾಗಿ ನಿಶ್ಚಯ ಆಗಿದ್ದರಿಂದಲೇ ಪ್ರವೃತ್ತಿ, ಬಾಯಾರಿಕೆಯಾದವನ ಪ್ರವೃತ್ತಿ ಎಂಬುದಾಗಿ ಹೇಳುವುದಾದರೆ ಮನ್ಯಸೆ ನೀ ತಿಳಿತೀಯ ಅಂತಾದರೆ ತರ್ಹಿ ಆಗ ಪ್ರಾಮಾಣ್ಯ ಸಂದೇಹ ಸ್ಥಳೇಪಿ ಜ್ಞಾನ ಪ್ರಾಮಾಣ್ಯದ ಸಂದೇಹ ಇದ್ದಾಗಲೂ ಅವಶ್ಯಕಾತ್ ಇರಲೇಬೇಕಾದಂತಹ ಅರ್ಥ ನಿಶ್ಚಯಾತ್ ಅರ್ಥದ ನಿಶ್ಚಯದಿಂದ ಪ್ರವೃತ್ತಿ ಸ್ಯಾತ್ ನೀರಿದ್ದಡೆ ನೀರಿದ್ದಲ್ಲಿಗೆ ಪ್ರವೃತ್ತಿ ಆಗಬೇಕಾದೀತು. ಯತ್ರ ಎಲ್ಲಿ ಪ್ರಾಮಾಣ್ಯ ಸಂಶಯ ಪ್ರಾಮಾಣ್ಯ ಸಂದೇಹ ಇದೆಯೋ ತತ್ರಾಪಿ ಅಲ್ಲಿಯೂ ಕೂಡ ಉಪಾಂತಗಮನೆ ಹತ್ತಿರ ಹೋದಾಗ ಅರ್ಥ ನಿಶ್ಚಯ ಆ ನೀರಿದೆ ಎಂಬತಕ್ಕಂತಹ ನೀರು ಎಂಬುವ ಅರ್ಥದ ನಿಶ್ಚಯವು ಕಿಂನ ಸ್ಯಾತ್ ಆಗುವುದಿಲ್ಲವೇನೋ ಹಾಗೇ ಆಗುತ್ತೆ. ಯದಿ ಒಂದು ವೇಳೆ ಅರ್ಥ ನಿಶ್ಚಯ ದೇವ, ದೂರದಲ್ಲಿ ವಸ್ತು ಇದೆ ಎಂಬತಕ್ಕಂತಹ ವಸ್ತು ನಿಶ್ಚಯ ಆದ್ದರಿಂದಲೇ ಪ್ರವೃತ್ತಿ ಪ್ರವೃತ್ತಿ ಎಂಬತಕ್ಕಂಥದ್ದು ಆಗುತ್ತದೆ ಇತಿ ಈ ರೀತಿಯಾಗಿ ಮನ್ಯಸೆ ತಿಳಿಯುತ್ತೀಯ ತರ್ಹಿ ಹಾಗಾದರೆ ಪ್ರಾಮಾಣ್ಯ ಸಂದೇಹ ಸ್ಥಳೇಪಿ ಜ್ಞಾನ ಪ್ರಾಮಾಣ್ಯ ಸಂದೇಹ ಇದ್ದಾಗಲೂ ಕೂಡ ಅವಶ್ಯಕಾತ್ ಇರಲೇಬೇಕಾದಂತಹ ಅರ್ಥ ನಿಶ್ಚಯಾತ್ ವಸ್ತುವಿನ ನಿಶ್ಚಯದಿಂದ ಪ್ರವೃತ್ತಿ ಸ್ಯಾತ್ ಪ್ರವೃತ್ತಿ ಆಗಬೇಕಾದೀತು. ಏಕೆಂದರೆ ಯತ್ರ ಎಲ್ಲಿ ಪ್ರಾಮಾಣ್ಯ ಸಂಶಯ ಪ್ರಾಮಾಣ್ಯದ ಬಗ್ಗೆ ಸಂದೇಹ ಇದೆಯೋ ತತ್ರಾಪಿ ಅಲ್ಲಿಯೂ ಕೂಡ ಉಪಾಂತಗಮನೆ ಹತ್ತಿರ ಹೋದಾಗ ಅರ್ಥ ನಿಶ್ಚಯ ಅರ್ಥದ ನಿಶ್ಚಯವು ಕಿಂನ ಸ್ಯಾತ್ ಆಗುವುದಿಲ್ಲವೇನೋ ಹಾಗೇ ಆಗುತ್ತೆ. ನಾನು ಕಿಂ ಪ್ರಾಮಾಣ್ಯ ನಿಶ್ಚಯೇನ ಅವಶ್ಯಕ ಅರ್ಥ ನಿಶ್ಚಯ ದೇವ ಪ್ರವೃತ್ತಿ ಸಂಭವಾತ್ ಇತಿ ಕಸ್ಯಚಿತ್ ಶಂಕಾಂ ಅನೂದ್ಯ ದೂಷಯತಿ. ಜ್ಞಾನಕ್ಕೆ ಪ್ರಾಮಾಣ್ಯ ಯಾಕೆ ನಿಶ್ಚಯ ಆಗಬೇಕು, ಅರ್ಥ ನಿಶ್ಚಯ ಆದರೇನೆ ಪ್ರವೃತ್ತಿ ಆಗುತ್ತೆ ಅಂತ ಯಾರು ಆಕ್ಷೇಪ ಮಾಡ್ತಾರೋ ಅದಕ್ಕೆ ಖಂಡನೆಯನ್ನು ಮಾಡ್ತಾ ಇದ್ದಾರೆ. ಪ್ರಾಮಾಣ್ಯ ನಿಶ್ಚಯೇನ ಕಿಂ, ಜ್ಞಾನಕ್ಕೆ ಪ್ರಾಮಾಣ್ಯ ಯಾಕೆ ನಿಶ್ಚಯ ಆಗಬೇಕು, ಅವಶ್ಯಕಾದ ಅರ್ಥ ನಿಶ್ಚಯ ದೇವ, ನಮಗೆ ಬೇಕಾಗಿರ್ತಕ್ಕಂತಹ ಈ ವಸ್ತು ಎಂಬತಕ್ಕಂತಹ ನಿಶ್ಚಯದಿಂದಲೇ ಪ್ರವೃತ್ತಿ ಸಂಭವ ಪ್ರವೃತ್ತಿ ಆಗುತ್ತೆ ಇತಿ ಕಸ್ಯತಿ ಶಂಕಾ, ಯಾರು ಶಂಕ ಮಾಡ್ತಾರೋ ಅದನ್ನು ಅನೂದ್ಯ ಅನುವಾದ ಮಾಡಿ ದೂಷಯತಿ ಖಂಡನೆ ಮಾಡ್ತಾ ಇದ್ದಾರೆ. ಯದಿತಿ ನಾನು ಪ್ರಾಮಾಣ್ಯ ನಿಶ್ಚಯ ರಹಿತಾರ್ಥ ನಿಶ್ಚಯೇ ಪ್ರಾಮಾಣ್ಯ ಸಂಶಯ ಹಿತಾರ್ಥ ಸಂಶಯಸ್ಯಾಪಿ ಅವರ್ಜನೀಯತ್ವಾತ್ ಕಥಂ ಅರ್ಥ ನಿಶ್ಚಯಾದೇವ ಪ್ರಾಗುಕ್ತ ನಿಶಂಕ ಪ್ರವೃತ್ತಿ ಇತಿ ಚೇತ್ ಸತ್ಯಂ. ಎಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯ ಆಗಿಲ್ಲ, ಅರ್ಥ ನಿಶ್ಚಯ ಎಂಬತಕ್ಕಂಥದ್ದಾಗಿದೆ. ಪ್ರಾಮಾಣ್ಯ ನಿಶ್ಚಯ ರಹಿತ ಅರ್ಥ ನಿಶ್ಚಯ, ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗಿಲ್ಲ, ವಸ್ತುವಿನಲ್ಲಿ ವಸ್ತು ಅಂತ ನಿರ್ಣಯ ಆಗಿದೆ, ವಸ್ತು ಅಂತ ನಿರ್ಣಯ ಆಗಿದೆ, ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯ ಆಗಿಲ್ಲ. ಅಂತಹ ಕಡೆಯಲ್ಲಿ ಪ್ರಾಮಾಣ್ಯ ಸಂಶಯಾಹಿತ ಅರ್ಥ ಸಂಶಯಸ್ಯಾಪಿ, ಜ್ಞಾನದಲ್ಲಿ ಪ್ರಾಮಾಣ್ಯ ಸಂಶಯ ಬಂದಿದೆ ಅಂತಾದರೆ ಅವಾಗೇನಾಗುತ್ತೆ, ಇದು ವಸ್ತು ಹೌದೋ ಅಲ್ಲೋ ಎಂಬತಕ್ಕಂಥ ಸಂಶಯವೂ ಇದ್ದೇ ಇರುತ್ತೆ. ನೋಡಿ, ಇದಂ ಪುಸ್ತಕ ಜ್ಞಾನ ಬಂತು, ಈ ಜ್ಞಾನ ಪ್ರಮಾಣ ಹೌದೋ ಅಲ್ವೋ ಅಂತ ಸಂಶಯ ಬಂದರೆ ಇದು ಪುಸ್ತಕ ಹೌದೋ ಅಲ್ಲೋ ಎಂಬತಕ್ಕಂಥ ಸಂಶಯ ಬಂದೇ ಬರುತ್ತೆ. ಅದಕ್ಕೆ ಹೇಳ್ತಾರೆ ಪ್ರಾಮಾಣ್ಯ ಸಂಶಯ ಆಹಿತ ಅರ್ಥ ಸಂಶಯ, ಪ್ರಾಮಾಣ್ಯ ಜ್ಞಾನವು ಪ್ರಮಾಣ ಹೌದೋ ಅಲ್ಲೋ ಅಂತ ಸಂಶಯ ಬಂದಿದೆ ಅಂತಂದರೆ ಆವಾಗ ಆ ಜ್ಞಾನಕ್ಕೆ ಯಾವುದು ವಿಷಯ ಅದು ಹೌದೋ ಅಲ್ಲೋ ಅಂತ ಸಂಶಯ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಅವರ್ಜನೀಯತ್ವ ಅದನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ, ಬರಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅರ್ಥ ನಿಶ್ಚಯ ಆದ್ದರಿಂದಲೇ ಕಥಂ ಅರ್ಥ ನಿಶ್ಚಯ ದೇವ ಪ್ರಾಗುಕ್ತ ನಿಶಂಕ ಪ್ರವೃತ್ತಿ, ಆದ್ದರಿಂದ ಅರ್ಥ ನಿಶ್ಚಯ ಆದ ಮಾತ್ರಕ್ಕೆ ಅಲ್ಲಿ
ನಿಶಂಕ ಪ್ರವೃತ್ತಿ ಅಂತಕ್ಕಂಥದ್ದು ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಸತ್ಯಂ. ಅಲ್ಲಿ ಅರ್ಥ ನಿಶ್ಚಯ ಅಂತಕ್ಕಂಥದ್ದು ಆಗಿರೋದಿಲ್ಲ, ಆದರೂ ಇನ್ನೊಂದು ದೋಷವನ್ನು ನಾವು ಹೇಳ್ತೇವೆ ಅಂತ ಹೇಳಿ ದೂಷಣಾಂತರಂ ಅಪಿ ವಕ್ತುಂ ಪುನರಾರಂಭ ಇತಿ ದ್ರಷ್ಟವ್ಯಂ. ಇನ್ನೊಂದು ದೋಷವನ್ನು ಹೇಳಲಿಕ್ಕೋಸ್ಕರ ಇಲ್ಲಿ ಪುನಃ ಆ ಶಂಕೆಯನ್ನೇ ಇನ್ನೊಂದು ಬಾರಿ ಹೇಳ್ತಾ ಇದ್ದಾರೆ. ತರ್ಹಿ ಪ್ರಾಮಾಣ್ಯ ಸಂದೇಹ ಸ್ಥಳೇ ಅಪಿ ಅವಶ್ಯಕ ಅರ್ಥ ನಿಶ್ಚಯಾದೇವ ಪ್ರವೃತ್ತಿ ಸ್ಯಾದಿತಿ ಸಂಬಂಧ. ಏನರ್ಥ? ನಾವು ಇನ್ನೊಂದು ದೋಷವನ್ನು ದೋಷವನ್ನು ಹೇಳ್ತೇವೆ. ಏನು ದೋಷ? ಎಲ್ಲಿ ಪ್ರಾಮಾಣ್ಯ ಸಂದೇಹ ಇರುತ್ತೋ ಅಂಥ ಕಡೆಯಲ್ಲಿಯೂ ಕೂಡ ಅರ್ಥ ನಿಶ್ಚಯ ಆಗಿರೋದ್ರಿಂದ ಪ್ರವೃತ್ತಿ ಆಗಲಿ. ಪ್ರಾಮಾಣ್ಯ ಸಂದೇಹ ಇದೆ, ಅರ್ಥ ನಿಶ್ಚಯ ಆಗಿರೋದ್ರಿಂದ ಪ್ರವೃತ್ತಿ ಆಗಲಿ ಎಂಬತಕ್ಕಂತಹ ಈ ದೋಷವನ್ನು ಹೇಳ್ತಾ ಇದ್ದೇವೆ ಅಂತ ಅರ್ಥ. ಅದು ಹೇಗೆ? ತರ್ಹಿ ಪ್ರಾಮಾಣ್ಯ ಸಂದೇಹ ಸ್ಥಳೇಪಿ ಅವಶ್ಯಕ ಅರ್ಥ ನಿಶ್ಚಯಾದೇವ ಪ್ರವೃತ್ತಿ ಸ್ಯಾತಿತಿ ಸಂಬಂಧ. ಯತ್ರ ಯಸ್ಮಿನ್ ಸ್ಥಳೇ ತತ್ರ ತಸ್ಮಿನ್ ಪ್ರಾಮಾಣ್ಯ ಸಂದೇಹ ಸ್ಥಳೇ ಉಪಾಂತಗಮನೆ ಪ್ರಾಮಾಣ್ಯ ಅನುಮಾಪಕ ಪ್ರವೃತ್ತಿ ಸಾಮರ್ಥ್ಯಾಖ್ಯ ಹೇತು ನಿಶ್ಚಯಾರ್ಥಂ ಸಮೀಪಗಮನೆ ಅರ್ಥ ನಿಶ್ಚಯ ನ ಸ್ಯಾತ್ಯಂ ಸ್ಯಾದೇವ ಇತ್ಯರ್ಥ. ಇದಂ ಜಲಂ ಅಂತ ಜ್ಞಾನ ಬಂತು, ಇದಂ ಜಲಂ ಅಂತ ಜ್ಞಾನ ಬಂತು. ಈ ಜ್ಞಾನ ಪ್ರಮಾಣ ಅಂತ ಯಾವಾಗತ್ತೆ? ಸಮರ್ಥ ಪ್ರವೃತ್ತಿಜನಕ ಆಗಬೇಕು. ಸಮರ್ಥ ಪ್ರವೃತ್ತಿಜನಕ ಅಂದರೆ ಏನರ್ಥ? ಬಾಯಾರಿಕೆ ನಿವಾರಣೆ ಆಗಬೇಕು. ಬಾಯಾರಿಕೆ ನಿವಾರಣೆ ಆಗಲಿಕ್ಕೋಸ್ಕರ ನೀರು ಕುಡಿಬೇಕು. ಅಂದರೆ ನೀರು ಕುಡಿದು ಬಾಯಾರಿಕೆ ನಿವಾರಣೆ ಆಗಬೇಕು. ದೂರದಲ್ಲಿರ್ತಕ್ಕಂತಹ ನೀರನ್ನು ನೋಡಿ ಕುಡಿಬೇಕು ಅಂತಂದರೆ ಏನು ಮಾಡಬೇಕು? ಹತ್ರ ಹೋಗಬೇಕು. ಹತ್ರ ಹೋದಾಗ ನಮಗೇನಾಯಿತು? ನೀರು ಅಂತ ನಿರ್ಣಯ ಆಯಿತು. ಜ್ಞಾನದಲ್ಲಿ ಪ್ರಾಮಾಣ್ಯ ಸಂದೇಹ ಇದೆ, ಹತ್ರ ಹೋಗಿದ್ದೇವೆ, ನಮಗೆ ಸಮರ್ಥ ಪ್ರವೃತ್ತಿಜನಕ ಆಗಿದೆ ಎಂದು ನಿರ್ಣಯ ಆಗಬೇಕಲ್ಲ. ಹೇತು ಇದಂ ಜ್ಞಾನಂ ಪ್ರಮಾಣಂ, ಯಾಕೆ ಸಮರ್ಥ ಪ್ರವೃತ್ತಿಜನಕತ್ವ ಅಂತ ಈ ಹೇತು ನಿಶ್ಚಯ ಆಗಬೇಕು. ಹೇತು ನಿಶ್ಚಯ ಆಗಬೇಕಾದ್ರೆ ಏನಾಗಬೇಕು? ನೀರು ಕುಡಿದು ಬಾಯಾರಿಕೆ ಹೋಗಬೇಕು. ಆ ನೀರು ಕುಡಿದು ಬಾಯಾರಿಕೆ ಹೋಗಬೇಕಾದ್ರೆ ಆ ನೀರು ನಿಶ್ಚಯ ಆಯಿತೋ ಇಲ್ವೋ? ಹಾಗಾದರೆ ನೀರು ಅಂತ ನಿಶ್ಚಯ ಆಯಿತು, ಅಲ್ಲೇನಿದೆ? ಪ್ರಾಮಾಣ್ಯ ಸಂಶಯ ಇದೆ, ಜ್ಞಾನ ಪ್ರಾಮಾಣ್ಯ ಸಂಶಯ ಇದೆ. ಜ್ಞಾನ ಪ್ರಾಮಾಣ್ಯ ಸಂಶಯ ಇದ್ದಲೂ ಇದ್ದರೂ ಕೂಡ ಅರ್ಥ ನಿಶ್ಚಯ ಅಂತಕ್ಕಂಥದ್ದು ಆಗಿದೆ ಅಂತ ಆಗಬೇಕಾಗತ್ತೆ. ಅವರ ಮತ ಪ್ರಕಾರ ಪ್ರಾಮಾಣ್ಯ ನಿಶ್ಚಯ ಆಗೋದು ಅನುಮಾನದಿಂದ. ಅನುಮಾನದಲ್ಲಿ ಹೇತು ಸಮರ್ಥ ಪ್ರವೃತ್ತಿಜನಕತ್ವ. ಸಮರ್ಥ ಪ್ರವೃತ್ತಿಜನಕತ್ವ ಎಂಬತಕ್ಕಂಥ ಹೇತು ಇದೆ ಅಂತ ಗೊತ್ತಾಗಬೇಕು. ಆ ಹೇತು ಇದೆ ಅಂತ ಗೊತ್ತಾಗೋದು ಯಾವಾಗ? ನೀರು ಕುಡಿದು ಬಾಯಾರಿಕೆ ಹೋದರೆ. ಹಾಗಾದ್ರೆ ನೀರು ಕುಡಿದು ಬಾಯಾರಿಕೆ ಹೋಗಬೇಕು ಅಂತಂದರೆ ನೀರಿನ ಹತ್ರ ಹೋಗಬೇಕೋ ಬೇಡವೋ? ನೀರು ತೊಗೊಳ್ಬೇಕೋ ಬೇಡವೋ? ಅರ್ಥ ನಿಶ್ಚಯ ಆಯಿತೋ ಇಲ್ವೋ? ನೀರು ಅಂತ ನಿಶ್ಚಯ ಆಗದೆ ನೀರು ಕುಡಿಲಿಕ್ಕಾಗತ್ತಾ? ಹಾಗಾದರೆ ನೀರು ನಿಶ್ಚಯ ಆಯಿತು, ಹಾಗಾದರೆ ಪ್ರಾಮಾಣ್ಯ ಸಂಶಯ ಇದೆ, ಅರ್ಥ ನಿಶ್ಚಯ ಅಂತಕ್ಕಂಥದ್ದಾಯಿತು ಅಂತ. ಹೀಗೆ ಸಂದೇಹ ಇದ್ದಲ್ಲಿಯೂ ಕೂಡ ಅರ್ಥ ನಿಶ್ಚಯದಿಂದ ಪ್ರವೃತ್ತಿ ಆಗುತ್ತೆ ಅಂತ ಹೇಳಬೇಕಾಗಿತ್ತು. ಅದರಿಂದಾಗಿ ನೀವು ಹೇಳುವ ರೀತಿಯಲ್ಲಿ ಪ್ರಾಮಾಣ್ಯ ಸಂದೇಹ ಇದ್ದರೂ ಕೂಡ ಅರ್ಥ ನಿಶ್ಚಯದಿಂದ ಪ್ರವೃತ್ತಿ ಆಗುತ್ತೆ ಅಂತ ಹೇಳೋದು ಸರಿಯಲ್ಲ. ಅರ್ಥ ನಿಶ್ಚಯ ನ ಸ್ಯಾತ್ಯಂ ಸ್ಯಾದೇವ ಇತ್ಯರ್ಥ. ಮಧ್ಯಾಹ್ನ 2:30, ಮಧ್ಯಾಹ್ನ 2:30.